श्रीरामचंद्र श्रितपारिजातः समस्त कल्याण गुणाभिरामः सीतामुखाम्भोरुह चंचरीकः निरंतरं मंगलमातनो मन जीवन दारी आवे संसार मिशन मेल गमन न्याय नोडिया कण हाकिया रनिंग रेस अका मनुष्य मरानू सिडितुंतारे हागाद्रे मोदलल्ली दृष्टि तेगिबेकु अम्मा अम्मा अब्बा बब्बा 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 ताई मगळिगे एनु अंडरस्टैंडिंग अप्पा अक्का अम्मा तक्षण अम्मा आरती तट्टे समेत रेडियागि बंदबिडु सरि इब्बरिगू दृष्टि तेगि नन्गे याके याका हगलु रात्रि कष्टपट्टु दुर्दु तंगिन ओत्सव अंत अक्का नमगे सिक्किल्वल्ल अंत नन्न फ्रेंड्स ल होट्टे किट्पट्कोतारक्क अदक्के हेळि हेळम्मा अम्मा गिड़ी मातु अवलाड़ो माता दुड कवि कणे
You are very lucky. हास्टेल जगह को स्कालशिप ओदिस्तिद्रे ಹುಡುಗಿರನ್ನ ನೋಡಿ ಪದ್ಯ ಬರೆಯೋದು ಗೆಲಿ ಮಾಡೋದು ಮಾಡ್ತೀಯ ಸರಿ ಸರ್ ಇನ್ಮೇಲೆ ಈ ತರ ಆಗಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ ಸರ್ ಶಟ್ ಹೆಣ್ಮಕ್ಳಿರೋ ಕಾಲೇಜಲ್ಲಿ ಕಳ್ಳಕ್ಕೂ ನಾಲಾಯಕ್ ನೀನು ಯು ಆರ್ ಡಿಸ್ಮಿಸ್ ಫ್ರಮ್ ಕಾಲೇಜ್ ಅಂಡ್ ಹಾಸ್ಟೆಲ್ ಯು ಕ್ಯಾನ್ ಗೋ ಸರ್ ಏನು ತಿಳಿದು ತಪ್ಪು ಮಾಡ್ಬಿಟ್ರು ಅಂತ ಕಾಣುತ್ತೆ मन तुम्बा नग्न ओडाड़े नावत जीवन हालांकि उंटा नम तंगी वसंति ಇನ್ನೊಬ್ಬನ ಜೀವನನ ಹಾಳು ಮಾಡುವಂತ ಕೆಲಸ ಮಾಡ್ತಾನ ನಾನು ಒಪ್ಪಲ್ಲ ನಿಜವಾಗ್ಲೂ ಅಕ್ಕ ಇವತ್ತು ಕಾಲೇಜ್ ಈಜರ್ ಅವಧಿಯಲ್ಲಿ ಪುಸ್ತಕ ಓದ್ತಾ ಕೂತಿದ್ದೆ ನನ್ನ ಕ್ಲಾಸ್ಮೇಟ್ ಒಬ್ಬ ನನಗೆ ಕೋಪ ಬಂದು ಅದನ್ನ ತಗೊಳ್ಳೋ ಪ್ರಿನ್ಸಿಪಲ್ ಕೈ ಕೊಟ್ಟೆ ಅವ್ರು ತಕ್ಷಣ ಅವನ ಡಿಸ್ಮಿಸ್ ಮಾಡಿಬಿಟ್ರು ಒಳ್ಳೆ ಕೆಲಸ ಮಾಡಿಬಿಟ್ರು ಅವನೇನು ಕಾಲೇಜಿಗೆ ಓದೋಕೆ ಬಂದು ಇಲ್ಲ ಲವ್ ಮಾಡೋಕೆ ಬಂದು ನಾನೇ ಆಗಿದ್ರೆ ಅವನ್ನ ಈ ಊರಿನಿಂದನೇ ಓಡಿಸ್ತಿದ್ದೆ ಮರೆ ಶಾವಿಗೆ ಪಾಯಸ ಇಟ್ಟಿದ್ಯಾ ಇಟ್ಟಿದ್ದೀನಿ ಸಂಡಿಗೆ ಇಟ್ಟಿದ್ದೀನಿ ಉಪ್ಪಿನಕಾಯಿ ನೀವು ಕೇಳಿದ ಎಲ್ಲಾ ತಿಂಡಿ ಮಾಡಿ ಇಟ್ಟಿದ್ದೀನಿ ಸೊಪ್ಪು ಇಟ್ಟಿದ್ಯಾ ಉಪ್ಪು ಇಟ್ಟಿದ್ದೇನ್ರಿ ವೆರಿ ಗುಡ್ ಇತ್ತೇ ಅರಿವ ಸತಿ ಮನೆಯಿರಿದ್ದೋಡೆ ಸ್ವರ್ಗಕ್ಕೆ ಕಿಚ್ಚಚ್ಚದ ಸರ್ವಜ್ಞ ಅಯ್ಯೋ ನನ್ನ ಜಾಣ ಬರ್ತೀನಿ ಆಸ ಆಫೀಸರ್ ಆಗಿ ಸೈಕಲ್ ಹೋಗೋದೆ ನಮ್ಮ ಅಪ್ಪನ ಗೆಳಿ ಒಂದು ಕಾರ್ ಕೊಡಿಸಬೇಕು ಕನ್ಯಾಮಣಿ ಸ್ವೀಕರಿಸು ಮರಿ ಅಂದ್ರು ಅಯ್ಯೋ ಪಾಪ ನನಗ ನಿನ್ ಕಟ್ಕೊಂಡ್ ಹೆಂಗೆ ನನ್ನ ವಿಷಯ ಆಗ್ಲಿ ನೀನೇ ನಮ್ಮ ಕಾಲೇಜ್ ಹೋಗಿಲ್ವಾ ಇಲ್ಲ ರಂಗ ನನ್ನ ಭಾಗಕ್ಕೆ ಕಾಲೇಜ್ ಮುಚ್ಚೋದು ಕೆಲಸ ಹುಡುಕ್ತಾ ಇದ್ದೀನಿ
ಇಲ್ವೋಲೆ, ಬೆಳಗ್ಗೆಯಿಂದ ಅಲ್ದು ಅಲ್ದು ಸುಸ್ತಾಗಿಲ್ ಬಂದು ಬಿದ್ಕೊಂಡೆ. ನಾನು ನಿನ್ನ ಆಗಿ ಕೆಲಸಕ್ಕೆ ಅಲ್ದು ಅಲ್ದು ಬೇರೆ ದಾರಿ ಕಾಣದೆ ಮದುವೆ ಮಾಡ್ಕೊಂಡ್ಬಿಟ್ಟೆ. ಮೊನ್ನೆ ದಿವಸ ಒಂದ್ ಕಡೆ ಇಂಟರ್ವ್ಯೂ ಹೋಗಿದ್ದ, ಅವ್ನ ಏನ್ ಕೇಳ್ದ ಗೊತ್ತಾ? 5,000 ರೂಪಾಯಿ ಡಿಪಾಸಿಟ್ ಕೊಡು ಅಂದಿರ್ತಾನೆ. ಅಷ್ಟೇ ನಾ ಅವ್ನು ಕೇಳಿದ್ದು. ಡಿಗ್ರಿ ತಗೊಂಡಿದ್ಯಾ ಅಂದ. ಇಲ್ಲ ಅಂದೆ. ಕ್ರಿಕೆಟ್ ಫುಟ್ಬಾಲ್ ಬರುತ್ತಾ ಅಂದ. ಹ್ಮ್ ಹ್ಮ್ ಅಂದೆ. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆಯಾ ಅಂದ. ಅದ್ ಯಾವ್ದ್ರ ಮಾತ್ರ ಇಲ್ಲ ಅಂದೆ. ಕೆಲಸ ಇಲ್ಲ ಅಂದ. ಏ ರಂಗ ರಂಗ ರಂಗ, ಯಾವ ಆಫೀಸ್ ಹೇಳದೆ? ನಾ ಕ್ಲಾಸ್ ನಲ್ಲಿ ಫಸ್ಟ್, ಕ್ರಿಕೆಟ್ ನಲ್ಲಿ ಚಾಂಪಿಯನ್, ಹ್ಯಾಂಡ್ ರೈಟಿಂಗ್ ಏ ಬಂದ್. ಹೇಳಮ್ಮ ಪ್ಲೀಸ್, ಹೇಳಮ್ಮ ಹೇಳಮ್ಮ ಹೇಳಮ್ಮ. ಗಾಡಿ ಹೋಗೋಣ, ಇವತ್ತು ನಮ್ಮ ಆಫೀಸ್ ರಜಾ. ರಂಗ ಕೆಲಸ ಸಿಕ್ಬಿಡ್ತೇವೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. 750 ರೂಪಾಯಿ ಸಂಬಳ ಕಣ. ಪರವಾಗಿಲ್ವೇ, ದೇವ್ರು ಕಣ್ಣು ಬಿಟ್ಟ, ನಾವು ಒಂದ್ ಎರಡು ಚಿಲ್ಲರೆ ನೋಡಬಹುದು. ನಡಿ, ಇವಾಗ ವಾಸಕ್ಕೆ ಒಂದು ಸಣ್ಣ ಮನೆ ಬಾಡಿಗೆ ಹುಡುಕೋಣ. ಅದ್ ಸುಲಭ ಅಲ್ಲ, ಇವ್ರ ಮನೆ ಸಿಗೋದು ಇಂಪಾಸಿಬಲ್. ಹಾಗಾದ್ರೆ ಏನ್ ಪಾರ್ಕ್ ಅಲ್ಲಿ ಬೆಂಚ್ ಮೇಲೆ ವಾಸ ಮಾಡೋದಕ್ಕೆ? ಮಾಡ್ಬೋದು, ಆದ್ರೆ ರಾತ್ರಿ ಮಾವ ಬಂದು ಇಲ್ಲಿ ಯಾಕೆ ಮಲ್ಕೊಂಡಿದ್ಯಾ, ಅಲ್ಲಿ ಬಂದು ಮಲ್ಕು ಅಂತ ಹೇಳಿ ಬೆಳಿಗ್ಗೆ ಜಾಮೀನು ಕೊಟ್ಟು ಹೋಗು. ಹಾಗಾದ್ರೆ ಏನ್ ಮಾಡುವಂತ್ಯಾ? ಸದ್ಯ ಮನಸ್ಸಿಗೆ ಹೋಗೋದು ನಮ್ಮ ಮನೆ ಇದಮ್ಮ. ನಿನಗೆ ಯಾಕೆ ತೊಂದ್ರೆ? ನನಗೆಂತ ತೊಂದ್ರೆ? ನೀನಿದ್ರು ಜೋಬ್ ತುಂಬಾ ಚಿಲ್ಡ್ರೆ. ಏ ಪರವಾಗಿಲ್ವೋ, ಮನೇಲೆಲ್ಲ ತುಂಬಾ ಚೆನ್ನಾಗಿ ಫರ್ನಿಶ್ ಮಾಡಿದ್ಯಾ? ಜೋರಾಗಿ ಹೇಳ್ಬೇಡ, ಎಲ್ಲ ಬಾಡಿಗೆ. ಬಗ್ಗದವ್ರು ಕೇಳಿಸ್ಕೊಂಡ ತುಳಜಿ ಮರೆ, ತುಳಜಿ ಮರಿ. ನಾಯಿ ಮರಿ ಕರಿತಿದ್ಯಾ? ಅವಳನ್ನ ನಾನು ಕೊಟ್ಟು ಮದುವೆ ಮಾಡ್ಬೇಕಾದ್ರೆ ಸ್ವೀಕರಿಸು ಮರಿ ಎಂದಿದ್ರು, ಅದಕ್ಕೆ ಅವಳನ್ನ ನಾನು ತುಳಸಿ ಮರಿ ಕರಿತು. ಬಾಬು ನೋಡ್ಯಾ, ಇವಳೇ ನಿನ್ನ ಹೆಂಡತಿ, ನನ್ನ ಅಕ್ಕಿ. ಅಯ್ಯೋ ಅಲ್ಲ, ನನ್ನ ಹೆಂಡತಿ ನಿನ್ನ ಅಕ್ಕಿ. ನಮಸ್ಕಾರ. ಇವನ್ ಯಾರು ಗೊತ್ತಾ? ಎಮ್ಮೆ. ಎಮ್ಮೆ? ಓ, ಎಮ್ಮೆ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದಾನೆ. ಇವನ್ ಯಾವ ನಿಜ ಹೇಳಕ್ ಬಿಡೋದಿಲ್ಲ, ಯಾರಾದ್ರೂ ಹೊಗಳಿದ್ರೆ ಸಾಕು ಪ್ರಾಣ ಆಗ್ಬಿಡ್ತಾರೆ. ವಿಚಿತ್ರ ಪ್ರಾಣಿ ಪಾಪ. ಗ್ರಾಜುಯೇಟ್ ಸರ್ಟಿಫಿಕೇಟ್ ಕೈಯಲ್ಲಿ ಇಟ್ಕೊಂಡು ಕೆಲಸ ಇಲ್ದ ಅದೀತ ಆಯ್ತ. ನಾನು ನಿನ್ ಗಂಡ ಮ್ಯಾನೇಜರ್, ಏರ್ ಕಂಡೀಷನ್ ರೂಮ್ ಅಲ್ಲಿ ಕೂತ್ಕೊಂಡು ಆಫೀಸ್ ನಲ್ಲಿ ಕಿಟಕಿಲ್ ಬಗ್ಗೆ ನೋಡಿದೆ ಇವನ ಅವಸ್ಥೆನೆಲ್ಲ. ಅಯ್ಯೋ ಅನ್ನ, ಬಾರೋ ಅಂತೇಳಿ ಬಾಗತ್ತೆ ನನ್ನಲ್ಲಿ ಬಿದ್ದಿರೋದು ಒಂದು ಕೆಲಸ ಕೊಟ್ಟೆ. ಈಗ ಇವನು ರಾಮಾಂಜನೇಯ ಕಂಪನಿಯಲ್ಲಿ ಸೇಲ್ಸ್ ಮ್ಯಾನ್, ನಾನು ಮ್ಯಾನೇಜರ್. ಏನು ಇದೆಲ್ಲ? ಗೋಪಿ ನೋ ಪೊಲೀಸ್ ಸ್ಟಾಫ್. ತುಳಸಿ ಮರಿ, ರಸ್ತೆಯಲ್ಲಿ ನನಗೊಂದು ಎಮ್ಮೆ ಸಿಕ್ಕಿದ್ರೆ ಏನ್ ಮಾಡ್ತಿ? ಎಳ್ಕೊಂಡು ಬಂದು ಹಾಲು ಕರೀತಿದ್ದೆ. ಅಯ್ಯಯ್ಯೋ, ಆ ಎಮ್ಮೆ ಅಲ್ವೇ ಎಮ್ ಎ ಡಿಗ್ರಿ ಅಂತ ಡಿಗ್ರಿ ಪಾಪ ವಾಸಕ್ಕಿಲ್ದೆ ಬೀದಿಲಿ ಬಿದ್ದಿದ್ದಾನೆ. ನಮ್ ಮನೇಲಿ ಇರುವಂತೇಳಿ ಕರ್ಕೊಂಡ್ ಬಂದ್ಬಿಡಿ. ಒಳ್ಳೆ ಕೆಲಸ ಮಾಡ್ತೀರಿ ನೋಡಿದ್ರ, ನಮ್ ತುಳಸಿ ಮನೆಗೆ ನಾನು ಮಾಡೋದೆಲ್ಲ ಒಳ್ಳೆ ಕೆಲಸ. ನೋಡಿ ಇದು ನಿಮ್ಮನೆ, ಇದಾಗಿ ಏನು ಸಂಕೋಚ ಪಟ್ಕೋಬೇಡಿ. ಇಲ್ಲಮ್ಮ ತುಂಬಾ ಥ್ಯಾಂಕ್ಸ್. ಪಾಪ ಅವನ ಗಂಟ್ಲು ಕರಕರ ಅನ್ನತ್ತೆ. ವಿಕ್ಸ್ ಬೇಕಾ? ಅಯ್ಯಯ್ಯೋ ಅದ್ಯಾಕೆ, ಬ್ರೂ ಕಾಫಿ ಎರಡು ಸ್ಟ್ರಾಂಗ್ ಆಗಿ. ಅದಿನಿ ಕುತ್ಕೊಳ್ರಿ. ಏನು ಬುರುಡೆ ಹೊಡಿತಾ ಇದ್ಯಾ? ಆ ಬುರುಡೇನಮ್ಮ ಬ್ರೂ ಕಾಫಿ ಸ್ಟ್ರಾಂಗ್ ಆಗ್ಬರಂಗ್ ಮಾಡಿದ್ದು. ಅದೇ ನಾನೊಬ್ಬನೇ ಬಂದು ಗಂಟ್ಲು ಕೆರತ ಅಂತ ಹೇಳಿದ್ರೆ ಟರ್ಪಂಟೈನ್ ಬಂದಿರೋ. ನಿಜ ಗೊತ್ತಾದಾಗ ನನಗೇನ್ ಬರುತ್ತೋ? ನಾನು ಇದಿರಲ್ಲ, ಬೆಳಿಗ್ಗೆ ಸೈಕಲ್ ಬ್ಲೋ ಹೊಡೆದ್ಬಿಟ್ಟು ಕಾಸು ಕೊಡದೆ ಹಾಗೆ ಬಂದ್ಬಿಟ್ಟೆ. ಅವನಿಗೇನು ಗೊತ್ತಾಗತ್ತೆ ನಮ್ ಸೈಕಲ್ಗೆ ನಂಬರ್ ಆಗಿದೆ, ಆ ಬೀದಿಗೆ ಹೋಗಲ್ಲ ನಾನು. ಗುಡ್ ಮಾರ್ನಿಂಗ್. ಬೆಳಗ್ಗೆನೆ ಹೇಳಿದ್ದು ನಮ್ಮ ಆಫೀಸ್ ಬಂತಲ್ಲ, ಬರ್ತಾ ಹೀಗೆ ಬಾರಮ್ಮ, 5 ಗಂಟೆ ಒಟ್ಟಿಗೆ ಹೋಗೋಣ. ಓಕೆ ಓಕೆ. ಮಿಸ್ಟರ್ ಗೋಪು. ಯಾಕೆ ಪುನಃ ನಾನು ಏನಾದ್ರು ತಪ್ಪು ಮಾಡಿದ್ನ? ತಪ್ಪು? ನಾನು ತಪ್ಪು ಮಾಡಿದ್ದೀನಿ. ನಿಮ್ಮನ್ನ ಕ್ಷಮಾಪಣೆ ಕೇಳಬೇಕು ಅಂತ ಅವತ್ತಿಂದಲೂ ನಿಮ್ಮನ್ನು ಹುಡುಕ್ತಾ ಇದ್ದೀನಿ. ನೀನು ನನ್ನ ಕ್ಷಮಾಪಣೆ ಕೇಳ್ತೀಯ? ಹೌದು ಗೋಪು, ನೀವು ಬರ್ದಿರೋ ಹಾಡನ್ನು ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಓದಿ ಗೇಲಿ ಮಾಡಿ ನನ್ನ ಕೋಪ ಬಸ್ಬಿಟ್ರು. ಇಲ್ದೇ ಇದ್ರೆ ಏನ್ ಮಾಡ್ತೀನಿ? ಇಲ್ದೇ ಇದ್ದ ಸಾವಿರ ಸಲ ಓದಿ ನನ್ನ ಹೃದಯದಲ್ಲಿ ಬಚ್ಚಿಟ್ಕೋತಾ ಇದ್ದೆ. ಹೌದು ಗೋಪು, ಅನ್ಯಾಯವು ನನ್ನಿಂದ ಈಗ ನಿಮ್ ಕೆರಿಯರೇ ಹಾಳಾಗೋಯ್ತು. ಛೆ, ಯಾರು ಹೇಳಿದ್ ಹಾಗಂತ? ನೀನ್ ಮಾಡಿದ್ ಒಂದ್ ರೀತಿ ಒಳ್ಳೇದೇ ಆಯ್ತು. ಶ್ರೀರಾಮ ಎಂಟರ್ಪ್ರೈಸಸ್ ಟೀ ಎಕ್ಸ್ಪೋರ್ಟ್ ಕಂಪ್ನಿಲಿ ಫಸ್ಟ್ ಕ್ಲಾಸ್ ಕೆಲಸ, ಕೈ ತುಂಬಾ ಸಂಬಳ ಸಿಗ್ತಾ ಇದೆ. ನಾವ್ ಓದಿದ ಮೇಲೂ ಇಂಥ ಕೆಲಸ ಸಿಕ್ತಿತ್ತು ಇಲ್ವೋ? ರಿಯಲಿ? ಹ್ಮ್. ಹಾಗಾದ್ರೆ ನನ್ ಮೇಲೆ ಕೋಪ ಇಲ್ಲ ತಾನೆ? ಒಂದ್ ಮಾತು ಹೇಳ, ಮುದ್ದಾಲ್ ಹುಡುಗಿಯರ ಮೇಲೆ ಕೋಪ ಮಾಡ್ಕೊಳ್ಳೋಷ್ಟು ದಡ್ಡ ಅಲ್ಲ. ಬರ್ತೇನೆ. ಓಕೆ. ಸಂತೋಷ, ಆನಂದ, ಹ್ಯಾಪಿ, ವೆರಿ ಹ್ಯಾಪಿ. ಏನ್ ಸಮಾಚಾರ? ಅವತ್ ಹೇಳಿದ್ದಲ್ಲ ನನ್ ಕ್ಲಾಸ್ಮೇಟ್ ಒಬ್ಬ ಲವ್ ಪೋಯಂ ಬರೆದು ನಾನು ಕಂಪ್ಲೇಂಟ್ ಮಾಡಿ ಡಿಸ್ಮಿಸ್ ಆದ ಅಂತ. ಅವನ್ ಸಿಕ್ಕಿದ್ದ.
ಅದಕ್ಕೆ ಇಷ್ಟು ಸಂತೋಷನ ಅಲ್ಲಕ್ಕ ಅವನು ಹೇಳ್ದ ನಿನ್ನಿಂದ ನನಗೆ ಉಪಕಾರನೇ ಆಯ್ತು ಈಗ ನಾನು ದೊಡ್ಡ ಕೆಲಸದಲ್ಲಿದ್ದೀನಿ ಅಂತ ನೈ ವಾಸಂತಿ ಅವನು ಯಾವ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ವಿಚಾರಿಸು ನಾನು ಹೋಗಿ ನನ್ನ ತಂಗಿಗೆ ಲವ್ ಲೇಟರ್ ಬರೆದ ಪೋಲಿ ಇವನಂತ ಹೇಳಿ ಅಲ್ಲಿಂದ ಬಿಸ್ನೆಸ್ ಮಾಡ್ತೀನಿ ಓಹೋ ಅಷ್ಟು ಧೈರ್ಯ ಇದೆ ನಿನಗೆ ಅಕ್ಕ ಈ ಒಂದ್ಸಲ ಅವನು ನೋಡು ಒಳ್ಳೆ ಬಿಸ್ನೆಸ್ ಬೆಣ್ಣೆ ಕರ್ಕೋಗ್ದಾಗೆ ಕರ್ಕೋಗ್ತೀಯ ಲೇ ನೀನೇನಾದ್ರೂ ಅವನ್ನ ಲವ್ ಇಂಪಾಸಿಬಲ್ ಈ ವಾಸಂತಿ ಲವ್ ಮಾಡೋದು ಅಂದ್ರೆ ಅಕ್ಕ ಈ ತಕ್ಕ ಒಳ್ಳೆ ಹಾಸ್ಟೆಲಿಂದ ಓಡಿಸದ ಮೇಲೆ ಇರೋ ಜಾಗ ಇದೆ ಬಾರ್ಗೆಗೆ ಒಂದ್ ಮನೆ ಹುಡುಕ್ತಾ ಇದೆ ಈಗ ಎಲ್ಲಿದ್ದೀರಾ ನನ್ನ ಫ್ರೆಂಡ್ ಒಬ್ಬ ಬೊರಡ ರಂಗಣ್ಣ ಅಂತಿದ್ದಾನೆ ಸದ್ಯಕ್ಕೆ ಅವ್ನ್ ಮನೆದೀನಿ ಆದಷ್ಟು ಬೇಗ ಆ ಜಾಗ ಖಾಲಿ ಮಾಡ್ಬೇಕು ನಾನು ಯಾಕೆ ಇಲ್ಲಾದ್ರೆ ಆ ಬೊರಡೆ ಬುದ್ಧಿ ನನಗೆ ಬಂದ್ಬಿಡುತ್ತೆ ಅದಕ್ಕೆ ಬಾರ್ಗೆಗೆ ಒಂದ್ ಮನೆ ಹುಡುಕ್ತಾ ಇದೀನಿ ಎಂತ ಮನೆ ಬೇಕು ಅರಮನೆ ನಾ ಕೇಳಿದೆ ಬಿದ್ಕೊಳಕ್ ಒಂದು ರೂಮ್ ಇದ್ರು ಸಹ ಅಂದ್ರೆ ಈ ಗೊಪ್ಪು ನಮ್ ಮನೆ ಮಾಡಿ ಮೇಲೆ ಒಂದ್ ರೂಮ್ ಇದೆ ಅದನ್ನ ಬಾರಿಗೆ ಕೊಟ್ಟರೆ ವಾಸಿ ಅಂತ ನಮ್ಮ ಅಕ್ಕರು ನಮ್ಮಅಮ್ಮ ಮಾತಾಡ್ಕೊತಾ ಇದ್ರು ಯಾವ್ದಾದ್ರು ಒಳ್ಳೆ ಹುಡುಗರು ಇದ್ರೆ ಹೇಳ್ತೀರಾ ಹುಡುಗನ ಯಾಕೆ ಇರೋ ಒಂದ್ ರೂಮ್ ನಲ್ಲಿ ಸಂಸಾರನ ಇರಕ್ಕಾಗುತ್ತೆ ಅದಕ್ಕ ವಸಂತಿ ನೀನ್ ಹೇಳ್ದಾಗೆ ಈ ಊರ್ನಲ್ಲಿರೋದು ಒಬ್ನೇ ಒಬ್ಬ ಒಳ್ಳೆ ಹುಡುಗ ಯಾರು ನಾನೇ ನಾಳೆ ಬಂದ್ಬಿಡ್ಲ ಅಯ್ಯಯ್ಯೋ ಗೆದ್ದೆಯ ಜೋಗಿಂದ್ರೆ ಕಡಾ ಸೇಗಿಲ್ ಮೇಲೆ ಎಂದಾಗೆ ಬಂದ್ಮೇಲೆ ಬನ್ನಿ ಒಳ್ಳೆ ವಾರನ ಕರ್ದಂಗ್ ಕರಿತಿಯಲ್ಲ ನನ್ನ ಹತ್ರ ಬುರುಡೆ ಬಿಡಬೇಡ ಏನು ಯಾರು ಗೆಲ್ತಿದ್ದೀರಾ ನಾನೇ ನೀನ ನಾನು ಯಾರು ತಿಳ್ಕೊಂಡಿದ್ಯಾ ತುಳಸಿ ರಂಗ ಕಾಲೇಜ್ ಚಾಂಪಿಯನ್ ಗೊತ್ತಾ ನಾನು 22 ಬೆಳ್ಳಿ ಕಪ್ಪು 64 ಮೆಟ್ಲು ಹೊಡೆದಿದ್ದೆ ನಾನು ಅದೇ ಕಾಲೇಜಲ್ಲೇ ಓದ್ದೆ ಎಲ್ಲಿ ಇವಾಗ ಕಪ್ಪೆಲ್ಲ ಅದನ್ನೆಲ್ಲ ಕಳೆದುಬಿಟ್ಟು ನನ್ನ ತಂಗಿ ಮದುವೆ ಟಿ ಸೆಟ್ ಮಾಡಿ ಪ್ರೆಸೆಂಟ್ ಮಾಡ್ಬಿಟ್ಟಮ್ಮ ಯಾವಾಗ ನಿನ್ನ ಮದುವೆ ಆಗಕ್ ಮುಂಚೆ ಹೌದಾ ಯಾರು ಮುನಿಯಾವನ ಯಾರನ್ನ ಹೆಂಡ್ತಿರಿ ಹೆಸರು ಹಿಡ್ಕ ಹೋಗ್ತಾನೆ ಪಕ್ಕದ ಬನ್ನ ಅಜ್ಜ ತಿಳಿ ಸಾರ್ ಕೆಳಗೆ ಬರ್ತಿರ್ತಾನೆ ಕಾಫಿ ಕೊಡಿರಿ ಚೆನ್ನಾಗಿದ್ದೀಯಮ್ಮ ಇದ್ದೀನಿ ಚಿಕ್ಕಪ್ಪ ಹೌದು ಯಾವಾಗ ಬಂದ್ರಿ ಊರಿಗೆ ಮೊನ್ನೆನೆ ಬಂದೆ ಸಂಜೆ ಹೊರಡ್ತಾ ಇದ್ದೀನಿ ನಿನ್ನ ನೋಡಿ ತುಂಬಾ ದಿವಸ ಆಯ್ತಲ್ಲಮ್ಮ ಅಂದಾಗೆ ನಿನ್ ಗಂಡ ಎಲ್ಲಮ್ಮ ಇಲ್ಲೇ ಇದ್ದಾರೆ ರೀ ನಮ್ ಚಿಕ್ಕಪ್ಪ ಬಂದಿದ್ದಾರೆ ಚಿಕ್ಕಪ್ಪ ಬಂದಿದ್ದಾರ ಏನೇ ಇವ್ರು ನಿಮ್ ಚಿಕ್ಕಪ್ಪನ ಹೌದು ದೊಡ್ಡಪ್ಪ ಇದ್ದಂಗಿದ್ದಾರೆ ಏನ್ರಿ ನೀವು ಚಿಕ್ಕಪ್ಪನೇ ಚಿಕ್ಕಪ್ಪನೇ ಇವರೇ ನಮ್ಮ ಯಜಮಾನರು ನಮಸ್ಕಾರ ಇವರು ನಮ್ಮ ಸ್ನೇಹಿತರು ಚಿಕ್ಕಪ್ಪ ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರ ಎಲ್ಲ ಆರೋಗ್ಯವಾಗಿದ್ದಾರಮ್ಮ ಪಕ್ಕದಲ್ಲೇ ದೊಡ್ಡ ಮೆಡಿಕಲ್ ಶಾಪ್ ಇದೆಯೇನೋ ನಾನು ನಿಮ್ಮನ್ನ ನೋಡಿದ್ದೀನಿ ಎಲ್ಲಿ ನಮ್ಮ ಮದುವೆಯಲ್ಲಿ ಎದ್ದು ತದ್ವ ತಿಂದ್ಬಿಟ್ಟು ಬಚ್ಚಿನ ಮನೆಯಲ್ಲಿ ಕೈ ತೊಳೆಯಕ್ ಹೋಗ್ಬಿಟ್ಟು ಜಾರ್ಬಿದ್ದು ಲಗ್ನ ಮಾಡೋದಲ್ಲ ನೀವೇ ತಾನೆ ಇವಳು ಲಗ್ನದಾಗೆ ನಾನು ಅಮೆರಿಕಾದಾಗಿದ್ದೆ ಕರೆಕ್ಟ್ ನಿಮ್ಮನ್ನು ಅಮೆರಿಕಾದಲ್ಲೇ ನೋಡಿದ್ ನಾನು ನೀವು ಅಮೆರಿಕಾ ಹೋಗಿದ್ರಾ ಯಾವಾಗ ನಿನ್ ಮದುವೆ ಆಗಕ್ ಮುಂಚೆ ಹೋಗಿದ್ದ ಕಣೆ ಇವರು ನ್ಯೂಯಾರ್ಕ್ ಅಲ್ಲಿ ಒಂದು ನೀಗ್ರೋ ಹುಡುಗಿ ಜೊತೆಲಿದ್ರು ಆಮ್ ಐ ಕರೆಕ್ಟ್ 1970 ರಾಂಗ್ 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 1970 ನಾ ಲಂಡನ್ ಆಗಿದ್ದೆ ಆಗ ನಾನು ನೋಡಿದ್ದೆ ಯಾರನ್ನ ಅವಳಿ ಜವಳಿ ಇರ್ಬೋದು ಇವ್ರ ತರ ನೀದ್ರಲ್ಲ ತುಳಸಿ ಅಳಿಯದೆ ಅವ್ರಿಗೆ ಏನ್ ಮಾಡ್ತಾರ ಸಣ್ಣಗಾಗಬೇಕು ಅಂತ ಉದ್ದಿನ ಬೋಟ ಹಾಕ್ತಾ ಇದ್ದಾರೆ ಅಯ್ಯೋ ನಾನು ಕೇಳಿದ್ದಲ್ಲ ಎಲ್ಲಿ ಕೆಲಸ ಮಾಡ್ತಾರೆ ಅಂತ ರಾಮಾಂಜನೇಯ ಕಂಪನಿಲಿ ಮ್ಯಾನೇಜರ್ ಆಗಿದ್ದಾರೆ ಚಿಕ್ಕಪ್ಪ ಇಂಪಾರ್ಟೆಂಟ್ ಎಕ್ಸ್ಪೋರ್ಟ್ ತುಳಸಿ ಇವ್ರು ಹೇಳ್ತಾರೋ ಕಂಪನಿಯಲ್ಲಿ ನನ್ ಮಗ ಶಿವಸ್ವಾಮಿನೇ ಮ್ಯಾನೇಜರ್ ಆಗಿರೋದು ಏನ್ರಿ ಇದಲ್ಲ ಇನ್ನೊಂದಿದೆ ಈ ಊರಲ್ಲಿ ರಾಮಾಂಜನೇಯ ಕಂಪನಿ ಒಂದೇ ಅಯ್ಯೋ ಇದು ರಾಮಾಂಜನೇಯ ಹಾಗೇನು ಅಂಕಲ್ ಗೊತ್ತಾಗತ್ತೆ ಬೇಕು ಅನ್ಕೊಡಿಂಗ್ ಕಾರ್ಡ್ ಅಲ್ಲಿ ಚಿಕ್ಕಪ್ಪ ಕಾಫಿ ಆರೋಗ್ತಿ ಕುಡಿರಿ ನನಗೂ ಸ್ವಲ್ಪ ಕಾಫಿ ಕೊಡ ಕೊಡ್ತೀನಿ ಕೊಡ್ತೀನಿ ರಾಮಾಂಜನ ಕಂಪನಿ ಮ್ಯಾನೇಜರ್ ಅಂತೆ ಗುರುಡೆ ಬಿಡೋದಕ್ಕೂ ಮಿತಿ ಇಲ್ಲ ಚಂಡಾಲ ಚಂಡಾಲ ಇವನ್ ಜೊತೆ ಇದ್ರೆ ನನ್ನ ಮರ್ಯಾದನೆ ಹರಾಜ್ ಹಾಕ್ಬಿಡ್ತಾನೆ ಇಲ್ಲಿರೋದಕ್ಕಿಂತ ನಾನು ಎಲ್ಲರೂ ಪಾರ್ಕಲ್ಲಿ ಮಲ್ಕೊಳ್ಳೋದು ವಾಸಿ ಆದಷ್ಟು ಬೇಗ ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಸಾಕು ನನಗೆ
ನಾನು ಬರ್ತೀನಿ ಅಳೆಯ ದೇವ್ರೆ. ತುಂಬಾ ಸಂತೋಷ ತುಳಸಿ. ನಾನ್ ಇನ್ನು ಒಳ್ಳೇದಕ್ಕೆ ಹೇಳ್ತೀನಿ, ತಪ್ಪ ತಿಳ್ಕೋಬೇಡಮ್ಮ. ನಿನ್ ಗಂಡನ ಸರಿಯಾಗಿ ವಿಚಾರಿಸ್ಕೊ, ಬರ್ತೀನಿ. ಇವತ್ತೆ ನಾನು ನಮ್ಮಪ್ಪನ್ಗೆ ತಂತಿ ಕೊಡ್ತೀನಿ. ತಂಬೂರಿ ತಂತೀನಾ ವೀಡ ತಂತೀನಾ? ವೀಡ ತಂತೀನಾ? ಏನಂತ? ಏನತ್ತನ? ತಕ್ಷಣ ಬಂದು ನಿಮ್ಮ ಮಾಲಿ ಅಂತ ಭದ್ರ ಮಾಡಿ ಅಂತ. ಅಯ್ಯೋ 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 ಅಯ್ಯೋ, ಬೇಡ ಬೇಡ, ಹಾಗೆ ಮಾಡಬೇಡ, ಟೆಲಿಗ್ರಾಮ್ ಕೊಡಬೇಡ. ನೋಡಮ್ಮ ತುಳಸಿ ಮರಿ, ಇದು ನಿನ್ ಕೈಯಲ್ಲ, ಇದು ಕಾಲು. ಸತ್ಯವಾಗಿ ಹೇಳ್ತೀನಿ, ಎಷ್ಟು ದಿವಸ ನಾನು ನಿನಗೆ ಡೂಪ್ ಬಿಡ್ತಾ ಇದ್ದೆ, ನನಗೆ ಕೆಲಸನೇ ಇಲ್ಲ. ಮತ್ತೆ ದಿನ 10 ಗಂಟೆಗೆ ಹೋಗ್ತಿದ್ರಲ್ಲ, ಎಲ್ಲಿಗೆ? ಮನುಷ್ಯರೇ ಅಲ್ಲ, ಕಟ್ಕೊಂಡು ಹೆಂಡತಿಗೆ ಇಂತ ಸುಳ್ಳು ಹೇಳ್ತೀರಲ್ರಿ ರೇ ರೇ, ನಿಮ್ಗೆ ಹೇಗೆ ಮನಸ್ಸು ಬಂತು? ನೀವು ಬೇಜಾರು ಮಾಡ್ಕೋಬೇಡ ಕಣೆ. ನೋಡು, ಒಂದು ವಾರದಲ್ಲಿ ನಾ ಕೆಲಸ ಹುಡ್ಕೊಂಡ್ ಬರ್ಲಿಲ್ಲ, ಒಂದೊಂದು ಕಾಫಿ ಕಟ್ ಮಾಡು. ಒಂದ್ ತಿಂಗಳಲ್ಲೂ ಕೆಲಸ ಸಿಕ್ಲಿಲ್ಲ ಅಂದ್ರೆ ಒಂದೊಂದು ಊಟ ಕಟ್ ಮಾಡ್ಬಿಡು. ಇಲ್ಲ, ನಿಮ್ ಸಹವಾಸನೆ ಕಟ್ ಮಾಡಿ ಬೀದಿ ನಿಲ್ಸ್ಬಿಡ್ತೀನಿ. ಅವನಲ್ಲಿ ನಿಮ್ ಸ್ನೇಹಿತ, ಅವನು ನಿಮ್ಮಂತೆ ಸುತ್ತ ತಲೆ ಅಂತ ಕಾಣುತ್ತೆ. ಎಲ್ಲಿ ಅವನು? ಅವನೆಲ್ಲ ಸಿಗ್ತಾರೆ, ಪಟ್ಟಿಟ್ಟು ಹೊರಟೋದ ಕಟ್ಕೊಂಡು ಒಂದು ಸಿಕ್ಕಾಕೊಂಡೆ. ಮನೆ ಬಿಟ್ಟು ಕಳ್ಸ್ಬಿಡಕ್ಕ ಮನುಷ್ಯ ಮಾತತ್ರ ಮನುಷ್ಯರಲ್ಲ, ಮನುಷ್ಯರ ಆಕಳಲ್ಲ. ಹಾಗಪ್ಪ ಪ್ರೂವ್ ಮಾಡಿ ದೇವ್ರೆ. ಸರ್ ಬರ್ಲೇ ಇಲ್ಲ, ತಿಂಗಳು ಸಾಮಾನು ಎಲ್ಲ ತರಬಿಡ್ವೇನೆ, ಅದಕ್ಕೆ ಹೊತ್ತಾಗಿದೆ, ಬರ್ತಾಳೆ. ವಸಂತಿ ಬಂದ್ಬಿಡೆ. ಯಾರು? ಯಾರು ಬೇಕು? ನೀನೆ. ಅಯ್ಯೋ, ಕೇಳಿದ ಕುತ್ರ ಕೊಡ್ರಿ. ಓಹೋ, 9 ನಂಬರ್ ಮನೆನಾ? ಹೌದೌದು, ಇದೆ. ಏನಾಗ್ಬೇಕಾಗಿತ್ತು? ಯಾಕ್ರಿ ಒಳ್ಳೆ ಟೂತ್ ಪೇಸ್ಟ್ ಅಡ್ವರ್ಟೈಸ್ಮೆಂಟ್ ಕೊಡೋ ತರ ಕಿಟ್ಟಿ ಕಿಂತ ಬರ್ತಾ ಇದ್ರ ಕೇಳ್ರಿ? ಅಂದ್ರೆ ಹೌದಮ್ಮ. ಯಾರ ವದಂತಿ? ಯಾರು ಗೊತ್ತಿಲ್ಲಮ್ಮ, ಏನು ವಿಚಾರಿಸ್ಕೊಮ್ಮ. ನಿಮ್ಮ ಮನೆ ಮಾಡಿ ಮೇಲೆ ಒಂದು ರೂಮ್ ಖಾಲಿ ಇದೆ ಅಂತ ಯಾರೋ ಹೇಳಿದ್ರು. ಹೌದು, ನಿಮ್ಗೋ ಇಲ್ಲ ನನಗೆ. ನಿಮ್ಮ ಅಮ್ಮ ಯಾರು ಏನಂತ ವಿಚಾರಿಸ್ದೆ ಹಿಂದೆ ಮುಂದೆ ನೋಡ್ದೆ ಮನೆ ಒಳಗಡೆ ಸೇರಿಸ್ತೀಯಾ? ಪಾಪ ಹುಡುಗ ತುಂಬಾ ಸಾಧುವಾಗ ಕಾಣ್ತಾನೆ. ಏನ್ರಿ ಬಾಡಿಗೆ ಎಷ್ಟು ಕೊಡ್ತೀರಾ? ನ್ಯಾಯವಾಗಿ ನೀವ್ ಎಷ್ಟು ಕೇಳಿದ್ರು ಕೊಡ್ಲೇಬೇಕಲ್ವಾ? ನ್ಯಾಯದ ದೇವತೆನೆ ನಾನು. ನೋಡಿ 50 ರೂಪಾಯಿ ಕೊಡಿ. ಗೀತಾ 40 ರೂಪಾಯಿ ಆದ್ರೆ ಸಾಕೊಂಡಲ್ಲೇ. ಸುಮ್ಮನೆ ಅಮ್ಮ, ಕೊಡೋದು ಬೇಕಾದ್ರೆ ನೀ ಯಾಕೆ ಸುಮ್ಮನೆ ಒಟ ಒಟ ಅಂತೀಯ? 50 ರೂಪಾಯಿ ಒಪ್ಪಿಗೆ ತಾನೆ? ಓಹೋ, ನೋಡಿ ಕರೆಂಟ್ ಚಾರ್ಜ್ 5 ರೂಪಾಯಿ, ವಾಟರ್ ಚಾರ್ಜ್ 2 ರೂಪಾಯಿ, ಟ್ಯಾಕ್ಸ್ 1 ರೂಪಾಯಿ. ಟ್ಯಾಕ್ಸ್? ಯಾವ ಟ್ಯಾಕ್ಸ್? ಅದೇ ರೀ ಸೇಲ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅಂತ ಇರುತ್ತಲ್ಲ, ಹಾಗೆ ನಾನ್ ಹಾಕ್ತಾ ಇರೋ ಟ್ಯಾಕ್ಸ್. ಸರಿ ನೋಡಿ, ಇದನ್ನ ಮರ್ತ್ಬಿಟ್ಟಿದ್ದೆ, ನಲ್ಲಿ ನೀರನ್ನ ಕುಡಿಯೋಕ್ ಮಾತ್ರ ಉಪಯೋಗಿಸಿ, ಮಿಕ್ಕಿದಕ್ಕೆಲ್ಲ ಬಾವಿ ನೀರೇ ಉಪಯೋಗಿಸ್ಬೇಕು. ಅಷ್ಟೇನಾ, ಇನ್ನೇನಾರು ಇದೆಯಾ? ಇದೇ ರೀ, ನೀವು ನೀರ್ ಸೇರ್ಬೇಕಾದ್ರೆ ನಮ್ ಹಗ್ಗ ನಮ್ ಬಿಂದಿಗೆ ಉಪಯೋಗಿಸಿದ್ರೆ ತಿಂಗಳಿಗೆ 2 ರೂಪಾಯಿ ಕೊಡ್ಬೇಕಾಗುತ್ತೆ. ಹಗ್ಗ ಬಿಂದಿಗೆ ನಾನೇ ತಗೊಂಬಂದ್ರೆ 1 ರೂಪಾಯಿ? ಯಾಕ್ರಿ? ಯಾಕೆ ಅಂದ್ರೆ ರಾಡ ಸೌದ ಹೋಗುತ್ತಲ್ಲ ಮತ್ತೆ ಹೊಸ್ತು ಕೊಂಡ್ಕೊಳ್ಳೋದಕ್ಕೆ. ಏನಮ್ಮ ವಸಂತ ಇದೆಯಲ್ಲ, ರೂಮ್ ಒಂದ್ಸಲ ನೋಡ್ಬಿಡಪ್ಪ, ಅವ್ರನ್ನ ಮೇಲ್ ಕರ್ಕೊಂಡು ಹೋಗಿ ಬನ್ನಿ ಒಳಗಡೆ. ಬನ್ನಿ ಮದುವೆ. ಇದೆ ನಿಮ್ ರೂಮ್, ಎಲ್ಲ ಅನುಕೂಲನೂ ಇದೆ. ನನಗೆ ಚೆನ್ನಾಗಿ ಗೊತ್ತು. ಹಿಡಿಸ್ದೇನೆ ಲವ್ ಪೈಮ ಬರದೆ. ನೋಡಿ ನಾನು ಮೈ ಮುಟ್ಟಿದ್ದಕ್ಕೆ ಏನ್ ಶಿಕ್ಷೆ ಗೊತ್ತಾ? ಏನು? 10 ಸರಿ ಬಸ್ಗೆ ಹೊಡಿ. ಓಕೆ, 100 ಸಲ ಬಸ್ಗೆ ಹೊಡಿತೀನಿ, ಇನ್ನೊಂಬತ್ತು ಸಲ ಮುಟ್ಬಿಡ್ತೀನಿ. ಇದು ವಾಸ ಮಾಡೋದಕ್ಕೆ ಮಾತ್ರ ರೂಮ್, ಲವ್ ಮಾಡೋದಕ್ಕೆ ಹೋಗೋಣ ಬಾ. ಆಸೆ ನೋಡು ಆಸೆ, ನಾನು ಬರ್ತೀನಿ. ಅದಲ್ಲ, ನಾಳೆ ನನ್ನ ಕಾಲೇಜ್ ಹೋಗ್ಬೇಕಾದ್ರೆ ಒಂದ್ಸತಿ ಅಮ್ಮ ನಾ ಬರ್ತೀನಿ, ಅಮ್ಮ ನಾ ಹೋಗಿ ಬರ್ತೀನಿ ಅಂತ ಹೇಳ್ತೀನಿ. ಸಿಗ್ನಲ್ಲ. ಆಮೇಲೆ ನಾ ಸರ್ಕಲ್ ಹತ್ರ ಕಾಯ್ತಾ ಇರ್ತೀನಿ, 5 ಮಿನಿಟ್ಸ್ ಬಿಟ್ಕೊಂಡು ನೀವು ಬಂದ್ಬಿಡಿ. 5 ಮಿನಿಟ್ಸ್? ಇಂಪಾರ್ಟೆಂಟ್. 2 ನಿಮಿಷದಲ್ಲ. 2 ನಿಮಿಷಕ್ಕೆ ಬಂದ್ರೆ ಕಾಲೇಜ್ ಮೇಲೆ ಆದಂಗೆ ಮನೇನು ಬಿಸ್ಮಿಸ್ ಆಗುತ್ತೆ. ಬೇಡ, 5 ನಿಮಿಷದಲ್ಲೇ ಬರ್ತೀನಿ.
வசந்தி 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 ತುಂಬಾ ಚೆನ್ನಾಗಿದೆ ಅಕ್ಕ. ಇದನ್ನ ತೋರ್ಸೋಕೆ ನಿನ್ನ ಹುಡ್ಕೊಂಡು ಮಾಡಿಕ್ ಹೋಗಿದ್ದು ಸದ್ಯ ನಾನಿಲ್ಲ ಅಂತ ಅವ್ರಿಗೆ ಇದನ್ನ ತೋರಿಸಿಲ್ವಲ್ಲ. ಹೋಗಿ ಅಕ್ಕ, ಇದನ್ನ ಆಯ್ತು ಬರ್ತೀನಿ. ಮ್ಯಾನೇಜಿಂಗ್ ಡೈರೆಕ್ಟರ್ ಬರ್ತಿದ್ದಾರೆ, ಕೆಲಸ ಎಲ್ಲ ಕಂಪ್ಲೀಟ್ ಆಗಿರ್ಬೇಕು. ನಿಮ್ಮ ಅಪಾರ್ಟ್ಮೆಂಟ್ ನಾಳೆ ನೋಡ್ಕೊಳ್ಳೋಣ, ಮೊದಲು ಕೆಲಸ ಮುಗಿಸಿ. ಈ ಮನುಷ್ಯಂಗೆ ಲವ್ ಏನಿಲ್ವ, ಅಕೌಂಟ್ಸ್ ನೇ ಮದುವೆ ಮಾಡ್ಕೊಂಡು. ನಾವಿಬ್ಬರೇತಾರೆಲ್ಸ ಮುಗಿಸೋಗಂತ ನಮ್ಮ ಆಫೀಸರ್ ಹೇಳಿದ್ದಾರೆ, ಅವರು ಇಲ್ಲೇ ಇದಾರೆ. ಇದಾರಾ? ಅವ್ರಿಗೆ ಹೆಂಡತಿ ಮಕ್ಕಳು ಇವೆನ್ರಿ? ಬೆಳಗ್ಗೆಯಿಂದ ಸಂಜೆವರೆಗಿಲ್ಲ ಒದ್ದಾಡೋದಿಕ್ಕೆ. ಮಿಸ್ಟರ್ ಗೋಪಿ, ಈ ಕೆಲಸ ನಾಳೆ ಒಂದ್ ಗಂಟೆ ಮುಂಚಿತವಾಗಿ ಬಂದು ಮುಗಿಸ್ಬಿಡಿ. ಅಲ್ಲ ಸರ್, ಈಗ ಮಾಡ್ತೀನಿ. ನೋಡು, ಹೆಣ್ಣು ಮನಸ್ಸು ನೋಡಿಸ್ಬಾರ್ದು. ಮಿಸ್ಟರ್ ಗೋಪಿನ ಅವ್ರನ್ನ ಕರ್ಕೊಂಡು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಬರ್ತೇನೆ ಸರ್. ಬೆಳದಿಂಗಳೊಂದು ಹೆಂಡಾಗಿ ಬಂದಂತೆ ಕಂಡೇ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕ
ಕಂಡೇ ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೇ ಕಂಡು ನಿಂತೆ ನಿಂತು ಸೋತೆ ಸೋತು ಕವಿಯಾಗಿ ಕವಿತೆ ಹಾಡಿದೆ ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೇ ಹೊಸದಾಗಿ ಮೊಗ್ಗೊಂದು ಹೂವಾಗಿ ಆ ಹೂಗ ಈ ಹೆಣ್ಣ ಮಗವಾಗಿ ಸುಳಿದಾಡ ಮಿಂಚಿಂದ ಕಣ್ಣಾಗಿ ಗಿಳಿ ಮಾತು ಅವಳಾಡ ಮಾತಾಗಿ ತಂಗಾಳಿಗೆ ಪೋಲಾಡುವ ತಂಗಾಳಿಗೆ ಪೋಲಾಡುವ ಲತೆಯೊಂದು ನಡುವ ನಬಿಲೊಂದು ಕುಣಿದಂತೆ ನಡೆವಾಗ ಸಂತೋಷಗೊಂಡೆ ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ ಕಂಡು ನಿಂತೆ ನಿಂತು ಸೋತೆ ಸೋತು ಕವಿಯಾಗಿ ಕವಿತೆ ಹಾಡಿದೆ ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ ಹಗಲಲ್ಲಿ ಕಣ್ಮುಂದೆ ನೀನಿರುವೆ ಇರುಳಲ್ಲಿ ಕನಸಲ್ಲಿ ನೀ ಬರುವೆ ಜೊತೆಯಾಗಿ ಇರುವಾಸೆ ತಂದಿರುವೆ ನನಗೆಂದು ಹೊಸ ಬಾಳ ನೀ ತರುವೆ ಬಂಗಾರಿಯೇ ಸಿಂಗಾರಿಯೇ ಹಾ ಬಂಗಾರಿಯೇ ಸಿಂಗಾರಿಯೇ ನನ್ನೊಮ್ಮೆ ನೀ ನೋಡು ಚೆಲ್ಲುವೆ ಒಲವಿಂದ ಬಂದೀಗ ನನ್ನನ್ನು ನೀ ಸೇರುವೆ ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ ಕಂಡು ನಿಂತೆ ನಿಂತು ಸೋತೆ ಸೋತು ಕವಿಯಾಗಿ ಕವಿತೆ ಹಾಡಿದೆ ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಏನಿಷ್ಟು ಲೇಟು? ಅದು ಈ ಹಾಳ ಸೈಕಲ್ ಬರ್ತಾ ದಾರಿ ಪಂಚರ್ ಆಗೋಯ್ತು, ಅದು ತಳ್ಕೊಂಡೇ ಬಂದೆ. ಅಮ್ಮ ಬರ್ತೀರಮ್ಮ? ಅಮ್ಮ ಹೋಗ್ಬಿಟ್ಟು ಬರ್ತೀನಿ. ಈ ಸಲನೂ ನೀನು ಖಂಡಿತ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡ್ತೀಯ. ಹೇಗೆಂತೀಯ? ಇವತ್ ನಾನ್ ದೇವಸ್ಥಾನದಲ್ಲಿ ನೀನು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡಿದ್ರೆ ಪಂಚಾಮೃತ ಅಭಿಷೇಕ ಮಾಡಿಸ್ತೀನಿ ಅನ್ಕೊಂಡೆ. ತಕ್ಷಣ ದೇವರ ಬಲಗಡೆಯಿಂದ ಪ್ರಸಾದ ಬಿತ್ತು. ಬಿಡ ಮತ್ತೆ, ನಾ ಪರೀಕ್ಷೆಗೆ ಹೋಗಲ್ಲ. ಓಕೆ,
ಯಾಕೆ ಅಂದ್ರೆ ದೇವರೇ ಪಾಸ್ ಆಗ್ತೀನಿ ಅಂತ ಗ್ಯಾರಂಟಿ ಕೊಟ್ಮೇಲೆ ನಾನ್ಯಾಕೆ ಪರೀಕ್ಷೆಗೆ ಹೋಗ್ಬೇಕು, ನಾನ್ಯಾಕೆ ನಿದ್ದೆಗೆ ಓದ್ಬೇಕು. ವಸಂತಿ ಮಲ್ಕೊಂಡ್ರಿ ಇವಾಗ? ನಾನ್ ಮಲ್ಕ್ಬಿಟ್ರೆ ನಿನ್ನ ಹೆಸರು ಮಾಡೋರು ಯಾರಮ್ಮ? ಟೀ ಕೊಡಿ. ಹೇಗ್ ಮಾಡಿದ್ದೆ ಪರೀಕ್ಷೆಯಲ್ಲಿ? ಚೆನ್ನಾಗ್ ಮಾಡಿದ್ದೀನಿ ಕಾ. ನೀನ್ ಡಿಗ್ರಿ ತಗೊಂಡ್ಬಿಟ್ರೆ ನಂದೊಂದು ದೊಡ್ಡ ಆಸೆ ನೆರವೇರುತ್ತೆ. ವಸಂತಿ, ಗೀತಾ ಇಷ್ಟು ವರ್ಷದಿಂದ ಈ ಸಂಸಾರದ ಹೊಳೆನ ಹೊತ್ಕೊಂಡು ಹೇಗೋ ನಿಭಾಯಿಸ್ತಾ ಇದ್ದಾಳಮ್ಮ. ಇನ್ನೆ ನೀನ್ ಈ ಜವಾಬ್ದಾರಿನ ಹೊತ್ಕೊಂಡು ಅವಳಗ್ ಸ್ವಲ್ಪ ರೆಸ್ಟ್ ಕೊಡ್ಬೇಕಮ್ಮ. ಸುಮ್ಮನಿರಮ್ಮ, ಅವಳಿಗೇನು ಈ ಜವಾಬ್ದಾರಿ ಬರೋಕೆ? ಪಾಪ, ಇವತ್ತಾನೆ ಪರೀಕ್ಷೆ ಮುಗಿದಿದೆ. ಅಮ್ಮ ಹೇಳಿದ್ರೆ ನ್ಯಾಯ ಇದೆ ಕಾ. ಮಗು, ಇನ್ಮೇಲೆ ಹೊಳಿಗೆ ಮಿಷನ್ಗೆ ರಿಟೈರ್. ಸೂಜಿದಾರಲ್ಲ, ಕೈಯಲ್ಲೂ ಮುಟ್ಬಾರ್ದು. ಯಾಕೆ? ನಾನು ಕೆಲ್ಸಕ್ಕೆ ಸೇರ್ಕೊತೀನಿ. ಏನೇನ್ ಸಮಾಚಾರ? ಸುಖಪ್ಪ. ಬರಲ್ಲ, ಏನೋ ಕೆಲಸ ಕೆಲಸ ಅಂತ ಮಾತಾಡ್ತಿದ್ರಿ. ಯಾರಿಗೆ? ನನಗೆ ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ ಐತಿ. ವೆರಿ ಗುಡ್, ಒಳ್ಳೆ ಐಡಿಯಾ. ನಿಮ್ಮ ಆಫೀಸ್ ನಲ್ಲಿ ಯಾವ್ದಾದ್ರು ಕೆಲಸ ಇದ್ರೆ ಹೇಳ್ತೀಯಪ್ಪ. ಯಾರಿ? ನನಗೆ ಇವ್ರಗ. ದೇವ್ರೇ ಗತಿ, ನಮ್ ಬಾಸು ತುಂಬಾ ಸಾಫ್ಟ್ ಮ್ಯಾನ್, ಇವರು ಗುಡುಗು ಸಿಡಿಲು. ನಮ್ಮ ಆಫೀಸೆ ಪ್ರಳಯ ಮಾಡ್ಬಿಡ್ತಾರ ಅಷ್ಟೇ. ಇನ್ನು ನಿಮ್ ದೊಡ್ ಮಗಳಿಗೆ ಹೇಳಿ, ಪಾಪ ಮಾತೇ ಆಡಲ್ಲ. ಮಿಸ್ಟರ್ ಗೋಪಿ, ನಿಮ್ಗೊಂದು ಹ್ಯಾಪಿ ನ್ಯೂಸ್. ಆ ಕೊನೆ ಮೇಲೆ ಒಂದು ಹುಡುಗಿ ಇದೆ, ಮೆಣಗಣ್ಣು ಕಿವಡಿ ಮೂಗಿ, ತಲೆ ಮೇಲೆ ಬಂಡೆ ಎತ್ತಾಕಿದ್ರು ಮಾತಾಡೋಕ್ ಬರಲ್ಲ. ಅವಳನ್ನ ಮದುವೆ ಮಾಡ್ಕೊಂಡ್ರೆ 10,000 ರೂಪಾಯಿ ವರದಕ್ಷಿಣೆ ಕೊಡ್ತಾರೆ. ಸಾಕ್ಸಿದ್ರೆ ಅವ್ರೇನನ್ ಕೊಡ್ತಾರೆ? ಈ ಮನೆ ಕಾಲಿಡ್ತಿದ್ದ ಹಾಗೆ ಇವ್ರ ಬಾಯಿ ಪರಿಚಯ ಚೆನ್ನಾಗಾಯ್ತು ನೋಡಿ. ದೇಸಾಯಿ ಮೋಟಾರ್ ಫೈನಾನ್ಸ್ ಕಾರ್ಪೊರೇಷನ್ ಅಲ್ಲಿ ಒಂದು ಲೇಡೀಸ್ ತಿನ್ನೋ ಕೆಲಸ ಖಾಲಿ ಇದೆ ಅಂತ ಪೇಪರ್ ಅಲ್ಲಿ ನೋಡಿದೆ. ಲೆಟರ್ ಟ್ರೈ ಮಾಡಿ, ಸಿಗ್ಬೋದು. ಗೋಪಿ, ಗೋಪಿ. ಅದೇ ರಂಗ, ಬಾರೋ. ಏನಿಷ್ಟೊಂದು ಅಪರೂಪ? ಸುಮ್ಮನೆ ಬಂದೆ. ಅಮ್ಮ, ನನ್ನ ಫ್ರೆಂಡ್ ರಂಗ ಅಂತ. ನಮಸ್ಕಾರ. ನಮಸ್ಕಾರ ದೊಡ್ಡಮ್ಮ. ನಮಸ್ಕಾರ. ಪರವಾಗಿಲ್ಲ ಗೋಪಿ, ಇವ್ರು ಎಲ್ಲಿ ಕೆಲಸ ಮಾಡ್ತಾ ಇದಾರೆ? ಯಾರು? ಇವನ ರಾಮಾಜಿನಯ್ಯ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದೀನಿ. ಇವ್ರ ಆಫೀಸ್ ನಲ್ಲಿ ಏನಾದ್ರೂ ಕೆಲಸ ಇದೆಯಾ ಕೇಳಿ. ಯಾರ ಕೆಲಸ ಇವ್ರಿಗೆ? ಇಂತ ನೈಸ್ಗಳು ಕೆಲಸ ಸಿಗೋದು ಕಷ್ಟನ? ಏನಯ್ಯ ಗೋಪಿ, ನಿನ್ನೆ ಫೋನ್ ಅಲ್ಲಿ ಒಂದು ಮಾತಾಡಬಾರ್ದು? ಯಾಕೆ? 6 ಜನಕ್ಕೆ ವೇಕೆನ್ಸಿ ಇತ್ತು ನಮ್ಮ ಆಫೀಸ್ ಅಲ್ಲಿ. 600 ಅಪ್ಲಿಕೇಶನ್ ಬಂದಿತ್ತು, ನಾನೇ ಸೆಲೆಕ್ಟ್ ಮಾಡಿ 6 ಹುಡುಗಿಯರು ಕೆಲಸ ಕೊಡಿಸ್ತೆ. ನಿನ್ನೆ ವಿಷಯ ಬಿಡು, ಇವತ್ತಿನ ವಿಷಯ ಹೇಳಿ. ಇವತ್ತಿನ ವಿಷಯ ಅದಕ್ಕೆ ಬಂದೆಪ್ಪ. ಒಂದ್ ನಿಮಿಷ, ಏನು ತಿಳ್ಕೊಬೇಡಿ, ಪ್ರೈವೇಟ್ ಬಂದೆ. ಏನವಾ ಗೋಪಿ, ಊಟ ಆಯ್ತಾ? ಯಾಕೆ ನೀ ಹಾಕಿಸ್ತೀಯ? ಅದಕ್ಕೇನು ಹೋಟ್ಲ್ ಹೋಗೋಣ? ಯಾವ್ದು ಒಂದು ಪುಸ್ತಕ ಓದ್ತಾ ಇರೋದು? ವಂಡರ್ಫುಲ್ ಸ್ಟೋರಿ. ವಿಷಯ ಏನ್ ವಿಷಯ? ಸಂಬಳ ಬಂತ? ಬಂತು. ಎಷ್ಟು ಮೆಕ್ಕಿದೆ? 500. ತಳ್ಳು. ಏನಮ್ಮ, ದನ ತಳ್ಳದಲ್ಲಿ ತಳ್ಳಿಬಿಟ್ಟಲ್ಲ ನನ್ನ. ನೀನೇ ತಳ್ಳು ಅಂದೆ? ಆಗಲ್ಲ, ಆ ಹಣ ನೀನು ಕೊಡೋದಕ್ಕೆ ಶಾರ್ಟ್ ಕಟ್ಟಲ್ಲ ಅಂದೆ ನಾನು. ಹಣ ಎಷ್ಟು ಬೇಕು ನೋಡಿದ್ಯಾ? ಹೆಂಗೆ ತಗೊಂಡಾಗ ಉಂಡವ್ರ ಎಷ್ಟು ಕೇಳ್ದಾ ಕೇಳ್ತಿಯಲ್ಲ, ಸುಮ್ಮನೆ ತಳ್ಳು. ಬಿಡಮ್ಮ, ಕೊಡು ಕೊಡು ಗೋಪಿ. ಮಮತಿಯ ಸಖಗಿಂತ ಮಿಗಿದಿಲ್ಲ ಈ ಜಗದಿ. ಏನೇ ಮಾಡ್ತಾ ಇದೀಯಾ? ಗಂಡ ಬರ್ತಿದ್ದಾನೆ ಅಂದ್ರೆ ಬಾಗಿಲಲ್ಲೇ ಕಾಯ್ಕೊಂಡು ಬಿದ್ದಿರ್ಬೇಡ. ಏನು, ಈ ಬಸ್ ಸಾಗಿದ್ರು ತುಂಬಾ ಜೋರಾಗಿದ್ರಲ್ಲ. ಎಷ್ಟಾದ್ರೂ ಗಂಡಸಲ್ವೇ. ಬಾಬಾ, ಏನ್ ಸೆಕೆ, ಸ್ವಲ್ಪ ಟೇಬಲ್ ಸಾನ. ಏನೇ ಮುಖ ನೋಡ್ತಾ ಇದೀಯಾ? ಹೊರಗಡೆಯಿಂದ ಗಂಡಸ್ ಬಂದು ಕೂಡ್ಲೆ ಕೂತ್ಕೊಳ್ಳಿ. ಆಯಾಸವಾಗಿದೆಯಾ? ಆಪಲ್ ಜ್ಯೂಸ್ ತಂದು ಕೊಡ್ಲ? ಕಾಲು ಹೊತ್ತ ಉಪಚಾರ ಮಾಡ. ಈ ಮೂಚಿಗೆ ಉಪಚಾರ ಬೇರೆ ಕೇಳು. ಎಲ್ಲ ಇವಳ ಪತ್ನಿ ಆಗಿಳು. ಪತಿ ಸೇವೆ ಮಾಡದಿದ್ದಳು ಪತ್ನಿನ ಒಂದು ಕ್ಷಣ ಈ ಮನೆಯಲ್ಲಿ ಇರಲ್ಲ. ಈಗ ಶೋಕ ಹೋಗ್ತೀನಿ, ಎ ಸಿ ರೂಮಲ್ಲಿ ಇರ್ತೀನಿ. ಯಾವನಿಗೆ ಬೇಕಾಗಿದೆ ಈ ಮನೆ?
ನಾನು ಹೋದ ಮೇಲೆ ಬೇಜಾರು ಪಟ್ಕೋಬೇಡ. ಹೋಗೋ, ಏನು ಬೇಕಾದ್ರೆ ಖರ್ಚು ಮಾಡು. 500 ರೂಪಾಯಿ ಇದೆ. 500 ರೂಪಾಯಿ. ಇದು ನಿಜವಾದ ನೋಟು ತಾನೆ? ಡೈ, ರಿಸರ್ವ್ ಬ್ಯಾಂಕ್ ಮೊದಲೇ ಇದೆ ನೋಡೆ. ಹೌದು, ಕೆಲಸ ಸಿಕ್ತಾ? ಇನ್ನೊಬ್ಬರು ಕೈಗಳಿಗೆ ಗುಲಾಮಗಿರಿ ಮಾಡಲ್ಲ. ಗುಲಾಮಗಿರಿ ಮಾಡೋದಕ್ಕಿಂತ ಗಂಗೆಯಲ್ಲಿ ಮುಳುಗಿ ಗೊಟ್ಟಕ್ಕಂತ ಪ್ರಾಣ ಬಿಡ್ತೀನಿ. ಅಂದ್ರೆ ಈ ಹಣ ಎಲ್ಲಿಂದ ಬಂತು? ಭವಾನಿ ಗೊತ್ತಾ ನಿನಗೆ? ಭವಾನಿ ಯಾರು? ಓ, ಕತೆ ಕಾದಂಬರಿ ಎಲ್ಲ ಬರೀತಾರೆ ಅವ್ರು ತಾನೆ? ಅವರೇ ಅವರೇ, ಕವಿರತ್ನ. ಗೊತ್ತು ಗೊತ್ತು, ಚೆನ್ನಾಗಿ ಗೊತ್ತು. ಗೊತ್ತಾ? ಗೊತ್ತ್ರಿ. ನೀ ನೋಡಿದೇನೆ? ಇಲ್ರಿ. ಅದು ಬೇಕು ನಾನು ನೋಡೇ ಇಲ್ರಿ. ಆದ್ರೆ ಅವ್ರ ಕತೆ ಒಂದು ಕೂಡ ಬಿಡದೆ ಓದಿದ್ದೀನಿ. ಎಂತ ಕವಿಗಳ್ರಿ ಅವರು! ನೀನ್ ಅವ್ರು ನೋಡ್ಬೇಕಾ? ಹೌದ್ರಿ ಹೌದ್ರಿ. ಎಲ್ಲಿದ್ದಾರೆ ಎಲ್ಲಿದ್ದಾರೆ? ಇಲ್ಲೇ ಇದಾರೆ. ಎಲ್ರಿ ಎಲ್ರಿ? ಡೇ, ಸರಿಯಾಗಿ ಕಣ್ಬಿಟ್ಟು ನೋಡೆ. ನೋಡ್ತಾನೆ ಇದೀನಲ್ಲ, ಪಕ್ಕದಲ್ಲೇ ಇದೀನಲ್ಲಿ. ನಾನೇ ಸಾಕ್ಷಾತ್ ಭವಾನಿ. ಸಾಹಿತ್ಯ ವಾಹಿನಿ, ರಸಿಕರ ಮನೋಲ್ಲಾಸಿನಿ. ನಾನೇ ಈ ತುಳಸಿ ಮಣಿಯ ಕಣ್ಮಣಿ. ಅಯ್ಯೋ, ನೀವೇನಾ? ನಾನೇ ಭವಾನಿ. ಹೋಗ್ರಿ ನೀವು. ಇಷ್ಟು ದಿವಸ ಯಾವ್ರಿ ನಮ್ ಹೇಳಿಲ್ಲ? ನೀನ್ ಹಿಂಗ್ ಅಳತ್ಯ ಅಂತ ನಾನು ಹೇಳಿಲ್ಲ. ನೋಡಿ, ಸಿರಿವಂತಿಗೆ ಸಾಹಿತ್ಯದಲ್ಲಿ ಇರುತ್ತೋ ಹೊರತು ಅವ್ರ ಜೇಬ್ ಕಾರ್ಯ ಇರುತ್ತೆ. ಕಡೆ ಸಾಧಾರಣವಾಗಿ ಹೆಣ್ಮಕ್ಳು ನನ್ನ ಗಂಡ ಜಮೀನ್ದಾರ್, ಲಾಯರ್, ಡಾಕ್ಟರ್ ಹಾಗೆಂತ ಹೇಳಕ್ ಇಷ್ಟಪಡ್ತಾರ ಹೊರತು ಬಡ ಸಾಹಿತಿ ಅಂತ ಹೇಳ್ಕೊಳಕ್ ಇಷ್ಟಪಡಲ್ಲ ಕಣೆ. ಯಾರು ಬೇಕಾದ್ರೂ ಆಫೀಸ್ ಆಗ್ಬೋದು, ಎಲ್ರೂ ಕದೇಕಾರ ಆಗೋದಾಗುತ್ತಾ? ಈ ವಿಷಯ ಮೊದಲೇ ಹೇಳಿದ್ರೆ ಇಷ್ಟಕ್ಕೆ ಊರೆಲ್ಲ ಹೆಮ್ಮೆ ಅಂತ ಚಾರ್ಕೊಂಡು ಬರ್ತಿತ್ತೆ. ಮಿಸ್ಸಸ್ ಭವಾನಿ ನಾನೇ, ಮಿಸ್ಸಸ್ ಭವಾನಿ ನಾನೇ ಅಂತ. ನೋಡಿದ್ಯಾ ನೋಡಿದ್ಯಾ, ಇಲ್ಲೇ ಪ್ರಚಾರ ಶುರು ಮಾಡ್ಬಿಟ್ಟಿಯಲ್ಲ. ಪ್ರಚಾರ ಅಂದ್ರೆ ನನಗಾಗೋಲ್ಲ ನೋಡು. ಎಲೆ ಮರೆ ಕಾಯಾಗಿತ್ತು, ಸಾಹಿತ್ಯ ಸೇವೆ ಮಾಡಬೇಕು ಅಂತ ಇರೋ ಹೆಸರು ಬಿಟ್ಬಿಟ್ಟು ಭವಾನಿ ಅಂತ ಕಾವ್ಯನಾಮ ಇಟ್ಕೊಂಡಿದ್ದೀನಿ. ಯಾರು ಯಾಕೋ? ಮಾತಾಡಿ ಮಾತಾಡಿ, ಬಾಯಾರಿ ಬಾಯಾರಿ. ಅಯ್ಯೋ, ಇರಿ, ಆಪಲ್ ಜ್ಯೂಸ್ ತರ್ತೀನಿ. ಅಪ್ಪ ಭವಾನಿ, ಯಾರ ಎತ್ತ ಮಗನೋ ನೀನ್ ಚೆನ್ನಾಗಿ ಬಾಳ್ಬೇಕು. ನಿನ್ನ ಹೆಸರಿಗೆ 500 ಕೊಟ್ಟಿದ್ದಕ್ಕೆ ಇನ್ನು 1000 ಕೊಟ್ಟಿದ್ರೆ. ಅಮ್ಮ, ಮ್ಯಾನೇಜರ್ ಕರೀತಾರೆ. ಬರ್ತೇನೆ. ಗುಡ್ ಮಾರ್ನಿಂಗ್ ಸರ್. ಹಾಂ, ಗುಡ್ ಮಾರ್ನಿಂಗ್. ಯಾರು ಮಿಸ್ ವಾಸಂತಿ? ಎಸ್ ಸರ್. ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. ಇನ್ನೂ ಡಿಗ್ರಿ ತಗೊಂಡಿಲ್ಲ, ಯು ಹ್ಯಾವ್ ಜಸ್ಟ್ ಟೇಕನ್ ದಿ ಎಕ್ಸಾಮಿನೇಷನ್. ಹೌದು ಸರ್, ಡೆಫಿನೆಟ್ ಆಗಿ ಪಾಸ್ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ಗುಡ್, ವೆರಿ ಗುಡ್. ನೀವು ಕೆಲಸಕ್ಕೆ ಸೇರಬೇಕು ಅಂತಿರೋದು ಫ್ಯಾನ್ಸಿಗೋ ಇಲ್ಲ? ಇಲ್ಲ ಸರ್, ನಾವು ತುಂಬಾ ಬಡವರು. ಇಷ್ಟು ದಿವಸ ನನ್ನ ಕಷ್ಟಪಟ್ಟು ನಮ್ಮ ಅಕ್ಕ ಓದಿದ್ರು, ಈಗಲಾದ್ರೂ ನನ್ನ ಕೆಲಸಕ್ಕೆ ಸೇರಿ ನಮ್ಮ ಅಕ್ಕನ ಕಷ್ಟ ಸ್ವಲ್ಪ ಕಮ್ಮಿ ಮಾಡೋಣ ಅಂತ. ನೋಡಿ ಮಿಸ್ ವಾಸಂತಿ, ಇದು ಪರ್ಮನೆಂಟ್ ಜಾಬ್. ನೀವು ಮದುವೆ ಆದ್ಮೇಲೆ ಕಂಟಿನ್ಯೂ ಮಾಡ್ತಿರೋ ಇಲ್ಲ? ಈ ಪ್ರಶ್ನೆಗೆ ನನ್ನ ಗಂಡ ಆಗೋರ್ನ ಉತ್ತರ ಕೇಳಬೇಕು. ನಾಳೆ ನೀವು ಕೆಲಸದ ಮೇಲೆ ಹಾಜರಾಗಬಹುದು. ಹೊಸ ಹೊಸ ಬಯಕೆಯ ಮಿಂಚಿನಲ್ಲಿ ಮುದ್ದು ಮುದ್ದು ಮಾತಿನ ಮಳೆಯಲ್ಲಿ ಚಳೆಯ ನೀನು ತಂದೆ, ಸನಿಹ ನಾನು ಬಂದೆ. ನಿನ್ನ ನೋಡಿದಾಗ ನೀನನ್ನ ಸೂಕಿದಾಗ ಇಂಥ ಸಂತೋಷವೇಕೆ? ಹೊಸ ಹೊಸ ಬಯಕೆಯ ಮಿಂಚಿನಲ್ಲಿ ಮುದ್ದು ಮುದ್ದು ಮಾತಿನ ಮಳೆಯಲ್ಲಿ ಚಳಿಯ ನೀನು ತಂದೆ, ಸನಿಹ ನಾನು ಬಂದೆ. ಹೊಸ
ಕೊಡಕ್ಕೆ ನಸುಗೆಂಪದಾಗಿದೆ ಮೃದುವಾದ ತುಟಿಗಳೆತಕ್ಕೆ ಬಳಿ ನನ್ನ ಕೂಗಿದೆ ಪ್ರೇಮದ ಚಲ್ಲಾಟಕ್ಕೆ ಉಲ್ಲಾಸ ತುಂಬಿ ಬಂದು ಅಲ್ಲೆಯ ಸಿಹಿ ಮಾತಿಗೆ ಬೆರಗಾಗಿ ಸೋತೆ ನಿಂದು ಬೆರಗಾಗಿ ಸೋತೆ ನಿಂದು ಹೊಸ ಹೊಸ ಬಯಕೆಯ ಮಿಂಚಿನಲ್ಲಿ ಮುದ್ದು ಮುದ್ದು ಮಾತಿನ ಮಳೆಯಲ್ಲಿ ಚಳಿಯ ನೀನು ಬಂದೆ ಸನಿಹ ನಾನು ಬಂದೆ ಪೂರೈಸಲು ನಾನಿಲ್ಲಿ ಇಲ್ಲವೇನು ಒಲವಿಲ್ಲದ ಬಳಸು ನನ್ನನು ಹಿತವಾಗಿ ತೊಳಲಿ ಸೊಗಸಾದ ಕನಸು ಕಾಣುವೆ ಈ ನನ್ನ ಬಳಲಿ ಬಯಕೆಯ ಮಿಂಚಿನಲ್ಲಿ ಮುದ್ದು ಮುದ್ದು ಮಾತಿನ ಮಳೆಯಲ್ಲಿ ಚಳಿಯ ನೀನು ತಂದೆ ಸನಿಹ ನಾನು ಬಂದೆ ನಾನಿನ್ನ ನೋಡಿದಾಗ ನೀನನ್ನ ಸೋಕಿದಾಗ ಇಂಥ ಸಂತೋಷವೇಕೆ ಹೊಸ ಹೊಸ ಬಯಕೆಯ ಮಿಂಚಿನಲ್ಲಿ ಮುದ್ದು ಮುದ್ದು ಮಾತಿನ ಮಳೆಯಲ್ಲಿ ಚಳಿಯ ನೀನು ತಂದೆ ಸರಿಯ ನಾನು ಬಂದೆ ಏನೇ ಇದೆ ಈಗಿನ ಮಳೆಯಲ್ಲಿ ನೆನ್ಕೊಂಡು ಬಂದಿದೆ ಎಲ್ಲಾದ್ರೂ ನಿಂತ್ಕೊಂಡು ಬರಬಾರ್ದಾಗಿತ್ತು ವಸಂತಿ ಇಲ್ಲಕ್ಕ ಅರ್ಧ ದಾರಿ ಬರ್ತಾ ಮಳೆ ಬಂದ್ಬಿಟ್ಟು ಎಲ್ಲಾರು ನಿಂತ್ಕೊಳ್ಳೋ ಅಂತ ಜಾಗ ಹುಡ್ಕೋದ್ರೆ ನೆಂದು ಮುದ್ದೆ ಆಗ್ಬಿಟ್ಟಿದೆ ಹೋಗಿ ಹೋಗಿ ಮೊದಲು ತಲೆ ಹೊಡ್ತೀರ ಸಿಗ್ತಾರೆ ಮಳೆ ನಂದು ಬಿಟ್ಟೆ ಅಯ್ಯಯ್ಯೋ ಇವರು ಮಳೆಯಲ್ಲಿ ನಿಂತ್ಕೊಂಡು ಬಂದಿದ್ದಾರೆ ಪಾಪ ಅವ್ರ್ಯಾಕೂ ಇನ್ನೂ ಕಳೆದು ಬರ್ಲಿಲ್ಲ ಅದಕ್ಕೇನು ಇವತ್ತಾಕೋ ಆಫೀಸ್ಗೂ ಹೋಗಿಲ್ಲಮ್ಮ ರಜಾ ಅಂತ ಕಾಣಿಸುತ್ತೆ ನಾನಕ್ಕೂ ಕಳೆದು ಬರ್ಲಿಲ್ಲ ನಿನ್ನೆ ಮಳೆಲ್ ಬೇರೆ ನಿಂತ್ಕೊಂಡು ಬಂದ್ರು ನನ್ಗೇನು ಅಯ್ಯೋ ಹುಚ್ಚುಡಿ ನಡಿ ನೋಡ್ಕೊಂಡು ಬರೋಣ ಯಾಕಪ್ಪ ಏನಾಗ್ತಾ ಇದೆ ಮೈಕೆಲ್ಲ ಪ್ರಾಣ ಹೋಗೋಷ್ಟು ನೋಡ್ತಾ ಇದೆ ಅಮ್ಮ ಹೇಳಕ್ಕೂ ಆಗ್ತಿಲ್ಲ ತಡ್ಕೊಳಕ್ಕೂ ಆಗ್ತಿಲ್ಲ ಜ್ವರ ಸುಡ್ತಾ ಇದೆ ಅಮ್ಮ ಡಾಕ್ಟರ್ ಕರ್ಕೊಂಡ್ಬರ್ಲ ಬೇಡಮ್ಮ ಇದು ಸೀತಕ್ಕೆ ಬಂದಿರೋದು ನಾನೇ ಒಂದಿಷ್ಟು ಕಷಾಯ ಮಾಡ್ಕೊಡ್ತೀನಿ ಬಾಮ್ಮ
ಬಾ. ಯಾಕೆ ಬಂದ್ಬಿಟ್ಟೆ? ಬ್ಯಾಗ್ ಮಾಡ್ಕೊಳ್ಬಿಟ್ಟಿದ್ದಮ್ಮ. ಏ, ನಿನ್ನ ಹತ್ರನೇ ಇದೆಯಲ್ಲ. ಹೌದಲ್ಲ ಅಮ್ಮ, ನೀನ್ ಬೇಗ ಹೋಗಿ ಕಷಾಯ ಮಾಡ್ಕೊಂಡು ಬಾಮ್ಮ. ಸರಿ. ಕಷಾಯ ಯಾರಿಗಕ್ಕ? ಮಾಡಿ ಮೇಲಿದ್ದಾರಲ್ಲ ಪಾಪ, ಅವ್ರಿಗೂ ಜ್ವರ ಕಣೆ. ಜ್ವರನ? ಹಾಗಾದ್ರೆ ನಾನು ರಜಾ ಹಾಕ್ಬಿಡ್ತೀನಿ. ಏನ್ ಬೇಕಾಗಿಲ್ಲ, ನಾನಿದ್ದೀನಿ, ಅಮ್ಮ ಇದ್ದಾಳೆ, ನಾವು ನೋಡ್ಕೋತೀವಿ, ನೀನ್ ಹೋಗ್ಬಿಟ್ಟು ಬಾ. ಅಕ್ಕ ಏನೇ, ನನ್ ಸತ್ತೆ ಅವ್ರು ನೋಡ್ಕೊಂಡು ಬಂದ್ಬಿಡ್ತೀನಿ. ವಾಸಂತಿ, ನೀನ್ ಯಾಕೆ ಈ ತರ ಡಲ್ ಆಗಿದ್ಯಾ? ಗೋಪಿ, ನೀವೀಗ ಮಲಗ್ಬಿಟ್ರೆ ನಾನ್ ಸಂತೋಷವಾಗಿರಕ್ಕಾಗುತ್ತಾ? ಏನಂತೆ ವಾಸಂತಿ? ಏನಿಲ್ಲಮ್ಮ, ಡಾಕ್ಟರ್ ಬಂದಿದ್ರ, ನಾನೇ ಕಷಾಯ ಮಾಡ್ಕೊಂಡು ಬಂದಿದ್ದೀರಮ್ಮ. ಏನ್ ಜ್ವರನೋ ಏನೋ, ಈ ಕಷಾಯದಲ್ಲಿ ಹೋಗುತ್ತಾ? ನಾನೇ ಹೋಗಿ ಡಾಕ್ಟರ್ ಕರ್ಕೊಂಡು ಬರ್ತೀನಿ. ಇದೊಂಥರ ಪ್ರೂವ್ ಅಷ್ಟೇ, ಒಂದು ವಾರ ರೆಸ್ಟ್ ಬೇಕು, ಕ್ಲಿನಿಕ್ ಬಂದ್ರೆ ಮೆಡಿಸಿನ್ ಕೊಡ್ತಾರೆ. ವಾಸಂತಿ, ನನ್ನ ಕೋಟಿನ ಜೋಬಲ್ಲಿ ದುಡ್ಡಿದೆ, ತೆಕ್ಕೊಂಡ್ಬಿಡಿ. ಈಗ ಬೇಡ ಗೋಪಿ, ನಿಮ್ಗೆ ಹುಷಾರಾದ್ಮೇಲೆ ಬಡ್ಡಿ ಸಮೇತ ಕೊಡೋರಂತೆ. ತಾನೇ ಸ್ವಲ್ಪ ನಿದ್ದೆ ಎತ್ತಿದೆ, ಆಮೇಲೆ ಕೊಡೋಣ. ಅಮ್ಮ, ಹೊತ್ತು ಸೌಷ್ಟಿ ಕೊಡದೆ ಇದ್ರೆ ಜ್ವರ ಹೇಗೆ ಮನೆಯಲ್ಲಿರುತ್ತೆ? ಅಂದ್ರೆ ನಾನೇ ಒಂದೆರಡು ದಿವಸ ಆಫೀಸ್ ರಜಾ ಹಾಕ್ಬಿಡ್ತೀನಿ. ಯಾಕೆ ಸುಮ್ಮನೆ ತಂಡ? ಮನೇಲಿ ನಾನಿದ್ದೀನಿ, ಗೀತಾ ಇದ್ದಾಳೆ, ನಾವು ನೋಡ್ಕೊಳ್ತೀವಿ. ಆಫೀಸ್ ಗೊತ್ತಾಗುತ್ತೆ, ಊಟ ಮಾಮ. ಬರ್ತೀರಮ್ಮ. ಮೆಸರ್ಸ್ ಅಗರ್ವಾಲ್ ಅಂಡ್ ಸನ್ಸ್, ದಾದರ್, ಬಾಂಬೆ. ವಿತ್ ರೆಫರೆನ್ಸ್ ಟು ಯುವರ್ ಲೆಟರ್ ಡೇಟೆಡ್ ದಿ ಥರ್ಡ್ ಇನ್ಸ್ಟೆಂಟ್. ವಾಸಂತಿ, ಯಾಕೆ ಮೈಲ್ ಹುಷಾರಿಲ್ವಾ? ಇವತ್ತು ಹುಷಾರಾಗಿದೆ. ಮತ್ತೇನೋ ಯೋಚನೆ ಮಾಡ್ತಾ ಇದೆಯಲ್ಲ? ಅದು ಏನಿಲ್ಲ ಸರ್. ನೌ ಯು ಟೇಕ್ ರೆಸ್ಟ್, ನಾಳೆ ಬೇಕಾದ ಲೆಟರ್ ಕಳ್ಸೋಣ. ಇಟ್ಸ್ ಆಲ್ ರೈಟ್. ಮೆಸರ್ಸ್ ಅಗರ್ವಾಲ್ ಅಂಡ್ ಸನ್ಸ್, ದಾದರ್, ಬಾಂಬೆ, ವಿತ್ ರೆಫರೆನ್ಸ್. ಔಷಧಿ ಈಗಲೇ ತಗೋಬೇಕಾ? ಹತ್ತು ಗಂಟೆಗೆ ಕೊಡ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ನೋಡಿ, ನನ್ನ ಹೆಸರು ಗೀತಾ. ಗೀತಾ, ನನ್ನಿಂದ ನಿಮಗೆಲ್ಲ ತುಂಬಾ ತೊಂದರೆ. ತೊಂದರೆನಾ? ಅಲ್ಲ, ಇದು ನನ್ನ ಕರ್ತವ್ಯ. ಅಯ್ಯೋ ಬೇಡ, ತಗೊಳ್ಳಬೇಕು. ಕೂತಿದ್ದೀರಲ್ಲ, ಮತ್ತೆ ಥಂಡಿ ಆದ್ರೆ? ಮಫ್ಲರ್ ಇದೆಯಲ್ಲ, ಡಾಕ್ಟರ್ ಹೇಳಿದ್ರು. ಡಾಕ್ಟರ್ ಏನ್ ಹೇಳಿ, ಸದಾ ಹಾಸಿಗೆಲೇ ಇರು ಅಂತಾರೆ. ನಾನೇನ್ ಕಂಬಳಿನ ಬೆಡ್ಶೀಟ ಹಾಸಿಗೆ ಜೊತೆನೆ ಇರಕ್ಕೆ? ರೇಖಿತಾ, ನಿಮ್ಗೆ ಹಾಡಕ್ ಬರತ್ತಾ? ಸಿನಿಮಾ ಹಾಡ್ ಬರಲ್ಲ. ಮತ್ತೆ
ದೇವರ ಹಾಡು ಬರುತ್ತೆ. ಅದೇ ಸಾಕು, ಹಾಡ್ತೀರಾ? ರಾಣಿ ಇರಬೇಕು. ಛೇ, ರಾಜಾರಾಣಿ ಕತೆ ಬೇಡ, ಈಗೆಲ್ಲ ಬರೀ ಮಂತ್ರಿಗಳ ಕತೆ. ಒಂದು ಊರಿನಲ್ಲಿ ಒಂದು ಇಲಿ ಇತ್ತು. ಊರು ಒಂದ ಮೇಲೆ ಒಂದು ಇಲಿ ಇರುತ್ತಾ? ಮನೇಲಿ ಎಷ್ಟೋ ಇಲಿ ಇರುತ್ತೆ. ಅಂದ ಮೇಲೆ ಊರು ತುಂಬಾ ಎಷ್ಟು ಇಲಿ ಇದೆ ಅಂತ ಯಾರು ಲೆಕ್ಕ ಸಿಗತ್ತೆ? ಛೇ, ಇದು ಸರಿ. ಒಂದೂರಲ್ಲಿ ಒಂದು ಕತ್ತೆ ಇತ್ತು. ಆ ಕತ್ತೆಗೆ ನಾಲ್ಕು ಕಾಲಿತ್ತು. ನಾಲ್ಕು ಕಾಲಿತ್ತು ಅದು ಊರಿಗೆ ಗೊತ್ತಿತ್ತು. ಬರೀಬಾರ್ದು. ಒಂದು ಕುದುರೆ ಇತ್ತು, ಅದು ಬಹಳ ವೇಗವಾಗಿ ಹುಡ್ತಾ ಇತ್ತು. ಅದರ ಸವಾರನೊಬ್ಬನಿದ್ದ, ಅವನ ಜೊತೆಗೆ ನೋಡಿದ್ದು ನಮ್ ಸಂತೋಷ ಸರ್, ನಮ್ ಭಾಗ್ಯ ಸರ್. ಹೌದು,
ನೀವೆಲ್ಲ ಯಾರು ಮಾಲಿನಿ ನಳಿನಿ ಮಂಜುಳಾ ಸುಗಾಶಿನಿ ಸುಭಾಷಿನಿ ಈ ರಾಷ್ಟ್ರಕ್ಕೂ ಹೋಗಿ ಬರಳಿದ್ದ ಇಲ್ರಿ ಇವರೆಲ್ಲ ನಿಮ್ ಸಾಹಿತ್ಯ ಪ್ರಿಯರು ಏನ್ರಿ ಸುಮ್ನೆ ಕೂತಿದ್ರಲ್ಲ ಕೇಳ್ರಿ ನಮ್ ಯಜಮಾನ್ರು ಏನ್ ತಿಳ್ಕೊಳ್ಳ ಏನ್ರಿ ಏನ್ ಸರ್ ನಿಮ್ ಹೆಂಡತಿಗೂ ಕೂಡ ಇಷ್ಟು ದಿನ ನೀವ್ ಯಾರು ಅಂತ ಹೇಳಲೇ ಇಲ್ವಂತೆ ನಾನ್ ತಾನೇ ಅವಳ ಗಂಡ ಅದಲ್ಲ ಸರ್ ನೀವೇ ಭವಾನಿ ಅಂತ ಅವಳು ನಿನ್ನೆ ಹೇಳಿದ್ರಂತೆ ಓ ಅದ ನೋಡಿ ನನಗೆ ಪ್ರಚಾರ ಅಂದ್ರೆ ಆಗಲ್ಲ ಎಂತ ತದ್ದು ಅಭಿಮಾನಿಗಳು ನಿನ್ನೆ ಸುಮ್ಮನೆ ಬಾಯಿ ಬಿಟ್ಟೆ ಇವತ್ತು ಇಡೀ ಸೈನ್ಯಾನೇ ಬಂದಿದ್ದೀರಿ ಏನ್ ಸರ್ ಭವಾನಿ ಅಂತ ಕಾವಿ ನಾಮ ಯಾಕಿಟ್ಕೊಂಡ್ರಿ ಯಾಕಿಟ್ಕೋಬಾರ್ದು ಏನ್ ತಪ್ಪು ಭವಾನಿ ಅನ್ನೋದು ಹೆಂಗಸತ್ರ ಅಲ್ವಾ ಹೌದು ನೋಡಿ ನಾ ಭವಾನಿ ದೇವಿ ವರಪ್ರಸಾದಲ್ಲಿ ಹುಟ್ಟಿದೆ ಅದು ಇಲ್ಲದೆ ನನ್ನ ತಾಯಿ ಹೆಣ್ಣು ನಮ್ಮ ಅಜ್ಜಿ ಹೆಣ್ಣು ನನ್ನ ಹೆಂಡತಿ ಹೆಣ್ಣು ನಮ್ಮ ಮನೆಗೆ ಬಂದಿರೋದು ಈ 5 ಜನ ಹೆಣ್ಣು ಅದು ಅಂದ್ರೆ ನಮ್ಮ ಬೀದಿರಿ ಹೆಣ್ಣು ಮಕ್ಕಳೇ ಹೆಚ್ಚಾಗಿದ್ದಾರೆ ಮೇಲಾಗಿ ನಾ ಬರೆಯೋ ಸಾಹಿತ್ಯನ ಓದೋದೇ ಹೆಣ್ಣು ಮಕ್ಕಳಲ್ವೇ ಅದಕ್ಕೆ ಭವಾನಿ ಅಂತ ಇಟ್ಕೊಂಡಿದ್ದೀನಿ ಏನ್ ಸರ್ ಬಾವಿ ಬಿದ್ದಲಲ್ಲಿ ಅವಳು ಯಾಕೆ ಸತ್ತೋದ್ಲು ಈಗ ಬರಲ್ಲ ಸತ್ತೋದ್ಲು ಅದಲ್ಲ ಸರ್ ನಿಮ್ ಬಾವಿ ಬಿದ್ದಲು ಕಾದಂಬರಿಲಿ ಕುಸುಮ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತ ಓಹೋ ಅದ ಆಯಸ್ ತೀರೋಯ್ತು ಅಷ್ಟೇ ಏನ್ ಸರ್ ನಿಮ್ಗೆ ರಾಜರಿ ಕತೆ ಬರೆಯೋದಿಷ್ಟಾನ ಇಲ್ಲ ಕಾಮಿಡಿ ಕತೆ ಬರೆಯೋದಿಷ್ಟಾನ ಎರಡೂ ಬರೀತೀನಿ ಮೊದಲು ಮದುವೆ ಮುಂಚೆ ಕಾಮಿಡಿ ಬರೀತಿದ್ದೆ ಈಗ ಮದುವೆ ಆದ್ರೆ ಟ್ರಾಜಿಡಿ ಬರೀತಾರೆ ಸಾಹಿತ್ಯ ಕಲೆ ಈ ಸಲ ಪ್ರಜಾಮತ ದೀಪಾವಳಿ ಸಂಚಿಕೆ ಸ್ಟೋರಿ ಕಾಂಪಿಟೇಷನ್ ಗೆ ನೀವೇನಾದ್ರೂ ಬರೀತೀರಾ ಯೋಚನೆ ಮಾಡ್ಬೇಕು ಕಾಂಪಿಟೇಷನ್ ನೋಡಿ ಫಸ್ಟ್ ಪ್ರೈಸ್ 5,000 5,000 ರೂಪಾಯಿ ಸಾಹಿತಿಗಳಿಗೆ ತಾನೇ ಕೊಡ್ಲಿ ಕೊಡ್ಲಿ ಏನಂದ್ರೆ 5,000 ನಿಮ್ ತಮ್ಮ ಕತೆ ಬರೀರಿ ಅಂದ್ರೆ ನೋಡೆ ತುಳಸಿ ನಿನ್ನ ಒತ್ತಾಯಕ್ಕೆ ನಾ ಕತೆ ಬರೆದ್ರೆ ಪ್ರೈಸ್ ಹೊಡೆದೇ ಹೊಡಿತೀರಿ ಅಂತ ನೂರಾರು ಜನ ಸಾಹಿತಿಗಳು ಕಾಂಪಿಟೇಷನ್ ಮಾಡಿರ್ತಾರೆ ಅವರಿಗೆಲ್ಲ ನಿರಾಶೆ ಆಗುತ್ತೆ ಪರವಾಗಿಲ್ಲ ನೀವು ಬರ್ದೇ ಬರೀಬೇಕು ಖಂಡಿತ ಸರ್ ಹೌದು ಹೌದು ನೀವೆಲ್ಲ ಗುಂಪಾ ಕಿಲ್ಚರ ನಾನು ಏನ್ ಬರೀ ನಾನೇ ಬರ ಏನಂದ್ರೆ ದೀಪಾವಳಿ ಸಂಜಿಗೆ ಕತೆ ಬರೀತಿದ್ದಾನೆ ಬರಿಬೇಕು ಬರಿಬೇಕು ಕತೆಗೆ ಹೆಸರೇನು ತುಳ್ಳೇಳಿ ಸತ್ತ ಫಸ್ಟ್ ಕ್ಲಾಸ್ ಬ್ಯೂಟಿಫುಲ್ ಒಳ್ಳೆ ದೆಂಟ್ಲು ಬರೀರಿ ಬರೀರಿ ಹಾಲಿಕ್ ತರ್ತೀನಿ ಹಾಲಿಕ್ ಬೇಡ ಹಾಲ್ ತಗೊಳ್ಳ ಯಾಕೆ ಇಷ್ಟು ಲೇಟು ಆಫೀಸ್ ನಲ್ಲಿ ಕೆಲಸ ಇತ್ತು ಕಣಕ್ಕ ಹಲೋ ನೋಡಿದ್ರೆ ಗೊತ್ತಾಗಲ್ವಾ 5 ಪೌಂಡ್ ಜಾಸ್ತಿ ಆಗಿದ್ದೀನಿ ಓಹೋ ಜ್ವರ ಬಂದ್ರೆ ದಪ್ಪ ಆಗೋರು ನೀವೊಬ್ಬರೇ ಅಂತ ಕಾಣುತ್ತೆ ಅರೇ ನಾನ್ ದಪ್ಪ ಆಗಿದ್ದು ಜ್ವರದಿಂದ ಅಲ್ಲ ವಾಸಂತಿ ಇವ್ರ ಆರೈಕೆ ಇವ್ರು ನನಗೆ ವಿಶ್ವಾಸದಿಂದ ಮಾಡಿದ ಉಪಚಾರ ಸೇವೆನೆಲ್ಲ ನೆನೆಸ್ಕೊಂಡ್ರೆ ನಾನು ಎಂಥ ಅದೃಷ್ಟ ಅಂತ ಅನ್ಸತ್ತೆ ನಿಜವೂ ಹೇಳ್ತೀನಿ ನನಗೆ ಈ ಕಾಯಿಲೆ ವಾಸಿಯಾಗಿದ್ದ ಔಷಧಿಯಿಂದ ಅಲ್ವೇ ಅಲ್ಲ ಪಾಪ ಇಂಥ ಒಳ್ಳೆ ಹುಡುಗಿಗೆ ತೊಂದರೆ ಮಾಡಬಾರ್ದು ಅಂತ ಜ್ವರ ತಾನೇ ತಾನಾಗಿ ಓಡೋಯ್ತು ಅಂತ ಕಾಣುತ್ತೆ ಹಲೋ ಯಾಕೆ ನನ್ ಡಾರ್ಲಿಂಗ್ ಮುಖ ಒಂಥರ ಇದೆಯಲ್ಲ ಇನ್ನೇನ್ ಮತ್ತೆ ಮನೆ ಅಕ್ಕನ ಬಗ್ಗೆ ಅಷ್ಟೊಂದು ಹೊಗಳಿದ್ರಲ್ಲ ನನ್ ಬಗ್ಗೆ ಅಟ್ ಲೀಸ್ಟ್ ಒಂದು ವರ್ಡ್ ಲೇ 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 ಪ್ರತೀಕ್ ಯಾರೇ ನೀನು ವಾಸಂತಿ ಆಗ್ತೀನಿ ನೋಡು ಮಕ್ಕದ ಮೇಲೆ ಅದಕ್ಕೆ ನಿನಗೆ ಗೊತ್ತಾಗಲ್ಲ ಅನ್ನೋದು ನೀನೇ ನಾನು ನಾನೇನೆ ನಿನ್ನನ್ನು ಹೊಗಳೋದು ಒಂದೇ ನನ್ನನ್ನು ನಾನು ಹೊಗಳ್ಕೊಳ್ಳೋದು ಒಂದೇ ನೋಡ ನಿನಗೆ ಸಂತೋಷ ಆಗೋ ಹಾಗಿದ್ರೆ ಅಷ್ಟೋತ್ರ ಶುರು ಮಾಡ್ತೀನಿ ತಗೋ ಯಾವ ಕವಿಯ ಶೃಂಗಾರ ಕಲ್ಪನೆಯೋ ಯಾವ ದೇವಶಿಲ್ಪಿಯ ಅಮರ ಕಲಾಕೃತಿಯೋ ಆ ರತಿಯ ಸೌಂದರ್ಯವನ್ನು ಮುರಿಯಲು ಆ ಬ್ರಹ್ಮನು ಸೃಷ್ಟಿಸಿದ ರೂಪರಾಶಿಯೇ ನಾ ಸೋತೆ ಸೋತು ಶರಣಾದೆ ತುಂಬಾ ಅತಿ ಆಯ್ತು ಬಿಡಿ ಲೇ 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 ವಾಸಂತಿ ನಿನ್ನನ್ನ ಎದುರಿಗಿಟ್ಕೊಂಡು ಕಲ್ಗೊಂಬೆ ಹಾಕಿ ಕೂತ್ಕೊಳಕ್ ನಾನೇನ್ ಸನ್ಯಾಸಿ ನನಗೆ ಸನ್ಯಾಸಿ ಅಲ್ಲೇ ಹೋದ್ರು ಸಂಸಾರಿ ಆಗೋವರೆಗೂ ಗಂಭೀರವಾಗಿರ್ಬೇಕು ನಾವ್ ಯಾವಾಗ ಸಂಸಾರಿ ಆಗೋದು ಅಕ್ಕನ ಮದ್ವೆ ಆದ್ಮೇಲೆ ನಮ್ಮ ಮದ್ವೆ ಯಾವಾಗ ನಿಮ್ಮ ಅಕ್ಕ ಗೀತೆ ಮದ್ವೆ ಆಗೋದು ಸಾರಿ ನಿಮ್ ಸೈಕಲ್ ಅಮ್ಮ ಈಗ ಏನಮ್ಮ ಅವಸರ ಮದ್ವೆಗೆ ನೀನಿನ್ನು ಎಳೆಯ ಮಗು ಅನ್ಕೊಂಡ್ಬಿಟ್ಟಿಯೇನು ಈ ವರ್ಷ ನಿನ್ನ ಮದುವೆ ಮುಗಿಸಿದ್ರೆ ಬರೋ ವರ್ಷ ವಾಸಂತಿಗೆ ಒಂದು ದಾರಿ ಮಾಡಬಹುದು ವಾಸಂತಿಗೆ ಬೇಕಾದ್ರೆ ಮದುವೆ ಮಾಡಿಬಿಡು ಸಾಕು ಸುಮ್ಮನೆ ಇರೆ ಅಕ್ಕನ ಮನೇಲಿ ಇಟ್ಕೊಂಡು ತಂಗಿಗೆ ಯಾರಾದ್ರೂ ಮದುವೆ ಮಾಡ್ತಾರ ಇಂಥ ಒಳ್ಳೆ ಸಂಬಂಧ
ನಾ ಬೇಕು ಅಂತಾಗ ಸಿಗುತ್ತೇನು ಸರ್ಕಾರಿ ಕೆಲಸ ಪಿಂಚಣಿ ಬರೋ ಉದ್ಯೋಗ ದೇವರ ದಯದಿಂದ ಅವರು ನಿನ್ನ ನೋಡಿ ಒಪ್ಪಿಕೊಂಡ್ಬಿಟ್ರು ಅಂದ್ರೆ ಬರೋ ತಿಂಗಳಲ್ಲೇ ನೀನು ಮದುವೆ ಮುಗಿಸ್ಬಿಡ್ಬೋದು ವೆರಿ ಗುಡ್ ಗಂಟಿಯಲ್ಲಮ್ಮ ಗಣಪತಿ ಅಂತ ಹಾ ಹಾ ನಮ್ಮ ದಕ್ಷಿಣ ಮೂರ್ತಿ ಇದರಲ್ಲ ಅವ್ರ ಮಗ ಓದಿ ಹೇಳ್ತಾನೆ ಓಹೋ ಗಣಿ ಹೇಗಿದಾನೆ ಗಂಡು ಹುಡುಗ ಹೇಗಿದ್ರೇನಮ್ಮ ಅಮ್ಮ ಅದೆಲ್ಲ ಆಗಲ್ಲ ಅವ್ರನ್ನ ಕರ್ಸು ನಾನ್ ನೋಡಿ ಅಕ್ಕನ ವರಸಾಮ್ಯ ಹೇಗಿದೆ ಅಂತ ಒಪ್ಪಿದ್ಮೇಲೆ ಮದುವೆ ಇವು ಏನಮ್ಮ ನಿಂದು ಏನೆ ಏನು ಕರೀನು ಮದುವೆಯಿಂದ ಎಷ್ಟು ಸಂತೋಷ ಪಡ್ತೀಯಾ ನಾಚಿಕೋತೀಯ ಅಂತ ತಿಳ್ಕೊಂಡಿದ್ರೆ ಈಗ ಅಳ್ತಾ ಇದೆಯಲ್ಲ ನನ್ನೇನು ಕೇಳಬೇಡಮ್ಮ ಯಾಕೆ ನಾನು ನಿನ್ನ ತಂಗಿ ಅಲ್ವಾ ನನ್ನ ಹತ್ರ ಏನು ಹೇಳ್ಬಾರ್ದಾ ಏನು ಹೇಳಿ ಮದುವೆ ಅಂದ್ರೆ ಇಷ್ಟ ಇಲ್ವಕ್ಕ ಇದೆ ಮತ್ತೆ ಅಮ್ಮ ನೋಡಿರೋ ಗಂಡ ನನಗಿಷ್ಟ ಇಲ್ಲ ಅಯ್ಯೋ ಅದಕ್ಕೆಲ್ಲ ಇಷ್ಟ ಹೇಳ್ತಾರ ನೋಡಕ್ಕ ನಿನ್ಗೆ ಎಂತ ಗಂಡ ಬೇಕು ಅಂತ ಹೇಳು ನಾನು ಹುಡುಕ್ತೀನಿ ನಮ್ಮಕ್ಕ ಏನು ತಿಳಿದೇ ಇರೋಳು ಅಂತ ನಾವು ತಿಳ್ಕೊಂಡಿದ್ರೆ ನನಗೂ ಅಮ್ಮಗೂ ಕಾಣ್ತೀನಿ ಪ್ರೀತಿಸ್ತಾ ಇದ್ಯಾ ಅಲ್ಲಕ್ಕ ನಾಲ್ಕು ಗೋಡೆಗಳ ಮಧ್ಯೆ ಸದಾ ತಲೆ ತಗ್ಗಿಸ್ಕೊಂಡು ಮೌನಗೌರಿಯಾಗಿದ್ದ ನಿನ್ನ ಮನಸ್ಸು ಸೆಳೆದ ಮಹಾಪುರುಷ ಯಾರು ಎಲ್ಲಿದ್ದಾರೆ ಹೇಗಿದ್ದಾರೆ ಅವ್ರ ಹೆಸರೇನು ಅಂತ ನಾನು ಕೇಳಬಹುದಾ ನನ್ನ ಹೆಸರು ನಾಚಿಕೆ ಆಗುತ್ತಾ ಲವ್ ಮಾಡ್ಬೇಕ ನಾಚಿಕೆ ಆಗ್ಲಿಲ್ಲ ಹೆಸರಕ್ ನಾಚಿ ಆಗುತ್ತಾ ಅಕ್ಕ ನೀನ್ ಹೀಗೆ ನಾಚಿಕೊಂಡ್ರೆ ಅದೇ ಆ ಅಮ್ಮ ನೋಡಿಯಳಲ್ಲ ಗಣಪತಿ ಅವನ ಮದ್ವೆ ಆಗ್ಬೇಕಾಗುತ್ತ ಕೇಳಿ ಮತ್ತೆ ನೀ ಹೇಳಿದ್ರೆ ತಾನೆ ಅಮ್ಮನ ನಾನು ಹೇಳಿ ಅಮ್ಮನ ಒಪ್ಪಿಸ್ಬಹುದು ನನ್ ಹೆಸರು ಹೇಳಲ್ಲ ಬೇಕಾದ್ರೆ ಅವ್ರ ಫೋಟೋ ತರಿಸ್ತೀನಿ ಫೋಟೋ ಎಕ್ಸ್ಚೇಂಜ್ಗೂ ಬಂದ್ಬಿಟ್ಟಿದ್ಯಾ ಹಾಗಾರಿದು ಟ್ರೂ ಲವೇ ಮದುವೆ ನಡೀಲೇಬೇಕಕ್ಕ ಯಾರಿ ಸುಂದರ ಹುಣ್ಣಿಮೆ ಚಂದಿರ ಮೊದಲನೇ ಸಲ ಅವ್ರು ನೋಡ್ದಾಗ್ಲೇ ನನ್ ಮನಸ್ಸು ತುಂಬಾ ತುಂಬಿಕೊಂಡ್ಬಿಟ್ರು
ನನ್ನ ಪ್ರಾಣನಾದರೂ ಒತ್ತೇ ಇತ್ತು. ಈ ಮದುವೆ ಮಾಡ್ತೀನಿ, ನೀನ್ ಸಂತೋಷವಾಗಿದ್ರೆ ಸಾಕು ಕಣಕ್ಕ. ನೀನ್ ಸಂತೋಷವಾಗಿದ್ರೆ ಸಾಕು ಕಣಕ್ಕ. ಹೆಡ್ ಆಫೀಸ್ ಅವರು ಪ್ರಮೋಷನ್ ಕೊಟ್ಟು ಮೈಸೂರಿಗೆ ವರ್ಗ ಮಾಡಬೇಕು ಅಂತ ಹೇಳಿದ್ದಾರೆ. ಹೌದಾ ಸರ್? ಕಂಗ್ರ್ಯಾಚುಲೇಷನ್. ಇನ್ ಅಡ್ವಾನ್ಸ್ ಸರ್? ಯೆಸ್, ಇನ್ ಅಡ್ವಾನ್ಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ವಸಂತಿ, ನಿನ್ನತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದು. ಇನ್ನೊಂದು ತಿಂಗಳಲ್ಲೇ ನನಗೆ ಮೈಸೂರಿಗೆ ವರ್ಗ ಆಗೋದ್ರಲ್ಲಿದೆ. ಅಷ್ಟರಲ್ಲಿ ನಮ್ಮಿಬ್ಬರಿಗೂ ಮದುವೆ ಆಗಿಬಿಟ್ರೆ ಇಬ್ರು ಒಟ್ಟಿಗೆ ಹೋಗ್ಬೋದು. ಗೋಪಿ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ರಾತ್ರಿ ಒಂದು ರೂಮ್ನಲ್ಲಿ ಮೀಟ್ ಮಾಡ್ತೇನೆ. ಓಕೆ. ಬನ್ರಿ ಅಂದ್ರೆ ನಿಮಗ್ ಬುದ್ಧಿ ಇದೇನ್ರಿ? ಇದಿಗ್ಯಾಕೆ ಬಂತು ಅನುಮಾನ? ಇನ್ನು ಎಷ್ಟು ದಿವಸ ಹೀಗೆ ಸುಳ್ಳು ಹೇಳ್ಕೊಂಡು ಬದುಕಬೇಕು ಅಂತಿದ್ದೀರಾ? ನಂಗೆಲ್ಲ ಗೊತ್ತಾಯ್ತ್ರಿ. ಯಾರು ಹೇಳಿದ್ರು? ಟೇಬಲ್ ಅಲ್ಲೇ ಬಂದ ಮೇಲೆ ಗೊತ್ತಾಗಿದೆ ಇರುತ್ತಾ? ಇಡೀ ಊರಿಗೆ ಗೊತ್ತಾಗಿದೆ ನೋಡಿ. ಇಲ್ಲಿ ಕವಿರಾಜ ಕವಿತಿರಕ ಕವಿರತ್ನ ಭವಾನಿಯವರಿಗೆ ಆರೂವರೆಗೆ ಪುರಭವನದಲ್ಲಿ ಸನ್ಮಾನ. ಇಷ್ಟೇನಾ? ಏನ್ರಿ ಇದು, ಇಷ್ಟು ದೊಡ್ಡ ಸನ್ಮಾನ ಆಗ್ತಿದೆ, ಇಷ್ಟೇನಾ ಅಂತೀರಾ? ಈ ಸನ್ಮಾನ ಅವಮಾನ ಎಲ್ಲ ನನಗೆ ಸಾಧಾರಣ ಕಣೆ. ಆದ್ರೂ ಮಾತು ಕೇಳ್ಬೇಡವಾ? ಎಷ್ಟು ಸಂತೋಷ ಪಡ್ತಿದ್ದೆ. ಈಗಲೂ ಪಡೋ, ಯಾರು ಬೇಡ ಅಂದ್ರು. ಏನು ಚಿನ್ನ ಫಂಕ್ಷನ್ ಹೋಗುತ್ತೆ, ಹೊಸ ಸೀರೆ ಯಾಕೆ? ನಾನೇ ಫಂಕ್ಷನ್ ಸೀರೆ ಉಟ್ಕೊಂಡ ಹೋಗ್ತೀನಿ. ನನಗ್ ಫಂಕ್ಷನ್, ನಿನಗೆ ಯಾಕೆ ಸೀರೆ? ಜೊತೆಲ್ ಬರೋಕೆ? ಜೊತೆಲ್ ಬರ್ತೀಯಾ? ಯಾಕೆ ಬರ್ಬಾರ್ದ? ಜೊತೆಲ್ ಕರ್ಕೊಂಡು ಹೋಗಕ್ಕೆ ಅವಮಾನ. ನಾನ್ ಚೆನ್ನಾಗಿಲ್ವಾ? ನನಗಲ್ವ ನೋಡು, ಅಲ್ಲಿ ಜನಜಂಗುಡಿ, ಅಲ್ಲಿ ಸಿಕ್ಕ ಜಜ್ಜಿ ಬಜ್ಜಿ ಆಗೋದ್ರೆ ಯಾರು? ನಮ್ಮ ಮಗು ಬೆಳೀತಾ ಇದ್ದಾನೆ, ಹೆಚ್ಚು ಕಡಿಮೆ ಆದ್ರೆ ಇಬ್ಬರಿಗೂ ತೊಂದ್ರೆ ಆದ್ರೆ. ನಮ್ಮ ಹೆಂಡತಿ ಇದ್ರೆ ಹೀಗಿರ್ಬೇಕು. ನೀನು ಪುಟಕ್ಕಿಟ್ಟ ಚಿನ್ನ ಕಣೆ, ಪುಟಕ್ಕಿಟ್ಟ ಚಿನ್ನ. ಬಾ ವಸಂತಿ. ಹೌದು, ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂದಿಲ್ಲ ನಮ್ಮ ಮದುವೆ ವಿಷಯನ? ಅಲ್ಲ ಗೋಪಿ, ನಮ್ಮ ಅಕ್ಕನ ಮದುವೆ ವಿಚಾರಲ್ಲ, ನಿಮ್ಮ ಹತ್ರ ಮಾತಾಡಿ ನಿರ್ಧಾರ ಮಾಡೋಣ ಅಂತ ಬಂದೆ. ನಿಮ್ಮ ಅಕ್ಕನ ಮದುವೆ ವಿಚಾರ ನನ್ನ ಹತ್ರ ಮಾತಾಡಿ ನಿರ್ಧಾರಕ್ಕೆ ಬರ್ಬೇಕಾ? ಗಂಡೋಡಾಯ್ತಾ? ಮದುವೆ ನಿಶ್ಚಯ ಆಯ್ತಾ? ಅವ್ರು ಒಪ್ಕೊಂಡ್ರೆ ಮದುವೆ ಮುಗ್ದಾಗಿದೆ. ಅಂದ್ರೆ ಮದುವೆ ಆಗೋ ಗಂಡಿನ ಅಭಿಪ್ರಾಯನೇ ಕೇಳಿಲ್ವಾ? ಇದುವರೆಗೂ ಕೇಳಿಲ್ಲ, ಈ ಅವಕಾಶ ಸಿಕ್ಕಿದೆ. ಕಾಪಿ, ನಮ್ಮ ಅಕ್ಕನ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯನ ಮುತ್ತನಂತ ಮೂರು ಮಾತಲ್ಲಿ ಹೇಳಬೇಕು ಅಂದ್ರೆ ಯುವತಿ, ಸೌಂದರ್ಯವತಿ, ಗುಣವತಿ, ಒಳ್ಳೆ ಗೃಹಿಣಿಗಿರ್ಬೇಕಾದ ಲಕ್ಷಣಗಳೆಲ್ಲ ಇರೋ ಹೆಣ್ಣು. ಚೆಲ್ಲಿ ಗೋಪಿ, ಸಲ ಹೇಳಿ, ಸಲ ಹೇಳಿ ಗೋಪಿ. ಅವಳ ಕೈ ಹಿಡಿಯೋ ಗಂಡು ಭಾಗ್ಯಶಾಲಿ. ಗೋಪಿ, ಆ ಭಾಗ್ಯಶಾಲಿ ನೀವೇ ಯಾಕಾಗ್ಬಾರ್ದು? ಅವಳು ನೀವೇ ಮದುವೆ ಆಗ್ಬೇಕು. ವಾಸಂತಿ, ನೀನು ನೀನ್ ಹುಡುಗಾಟ ಆಗ್ತಾ ಇದೆಯಾ? ಹುಡುಗಾಟ ನಾನು ಆಗ್ತಾ ಇಲ್ಲ, ನನ್ನ ಪಾಡಲ್ಲಿ ಬೇರೆ ಹುಡುಗಾಟ ಆಗ್ತಾ ಇದೆ. ಕೀರ್ತ ಏನ್ ನಡೆಸ್ಬೇಕಂತ ಅವಳು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾಳಂತೆ, ನೀವ್ ಅವಳ ಸರ್ವಸ್ವ ಅಂತೆ. ನೀವ್ ಅವಳ ದೂರ ಮಾಡಿದ್ರೆ ಅವಳು ಪಕ್ಕದಲ್ಲಿ ಆಗ್ತಾನೆ ಇಲ್ವಂತೆ ಕಾಫಿ. ಈ ಮಾತು ಕೇಳಿದ ತಕ್ಷಣ ನನ್ನ ಹೃದಯ ತತ್ತರಿಸಿ ಹೋಯ್ತು, ನನ್ನ ಕಲ್ಪನೆಗಳೆಲ್ಲ ಅತ್ಯಂತ ಛಿದ್ರವಾಗೋಯ್ತು, ನನ್ನ ಆಸೆಗಳೆಲ್ಲ ನಾಶ ಆಗೋಯ್ತು ಗೋಪಿ. ನೀನೇನ್ ಹೇಳ್ದೆ ಅವಳಿಗೆ? ಏನ್ ಹೇಳಿ ಅಂತ ಯೋಚನೆ ಮಾಡ್ದೆ, ಮನಸ್ಸಾಕ್ಷಿ ನ್ಯಾಯ ಕೇಳ್ದೆ. ನಿಜ ಹೇಳ್ಬೇಕು ಅಂದ್ರೆ ಗೀತನನ್ನ ತಂಗಿ ಹಾಗೆ ನೋಡ್ಕೊಂಡಿಲ್ಲ, ಮಗಳ ಹಾಗೆ ನೋಡ್ಕೊಂಡ್ಲು. ನಾನು ಓದಿ ವಿದ್ಯಾವಂತೆ ಆಗ್ಬೇಕು ಅಂತ
ತನ್ನ ಓದಲು ನಿಲ್ಲಿಸಿ ಹಗಲು ರಾತ್ರಿ ಯಂತ್ರದಾಗ ದುಡಿದ್ಲು. ತನಗೋಸ್ಕರ ಬಾಳದೆ ನನಗೋಸ್ಕರ ಬಾಳದ್ಲು. ನನ್ನ ಆಸೆ ನೆರವೇರಿಸೋಕ್ಕೋಸ್ಕರ ತನ್ನ ಆಸೆನೆಲ್ಲ ಮರೆತು ನನ್ನ ನಗುನಲ್ಲೇ ತನ್ನ ಸಂತೋಷ ಕಂಡ ದೇವತೆ ಅವಳು ಗೋಪಿ. ಗೋಪಿ ಅಪರೂಪದ ತನ್ನ ಬಾಳಿನಲ್ಲಿ ಮೊದಲನೇ ಸಲ ತನಗ್ ಬೇಕಾದದ್ದು ಕೇಳಿದ್ರೆ ನಾನು ಏನ್ ಮಾಡ್ಲಿ? ನೀವೇ ಹೇಳಿ ಗೋಪಿ, ನನ್ನ ಸ್ಥಾನದಲ್ಲಿ ಬಿದ್ದಿದ್ರೆ ಏನ್ ಮಾಡ್ತಾ ಇದ್ರಿ? ನಾವಿಬ್ರು ಒಬ್ಬರನ್ನೊಬ್ರು ಪ್ರೀತಿಸೋ ವಿಷಯ ಅವಳಗ್ ಗೊತ್ತಿಲ್ವಾ? ಗೊತ್ತಿಲ್ಲ ಗೋಪಿ. ಅವಳಿಗೆ ಗೊತ್ತಿದ್ದಿದ್ರೆ ತನ್ನ ಆಸೆನೆಲ್ಲ ತನ್ನ ಹೃದಯದಲ್ಲಿ ಹೂತಿಟ್ಟು ನಗೆ ನಗೆ ತನ್ನ ಮದುವೆ ಮಾಡ್ತಾ ಇದ್ಲು. ಹಾಗಾದ್ರೆ ನೀನ್ ಯಾಕೆ ಹೇಳಿಲ್ಲ? ಅವಳ ಆಸೆನೆ ಕೇಳಿದ್ಮೇಲೆ ನಾನ್ ಈ ಮಾತನ್ನು ಹೇಳಿದ್ರೆ ಗೀತ ನನ್ನ ಸ್ವಾರ್ಥ ಎನ್ಕೊಳ್ಳೋದಿಲ್ವಾ? ನನ್ನ ದ್ರೋಹ ಎನ್ಕೊಳ್ಳೋದಿಲ್ವಾ? ಹಾಗಾದ್ರೆ ನಿನ್ನ ನಿರ್ಧಾರ? ಇಷ್ಟು ದಿವಸ ನನ್ನ ಹೃದಯದಲ್ಲಿ ಪ್ರತಿಷ್ಠೆ ಮಾಡಿ ಪೂಜೆ ಮಾಡ್ತಾ ಇದ್ದ ದೇವರನ್ನ ನನ್ನ ಕೈಯಾರ ನಾನೇ ಕಿತ್ತು ನಮ್ಮ ಮಕ್ಕಳಿಗೆ ಕಾಣಿಕೆ ಕೊಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟೆ. ಇಲ್ಲ ಇಲ್ಲ, ಈ ತೀರ್ಮಾನ ನಾನೊಪ್ಪ, ಈ ತೀರ್ಮಾನ ನಾನೊಪ್ಪಲ್ಲ. ನಿನ್ನ ಬಿಟ್ಟು ಬಾಳ ಶಕ್ತಿ ನನಗಿಲ್ಲ. ವಸಂತಿ, ನೀನು ಬೆಳೆಸಿದ ಪ್ರೇಮದ ಬಳ್ಳಿನ ನೀನೇ ಚಿವಿಡಬೇಡ. ನೀನ್ ಕಟ್ಟಿದ ಪ್ರೀತಿಯ ಗುಡಿನ ನೀನೇ ಒಡಿಬೇಡ. ನಿನ್ನೇ ನಂಬಿರೋ ನನಗೆ ಮೋಸ ಮಾಡಬೇಡ ವಸಂತಿ, ಮೋಸ ಮಾಡಬೇಡ. ಗೋಪಿ ಗೋಪಿ, ನೀವಿನ್ನು ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ನನ್ನ ಹೃದಯದಲ್ಲಿ ಪ್ರೀತಿಯನ್ನು ಮಾತೇ ಇಲ್ಲ, ಮನಸ್ಸಲ್ಲಿ ಬಯಕೆ ಅನ್ನೋ ಶಬ್ದ ಇಲ್ಲ. ಅನುರಾಗ, ಆಸೆ, ಆಕಾಂಕ್ಷೆ ಎಲ್ಲ ಕೊಂದುಕೊಂಡು ನಿರ್ಗತಿಗಳಾಗಿ ನಿಮ್ಮ ಮುಂದೆ ಕೈ ಜೋಡಿಸಿ ನಿಂತಿರೋ ಅವಳೇ ನಾನು. ನನ್ನ ಪ್ರಾಣ ಆದ್ರೂ ಪಡವಾಗಿಟ್ಟು ಹಕ್ಕನ ನಿಮ್ಮನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅವಳ ಮಾತು ಕೊಟ್ಬಿಟ್ಟೆ ಗೋಪಿ. ಹಾಗಾದ್ರೆ ನನಗೆ ಕೊಟ್ಟು ಮಾತು ಒಡ ಹುಟ್ಟಿದ ಅಕ್ಕನಿಗೋಸ್ಕರ ಅದನ್ನ ತ್ಯಾಗ ಮಾಡಿಬಿಟ್ಟೆ. ನೀನ್ ನಿಮ್ ಮಕ್ಕನಿಗೋಸ್ಕರ ತ್ಯಾಗ ಮಾಡ್ಬೋದು, ಆದ್ರೆ ನಾನು ಯಾರಿಗೋಸ್ಕರ ತ್ಯಾಗ ಮಾಡ್ಬೇಕು? ನನಗೋಸ್ಕರ ಗೋಪಿ, ನನಗೋಸ್ಕರ. ನಾನಂತೂ ನಿಮ್ಮನ್ನು ಮದುವೆ ಆಗೋಕ್ ಸಾಧ್ಯ ಇಲ್ಲ. ನನ್ನ ಮರೆಯೋಕ್ಕಾದ್ರೂ ಬೇರೆ ಒಂದು ಹೆಣ್ಣನ್ನ ಮದುವೆ ಆಗ್ತಿರಲ್ಲ, ಆ ಬೇರೆ ಹೆಣ್ಣು ನಮ್ಮ ಗೀತ ಯಾಕಾಗಿರ್ಬಾರ್ದು? ನೀನ್ ನನ್ನ ತಪ್ಪು ತಿಳ್ಕೊತಾ ಇದೀಯ ವಸಂತಿ, ನಿನ್ನ ಮರೆಯೋ ಶಕ್ತಿ ನನಗಿಲ್ಲ. ನೋಡು, ಈ ಜೀವನದಲ್ಲಿ ನಾನು ಮದುವೆ ಅಂತಾದ್ರೆ ನಿನ್ನೇ. ನೀನೇನಾದ್ರೂ ನನಗೆ ನಿರಾಸೆ ಮಾಡಿದ್ರೆ ನಾನು ಇವತ್ತೇ ಆಸೆಗೋಸ್ಕರ ಬಾಳೋನು ಸಾಧಾರಣ ಮನುಷ್ಯ, ಕರ್ತವ್ಯಕ್ಕೋಸ್ಕರ ಬಾಳೋನು ದೇವತಾ ಮನುಷ್ಯ. ನಾನು ಸಾಧಾರಣ ಮನುಷ್ಯನೇ ಆಗಿರ್ತೀನಿ ವಸಂತಿ, ಸಾಧಾರಣ ಮನುಷ್ಯನೇ ಆಗಿರ್ತೀನಿ. ಬಾಳೆಲ್ಲ ಈ ನಿರಾಶೆ ಬೆಂಕಿಲಿ ಬೆಂದು ನೊಂದು ದೇವತಾ ಮನುಷ್ಯ ಅಂತ ಹೊಗಳಿಸ್ಕೊಳ್ಳೋ ಆಸೆ ನನಗಿಲ್ಲ. ಗೋಪಿ, ನನಗೆ ಶಕ್ತಿ ಇದ್ದಿದ್ರೆ ಈ ನನ್ನ ಕಣ್ಣೀರ್ನಲ್ಲೇ ನಿಮ್ ಪಾದ ತೊಳಿತಿದ್ದೆ. ಗೋಪಿ, ನಿಮ್ಮ ಹೃದಯದ ಅನುಕಂಪ ಇದ್ರೆ, ಮನಸ್ಸಿನಲ್ಲಿ ಮರುಕ ಇದ್ರೆ, ಕಣ್ಣಲ್ಲಿ ಕರುಣೆ ಇದ್ರೆ, ನಿಮ್ ಮುಂದೆ ಅಳಸ ನಿಂತಿರೋ ಈ ತಬ್ಬಲಿ ಮಂದಯ ಇದ್ರೆ, ಈ ಮದುವೆ ಗೊಬ್ಬಳಿ ಗೋಪಿ, ಈ ಮದುವೆ ಗೊಬ್ಬಳಿ ಗೋಪಿ, ಅದೊಂದ ಕುಟುಂಬನ ಉಳಿಸಿ ಪುಣ್ಯ ಕಟ್ಕೊಳ್ಳಿ ಗೋಪಿ, ಪುಣ್ಯ ನನ್ನ ಕಣ್ಣೀರು ನಿನಗೆ ಸಂತೋಷ ತರೋದಾದ್ರೆ ಬಾಳೆಲ್ಲ ನಾನು ಅಳೋದಕ್ಕೆ ಸಿದ್ಧವಾಗಿದ್ದೀನಿ ವಸಂತಿ, ಬಾಳೆಲ್ಲ ಅಳೋದಕ್ಕೆ ಸಿದ್ಧವಾಗಿದ್ದೀನಿ. ಅಕ್ಕನ ಮದುವೆಗೆ ಲಗ್ನ ನೋಡ್ತಾ ಇದೀಯಾ? ನಾವ್ ಮಾತು ಕೇಳ ಕೇಳು. ನಮ್ ತಲೆ ಮೇಲಿರೋ ಹೇಗೆ? ತಲೆ ಮೇಲೆ ಏನೇ, ಯಾರು? ಅದೇಮ್ಮ, ನಮ್ಮ ಹಾಡಿ ಮೇಲಿದ್ರಲ್ಲ, ಆ ಮನುಷ್ಯ ಹೇಗೆ ಅಂತ. ಅವನ್ಗೇನೆ ಮುತ್ತಂತ ಹುಡುಗ. ಆ ಮುತ್ತಂತ ಹುಡುಗನಿಗೆ ನಮ್ಮ ರತ್ನಂತ ಹುಡುಗಿನ ತಂದ್ಕೊಂಡ್ರೆ ಹೇಗಿರ್ತಮ್ಮ? ಆ ಹುಡುಗ ಒಪ್ಕೋಬೇಕಲ್ಲ. ನನ್ ಮನ್ಸ್ಗನ್ಸತ್ತೆ ಅವ್ರು ನಿಜವಾಗ್ಲೂ ಒಪ್ಕೋತಾರೆ ಅಂತ. ಬನ್ನಿ ಬನ್ನಿ ಕೂತ್ಕೊಳ್ಳಿ.
ನೋಡಿ ಚಿಕ್ಕ ಬಾಯಲ್ಲಿ ದೊಡ್ಡ ಮಾತು ಬರ್ತೆ ಅಂತ ಅನ್ಕೋಬೇಡಿ ನಮ್ಮ ತಾಯಿ ಪರವಾಗಿ ನಾನು ಕೇಳ್ತಾ ಇದ್ದೀನಿ ನಮ್ಮ ತಾಯಿಗೆ ನಿಮ್ಮನ್ನ ಅಳಿಯನ್ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿದ್ರೆ ಸಂಕೋಚ ಪಟ್ಕೋಬೇಡಪ್ಪ ನಿನ್ನ ಮನಸ್ಸಿನಲ್ಲಿರೋದನ್ನ ಧಾರಾಳವಾಗಿ ಹೇಳು ನಮ್ಮ ಅಕ್ಕ ತುಂಬಾ ಒಳ್ಳೆಯವಳು ಮುತ್ತಂತ ಮೂರು ಮಾತು ಹೇಳಬೇಕು ಅಂದ್ರೆ ಶಿವತಿ ಗುಣವತಿ ಸೌಂದರ್ಯವತಿ ಒಳ್ಳೆ ಗೃಹಿಣಿಗಿರ್ಬೇಕಾದ ಲಕ್ಷಣಗಳೆಲ್ಲ ನಮ್ಮ ಮಕ್ಕಳಿಗಿದೆ ಒಪ್ಪಿಗೆ ಅಂತ ಹೇಳಿ ಪ್ಲೀಸ್ ಅಮ್ಮ ಮೌನವಾಗಿದ್ರೆ ಒಪ್ಪಿಗೆ ಅಂತ ಅರ್ಥ ವಾಸಂತಿ ಮದುವೆ ಅನ್ನೋದು ಒಂದು ದಿವಸ ಸಂಬಂಧ ಅಲ್ಲಮ್ಮ ಇಡೀ ಬಾಳಿನ ಪ್ರಶ್ನೆ ಅವ್ರು ಬಾಯಿ ಬಿಟ್ಟ ಅಭಿಪ್ರಾಯ ಹೇಳೋವರೆಗೂ ನಾವು ದುಡುಕಬಾರ್ದಮ್ಮ ನೋಡಿ ನೀವು ಈಗ ಮಾತಾಡ್ತಿದ್ರೆ ಆಗೋಲ್ಲ ಮಕ್ಕ ತುಂಬಾ ಒಳ್ಳೆಯವಳು ಮನಃಪೂರ್ವಕವಾಗಿ ನಿಮ್ಮ ಸೇವೆ ಮಾಡ್ತಾಳೆ ನೀವ್ ಅವಳನೆ ಮದ್ವೆ ಆದ್ರೆ ನೋಡಿ ನಿಮ್ ಮನಸ್ಸಿಗೆಲ್ಲ ಹೇಗ ಒಪ್ಪೇನೋ ಹಾಗೆ ಮಾಡಿ ಅಮ್ಮ ಅವ್ರ ಒಪ್ಪಿಗೆ ಕೊಟ್ಬಿಟ್ರಮ್ಮ ನಿಮ್ ಮದ್ವೆಗೆ ಏರ್ಪಾಡು ಮಾಡ ಅಕ್ಕ ಅಕ್ಕ ನಿಮ್ ತುಂಬಾ ಅದೃಷ್ಟ ಅಂತೆ ಅವ್ರ ಒಪ್ಕೊಂಬಿಟ್ರ ಅಕ್ಕ ಈ ಡ್ರೆಸ್ನಲ್ಲಿ ನೀವು ಎಷ್ಟು ಚೆನ್ನಾಗಿ ಕಾಣ್ತೀರಿ ನಿನಗೆ ಚೆನ್ನಾಗಿ ಕಂಡು ಏನು ಪ್ರಯೋಜನ ಇನ್ಯಾರು ಕಾಣ್ಬೇಕು ಮಹಾಜನಗಳ ಮುಂದೆ ಚೆನ್ನಾಗಿ ಕಾಣಬೇಕಲ್ವೇನೆ ಹೌದಲ್ಲ ನಾನು ಬರ್ತೀನಿ ಏನ್ ನೋಡ್ರಿ ಬಟ್ಟ ಫಂಕ್ಷನ್ ಫೋಟೋ ತಗೊಂಡ್ ಬನ್ನಿ ಯಾವಳು ಫಂಕ್ಷನ್ ತೆಗೆದುಕೊಂಡ ಫೋಟೋ ಕೊಡ್ಕೊಡ್ತಾರ ಪ್ರಿಂಟ್ ಆಗೋದು ಬೇಡ ಪೇಪರ್ ಬರುತ್ತೆ ಕಟ್ ಮಾಡಿ ಬರ್ಲ ಬರ್ತೀನಿ ಮರಿ ಹೌದು ಏನ್ರಿ ಇಷ್ಟೊತ್ತಾಯ್ತು ಇನ್ನು ಕಾರೇ ಬರ್ಲಿಲ್ಲ ಯಾವ ಕಾರು ನಾಲ್ಕು ಚಕ್ರದ ಕಾರು ಎಲ್ಲಿಂದ ಬರ್ಬೇಕೆ ಅಲ್ರಿ ನಿಮ್ಮಂತ ದೊಡ್ಡ ಕವಿಗಳಿಗೆ ಸನ್ಮಾನ ಅಂದ್ರೆ ಒಂದು ಕಾರಾದ ಕಳಿಸಬಾರ್ದು ಅವರು ಐದು ಕಾರ್ ಕಳಿಸ್ತೀನಿ ಅಂದ್ರು ನಾನೇ ಬೇಡ ಯಾಕೆ ಸಿಂಪ್ಲಿಸಿಟಿ ಕ್ರಿಯೇಟ್ಸ್ ಪರ್ಸನಾಲಿಟಿ ಸಿಂಪಲ್ ಆಗಿ ಹೋಗ್ಬೇಕು ಅಂತ ಅಲ್ಲಿವರೆಗೂ ನಡ್ಕೊಂಡು ಬಂದು ಆಟೋಲ್ ಬರ್ತೀನಿ ಹಿಂದೆ ಬರ್ಲ ಭವಾನಿ ನಡ್ಕೊಂಡು ಹೋಗಿ ಆಮೇಲೆ ಆಟೋದಲ್ಲಿ ಯಾಕೆ ಹೋಗ್ಬೇಕು ವೇದಿಕೆ ಮೇಲೆ ಆಟೋದಲ್ಲಿ ಕೂತಿರ್ತಾರು ಅಯ್ಯೋ ಅದನ್ನ ನೋಡ್ಬೇಕಲ್ಲ ನೋಡ್ಬೇಕಲ್ಲ ಹೊಸ ಸಂಸಾರದ ಸಂಭ್ರಮದಲ್ಲಿ ಈ ಬಡ ತಂಗಿನ ಮರೆಯೋದಿಲ್ಲ ತಾನೆ ಎಲ್ಲಾದ್ರೂ ಮುಂದೆ ನಾನು ವಾರಕ್ಕೊಂದು ಕಾಗದ ಬರೀತೀನಿ ತಪ್ಪದೇ ಉತ್ತರ ಬರೀಬೇಕು ಅಮ್ಮ ಬರ್ತೀನಿ ಶೃತಿ ಬಂದ್ರೆ ಬಂದ್ರೆ ನಿಮ್ ಯಜಮಾನ್ರಿ ಎಲ್ಲಿ ಈಗ ತಾನೇ ಹೋದ್ರು ಹೌದಾ ಬಾ ನಾವೆಲ್ಲರೂ ಹೋಗೋಣ ನಾವೆಲ್ಲರೂ ನಾ ಸರಿಯಾಗಿ ಹೋಯ್ತು ನಾನ್ ಬರ್ತೀನಿ ಅಂದ್ರೆ ನನ್ನೇ ಬೇಡ ಅಂದ್ರು ನಾವೆಲ್ಲರೂ ಬರ್ತೀವಿ ಅಂದಿದ್ರೆ ನನಗೆ ಸನ್ಮಾನನೇ ಬೇಡ ಅಂತ ಇಲ್ಲೇ ಇದ್ಬಿಡ್ತು ಶೃತಿ ನೀನ್ ತುಂಬಾ ಅದೃಷ್ಟವಂತ ಕಣೆ ನನ್ನ ಗಂಡನೂ ಇದ್ದಾರೆ ಒಂದು ಕಾರ್ದನೂ ಬರೆಯಲ್ಲ ನೆಟ್ಗೆ ಒಳ್ಳೆ ಗಂಡ ಬರೋಕೂ ಪುಣ್ಯ ಮಾಡಿರ್ಬೇಕಂದ್ರೆ ನನ್ನಾಗೆ ಅಧ್ಯಕ್ಷರೇ ಮಹನೀಯರೇ ಮತ್ತು ಮಹಿಳೆಯರೇ ಸಾಹಿತ್ಯ ಸರಸ್ವತಿ ವರಪುತ್ರರಾದ ಶ್ರೀ ಭವಾನಿಯವರ ಶ್ರಮದಿಂದ
ಕನ್ನಡ ಸಾಹಿತ್ಯ ಭಂಡಾರ ಇವತ್ತು ಮತ್ತಷ್ಟು ಶ್ರೀಮಂತವಾಗಿದೆ. ಅವರು ತಮ್ಮ ಲೇಖನಿಯ ಅದ್ಭುತ ಶಕ್ತಿಯಿಂದ ಅನೇಕ ಅನರ್ಧ್ಯ ರತ್ನಗಳನ್ನು ಸೃಷ್ಟಿಸಿ ಓದುಗರಿಗೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಅವರ ಅಮರ ಕಲಾಕೃತಿ ಭಾನುಭೂಮಿಗೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆತಿರುವ ಈ ಶುಭ ಸಮಯದಲ್ಲಿ ನಾವು ಅವರನ್ನು ಸನ್ಮಾನಿಸುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯವೇ ಸರಿ. ನಿನ್ ಗಂಡ ಸ್ಟೇಜಿನ ಮೇಲೆ ಕಾಣ್ತಾನೆ ಇಲ್ಲ. ದೊಡ್ಡವರೆಲ್ಲ ಹಾಗೆ ಲೇಟಾಗಿ ಬರೋದು ಸಭೆಗೆ. ಶ್ರೀಮಾನ್ ಸಾಹಿತಿ ಭವಾನಿಯವರು ವೇದಿಕೆ ಮೇಲೆ ದಯವಾಡಿಸಬೇಕು. ನಿನ್ ಗಂಡ ಬರ್ತಾರೆ ಅಂತಂದ್ರೆ ಯಾರೋ ಬರ್ತಾ ಇದ್ದಾರೆ. ಹಾಗಾದ್ರೆ ಇವರೇನಾ ನಿನ್ ಗಂಡ? ನನ್ ಗಂಡಲ್ಲ, ನಿನ್ ಗಂಡಲೆ. ಅವಳಿಗೆ ಹಾಗೆ ಆಗ್ಬೇಕೆ, ಇವರೇ ನಿಜವಾದ ಭವಾನಿ. ನಮ್ಮ ಸಂಘದ ಪರವಾಗಿ ಅಧ್ಯಕ್ಷರು ಈ ಪುಷ್ಪಾಹಾರವನ್ನು ಶ್ರೀ ಭವಾನಿಯವರಿಗೆ ಅರ್ಪಿಸುತ್ತಾರೆ. ನಮ್ಮ ಸಂಘದ ಪರವಾಗಿ ಈ ಕಾಣಿಕೆಯನ್ನು ಶ್ರೀ ಭವಾನಿಗೆ ಕೊಡುತ್ತಿದ್ದಾರೆ. ಕೀರ್ತಿ ಮಾತ್ರ ಬರುವ. ಹೇಗಿತ್ರಿ ಸನ್ಮಾನ ಸಮಾರಂಭ? ಸಿಕ್ಕಾಪಟ್ಟೆ ಅದ್ಭುತ. ಏನ್ ಜನ? ಒಂದು 10,000 ಜನ ಇದ್ರ? ಯಾವಳವಳು 25,000 ಮೇಲಿತ್ತು. 5 ಜನ ಸತ್ತೋದು. ಯಾಕೆ? ನೂಕು ನುಗ್ಗಲು ಸಿಕ್ಕಾಕೊಂಡು. ಹಾಗಾ? ನಾನ್ ತಿಳ್ಕೊಂಡೆ ನೀ ಮೂತಿ ನೋಡಿ ಎದೆ ಹೊಡ್ಕೊಂಡು ಸತ್ರೇನೋ ಅಂತ. ಕರೆಕ್ಟ್ ಕರೆಕ್ಟ್. ನಾನು ಮುಖ ನೋಡಬೇಕು ಅಂತ ಬಂದು ಕಾಣಾಬಿಟ್ಟು. ಹಾಗಾದ್ರೆ ಸಮಾರಂಭ ತುಂಬಾ ಜೋರಾಗಿತ್ತು ಅಂತ ಕಾಣಿಸುತ್ತೆ. ಜೋರು ಜೋರು ಸಮಾರಂಭ ಅಂದಲ್ವೇ? ಹೌದು, ಅಷ್ಟು ದೊಡ್ಡ ಸಭೆಯಲ್ಲಿ ಈ ಎರಡೇ ಹಾರನ ಹಾಕಿತ್ತು. ಯಾವಳ ಇವಳು 2,000 ಹಾಕಿದ್ರು, ನಾ ತಲೆ ಬಗ್ಗಿಸ್ಕೊಂಡ್ಬಿಟ್ಟೆ. ನಾಚಿಕೆಯಿಂದಲ? ಲೇಯ್, ಹಾರದಲ್ಲಿ ಮುಳುಗೋಗಿದ್ದೆ. ಅದೆಲ್ಲ ತಂದಿದೆ 4 ಲಾರಿ ಆಗೋದು. ಸ್ಯಾಂಪಲ್ ಎರಡು ತಗೊಂಡ್ಬಂದೆ. ಸಭೆಯಲ್ಲಿ ನಿಮ್ಮಲ್ಲಿ ಯಾರಾದ್ರೂ ಹೋಗಿದ್ರ? ಮೇಯರ ಎದ್ದು ನಿಂತರು ಕಣೆ. ಶ್ರೀಮಾನ್ ಭವಾನಿಯವರು ಸಾಹಿತ್ಯ ಸಮುದ್ರ ಅಂದ್ರು. ಹೊಗಳಬೇಡಿ ಸರ್, ವಿಷಯಕ್ಕೆ ಬನ್ನಿ ಇದ್ದೆ. ಸಾರಿ. ಆಮೇಲೆ ಕಮಿಟಿ ಚೇರ್ಮನ್ ಎದ್ದು ಬಿಟ್ರು, ವೇದಿಕೆ ಮೇಲೆ ತಪ್ಕೊಂಡ್ಬಿಟ್ರು. ಇವರು ದೊಡ್ಡ ಕಥೆಗಾರರು, ಸಹಸ ಸಾಹಿತ್ಯದಲ್ಲಿ ಸಿಂಹ ಅಂದ್ರು. ಸಾರ್ ಹೊಗಳಬೇಡಿ, ವಿಷಯಕ್ಕೆ ಬನ್ನಿ. ನೀ ಮಾತಾಡಲ್ವ? ಬಿಡ್ತೀನ, ಮಾತಾಡ್ದೆ. 2 hours ಮಾತಾಡ್ದೆ. ಮಾತಾಡ್ತಾ ಮಾತಾಡ್ತಾ ಮಧ್ಯದಲ್ಲಿ ಸಾಹಿತಿ ದೇಶದ ಬೆನ್ನೆಲು ಹೋಗುತ್ತೆ. ಹೊಡೆದ್ರು 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 ಕಲ್ಲಲ್ಲ ಚಪ್ಪಾಳೆ ಕಣೆ. ಯಾವಳ ಇವಳು? ನಿಮ್ಗೆ ಹೇಳ್ತೀರಿ? ಹೌದೌದು. ಕಾಣಿಕೆ ಏನಾದ್ರೂ ಕೊಟ್ರ? ಕೊಟ್ರು ಕೊಟ್ರು. ಏನು ಕೊಟ್ರು? 4,00,000 ಕೊಟ್ರು. ಅದೆಲ್ಲ ಮನೆಗೆ ತರಕಾಗತ್ತೇನೆ. ಶಿಶು ವಿಹಾರಕ್ಕೆ 1,00,000, ಅಂಗವಿಕಲರಿಗೆ 1,00,000, ಅನಾಥಾಶ್ರಮಕ್ಕೆ 1,00,000, ಅಲ್ಲೇ ಸತ್ತೋರ್ಗೆ 1,00,000. ಹಂಚಿಬಿಟ್ಟು ಬಂದ್ಬಿಟ್ಟೆ. ಅಯ್ಯೋ ನನ್ನ ಕಲಿಯುಗ ಕರ್ಮ. ಅಯ್ಯೋ ನೀನೋ ಹೊಗಳು ಬಿಟ್ಟೆ. ಹೌದು, ಈ ಹಾರಕ್ಕೆ ಎಷ್ಟು ಕೊಟ್ರಿ? ಯಾರೋ ನಿಮ್ಮನ್ನ ಹೂವಿನ ಅಂಗಡಿ ಹತ್ರ ನೋಡಿದೆ ಅಂತ ಹೇಳಿದ್ರು. ಸುಳ್ಳು ಸುಳ್ಳು, ಯಾರೋ ಡೂಪಿಟ್ಟಿದ್ದಾರೆ. ಅವ್ರು ಯಾಕೆ ಡೂಪಿಟ್ಟಾರೆ? ಜೂಪ್ ಮತ್ತೆ ನೀವೇ. ಆ ಸನ್ಮಾನಕ್ಕೆ ನಾನೇ ಬಂದಿದ್ದೆ. ಅಯ್ಯೋ ಕೆಟ್ಟೆ, ನನ್ನ ಕಣ್ಣಾರ ನೋಡ್ತೀನಿ ನಿಮ್ ಜೊತೆ.
ಮಾನ ಇದೆ ನಿಮಗೆ? ಮರ್ಯಾದೆ ಇದೆಯಾ? ಬುರುಡೆ ಬಿಟ್ಟು ಬಿಟ್ಟು ಕೊಲ್ತೀರಲ್ವ ನನ್ನ, ಒಂದಿನ ಆದ್ರೂ ನಿಜ ಹೇಳ್ತೀರಾ? ಇಲ್ಲ ಇಲ್ಲ. ಯಾಕೆ ನಡ್ತೀರಿ? ನಾಗರ ಚಳಿ ಬಂದ್ರೆ ಕಡೆ ನಾಗರ ಚಳಿನ ಒಂದ್ ತಿಂಗಳು ಉಪವಾಸ ಹಾಕಿದ್ರೆ ಎಲ್ಲ ಅಯ್ಯಯ್ಯೋ 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 ತುಳಸಿ ತುಳಸಿ ಬಡಬಡ ಕಡೆ ಸುಳ್ಳು ಹೇಳಲ್ಲ, ತಪ್ಪಾಯ್ತು, ನೀನ್ ನಾಳೆ ಸುಳ್ಳು ಹೇಳಲ್ಲ. ಒಂದು ತಿಂಗಳು ಉಪವಾಸ ತಿಂಡಿ ರೆಡಿ. ತಿಂತೀರಾ? ಸ್ನಾನ ಮಾಡಿ ತಿಂತೀನಿ. ಬಿಸಿ ತೊಳ್ಳ ಬೇಡ, ತಣ್ಣೀರಿದೆಯಲ್ಲ ಅದೇ ಸಾಕು. ಚಳಿಗಾಲ, ಮೈ ಏನಾದ್ರೂ ಆದ್ರೆ ನನ್ನ ಆರೋಗ್ಯ ನಾನು ನೋಡ್ಕೊತೀನಿ, ನಾನೇನು ಎಳೆ ಮಗು ಅಲ್ಲ. ಸ್ವಲ್ಪ ಕಾಫಿನಾದ್ರೂ ಕುಡಿತೀರಾ? ಚೇಚೆ, ಸ್ವಲ್ಪ ನೆಮ್ಮದಿ ಕೆಲಸ ಮಾಡೋದಕ್ಕೂ ಬಿಡೋದಿಲ್ಲ, ಎಲ್ಲ ಮಾತ್ರ ಈ ಮನೇಲಿ ಹಾಳಾಗ್ತದೆ. ಹಾಲು ಬೇಡ. ಹುಷಾರಿಲ್ವಾ? ಚೆನ್ನಾಗೇ ಇದ್ದೀನಿ. ಒಂದ್ ಮಾತು ಕೇಳ, ನಾನ್ ನಿಮ್ಗೆ ತಕ್ಕೇಂತಿ ಅಲ್ವಾ? ಎಲ್ಲಾದ್ರೂ ಹೋಗಿ ಕಣಿ ಕೇಳ. ಯಾಕೆ ಎಲ್ಲದಕ್ಕೂ ರೇಗ್ತೀರಿ? ನಾನೇನ್ ಮಾಡ್ಲಿ, ನನ್ ಬುದ್ಧಿ ಇರೋದೇ ಹಾಗೆ. ಈ ರೂಮಲ್ಲಿ ಒಂದ್ ಒಳ್ಳೆ ಗಾಳಿನೂ ಬರೋದಿಲ್ಲ, ನಾ ಹೊರಗಡೆ ಹೋಗಿ ಮಾಡ್ಕೊಳ್ತೀನಿ. ಮೊದಲಿನ ತಂಗಿ ವಾಸಂತಿಗೆ ನಿನಗೆ ಕಾಗದ ಬರೆಯಬೇಕು ಎಂದು ಎಷ್ಟೋ ಸಲ ಪ್ರಯತ್ನಪಟ್ಟೆ, ಆದರೆ ಬರೆಯಲು ಏನಿದೆ? ನಾನು ಗೆದ್ದು ಸೋತವಳು. ಆಸೆ ನೆರವೇರಿದ್ರು, ನಿರಾಸೆ ಎಂದ ನೊಂದವಳು. ನಾನವನ್ನು ಬಯಸದೆ ಮದುವೆ ಆದೆ. ಅವರು ಕೈ ಹಿಡಿದರು, ಆಸರೆ ನೀಡಿದರು, ಪತಿಯನ್ನು ಪಡೆದನೆ ಹೊರತು ಅವರ ಪ್ರೇಮವನ್ನು ಪಡೆಯಲಿಲ್ಲ. ನಾವಿಬ್ಬರು ಹತ್ತಿರ ಇದ್ರು ಮನಸ್ಸು ಬಹು ದೂರವಾಗಿದೆ. ವಾಸಂತಿ, ಸತ್ಯ ಹೇಳಬೇಕು ಅಂದ್ರೆ ಅವರು ನನ್ನನ್ನು ಪ್ರೀತಿಯಿಂದ ಮದುವೆ ಆಗಲಿಲ್ಲ, ಕರುಣೆಯಿಂದ ಕೈ ಹಿಡಿದಂತಿದೆ. ಈ ಸ್ಥಿತಿಯಲ್ಲಿ ಒಂದೊಂದು ಗಳಿಗೆ ಕಳೆಯೋದು ಯುಗವಾಗಿದೆ. ನನಗಂತೂ ಬದುಕೇ ಬೇಡವೆನಿಸಿದೆ. ಬದುಕೇ ಬೇಡವೆನಿಸಿದೆ? ವಾಸಂತಿ, ಕೂತ್ಕೋ. ವಾಸಂತಿ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿದೆ. ಇಟ್ಸ್ ನಾಟ್ ಅಫಿಷಿಯಲ್ ಬಟ್ ಪರ್ಸನಲ್. ಪರವಾಗಿಲ್ಲ, ಹೇಳಿದ್ರೆ. ನೀನ್ ಕೋಪ ಮಾಡ್ಕೋತೀನು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಕೋಪ ಮತ್ತು ತುಂಬಾ ದಿವಸ ಹೋಯ್ತು. ನೋಡು ವಾಸಂತಿ, ಯಾಕೋ ಏನೋ ನನ್ನ ಮನಸ್ಸು ತುಂಬಾ ನೀನೇ ತುಂಬಿಕೊಂಡ್ಬಿಟ್ಟಿದ್ದೀನಿ. ನಿನ್ನ ವಿಷಯ ಬಿಟ್ಟು ಬೇರೆ ಏನು ಯೋಚನೆ ಮಾಡಕ್ಕೂ ನನ್ನ ಕೈಲಿ ಆಗ್ತಾ ಇಲ್ಲ. ನಿನ್ನ ಅಭಿಪ್ರಾಯ ಅಂತ ತಿಳ್ಕೊಂಡು. ಎಕ್ಸ್ಕ್ಯೂಸ್ ಮಿ ಸರ್, ನಾನಾಗ್ಲೇ ತುಂಬಾ ನೊಂದ್ಬಿಟ್ಟಿದ್ದೀನಿ ಈ ವಿಷಯಕ್ಕೆ. ನನ್ನ ಮನಸ್ಸಲ್ಲಿ ಜಾಗ ಇಲ್ಲ. ಐ'ಮ್ ಸೋ ಸಾರಿ. ಸಿದ್ರಾಮಾಯಣ ಸಬ್ಸ್ಕ್ರಿಪ್ಟ್ 10 ಕೆಜಿ ತಗೊಳ್ಳಿ. ಏನೇ ಅದು? ಕಾಫಿ. ಕಾಫಿ? ನಾನೇನ್ ಮಾಡ್ತಾ ಇದ್ದೆ? ಬರೀತಾ ಇದ್ದೀರಿ? ಈ ಕಂಪನಿ ಕೆಲಸ ಅಲ್ವಾ ಮಾಡ್ತಿರೋದು? ಮಾಡಿ, ಯಾರು ಬೇಡ ಅಂತಾರೆ ಅಲ್ವೇ. ಆ ಕಂಪನಿಲಿ ಕೆಲಸ ಮಾಡ್ಕೊಂಡು ಮನೇಲಿ ಕಾಫಿ ಕುಡಿದ್ರೆ ಜನ ಏನಂತಾರು? ಕಂಪನಿ ದ್ರೋಹ ಮಾಡ್ದಾಗ ಆಗಲಿಲ್ಲ ನೋಡು. ಇನ್ಮೇಲೆ ನಮ್ಮನೇಲಿ ಟೀನೆ ತಗೋ. ಸ್ಯಾಂಪಲ್ ಟೀ ಮಾಡಿ ನೀನೊಂದ್ ಕಪ್ ಕೊಡು, ಟೇಸ್ಟ್ ನೋಡು, ಆಮೇಲೆ ನನಗ್ ತಂದು ಕೊಡು. ಈ ಸಾರಿ ನಾನು ಎಕ್ಸ್ಟ್ರಾ ಸೇರ್ ಮಾಡಿದ್ದೀನಿ, ಬೋನಸ್ ಬರುತ್ತೆ ಕಣೆ. ಏಯ್, ಕೈ ಕೊಡು. ಓ, ಇಲ್ಲ ಇದೆಯಾ? ನನ್ನ ಹೆಂಡತಿಗೆ ಆಸೆ ಬಂದ್ಬಿಟ್ರೆ ಕಿವಿನ ಕಿತ್ತು ಬಿಡ್ತಾಳೆ. ರಂಗರಾಜನ ಕಂಪನಿ ರಾಣೆಬೆನ್ನೂರು 25 ಕೆಜಿ ಸ್ಯಾಂಪಲ್. ಮನೋರಮಾ ಸ್ಟೋರ್ಸ್ ಚಿತ್ರದುರ್ಗ 10 ಕೆಜಿ ನೋ ಸ್ಯಾಂಪಲ್. ವಿಮಲಾ ಸ್ಟೋರ್ಸ್ ಮಂಗಳೂರು 25 ಕೆಜಿ. ಎಸ್ಆರ್ ಸ್ಟೋರ್ಸ್ 14 ಕೆಜಿ.
ನೀ ವಯಸ್ಸಿನಲ್ಲೂ ತಿಳುವಳಿಕೆಯಲ್ಲೂ ನನಗಿಂತ ದೊಡ್ಡವರು. ಆದರೂ ವಿಧಿಯಿಂದೆ ಧೈರ್ಯ ಮಾಡಿ ನಾಲ್ಕು ಮಾತುಗಳನ್ನು ಬರೀತಿದ್ದೇನೆ. ಮೇಳದ ಬತ್ತಿ ಬೆಂಕಿಲಿ ತನ್ನ ಮೈಯನ್ನು ಕರಗಿಸ್ಕೊಂಡು ಹೇಗೆ ಬೆಳಕನ್ನು ಕೊಡುತ್ತೋ ಹಾಗೆ ಬಾಳಲ್ಲಿ ಎಲ್ಲೂ ಮೇಳದ ಬತ್ತಿ ಹೋಗಕ್ಕೆ ಸಾಧ್ಯ ಇಲ್ಲ, ಹಾಗೆ ಅದ್ರ ಬೆಳಕಲ್ಲಿ ಸುಖ ಪಡೋದಕ್ಕೂ ಸಾಧ್ಯ ಇಲ್ಲ. ದೇವ್ರು ನಮಗ್ ಕೊಟ್ಟಿದ್ದನಾಗ್ಲಿ, ಸಂದರ್ಭದ ಒತ್ತಡಕ್ಕೆ ಒಪ್ಪಿ ನಾವು ಪಡೆದಿದ್ದನಾಗ್ಲಿ ಸಂತೋಷದಿಂದ ಸ್ವೀಕರಿಸಿ ಅದಕ್ಕೆ ತಕ್ಕಂತೆ ನಡಿಬೇಕು. ಸಾಮಾನ್ಯವಾಗಿ ಪ್ರೇಮಿಗಳಿಗೆಲ್ಲ ಒಂದಾಗ ಅದೃಷ್ಟ ಇರೋದಿಲ್ಲ. ಹಾಗಂತ ಭಕ್ತ ಪ್ರೇಮಿಗಳು ನಿರಾಶೆ ಆಗಿ ತಮ್ಮ ಜೀವನ ಕಡೆಗಣಿಸ್ಕೊಂಡ್ರೆ ಜಗತ್ತೆಲ್ಲ ಸತ್ತು ಸಮಾಧಾನ ತುಂಬಿಡುತ್ತೆ. ಭಾವ ತ್ಯಾಗ ಮಾಡೋದು ದೊಡ್ಡಲ್ಲ, ಆದ್ರೆ ಅದರ ಗುರಿ ಮುಖ್ಯ. ಗುರಿ ಸಾಧಿಸಿದ ತ್ಯಾಗದಿಂದ ಯಾವ ಪ್ರಯೋಜನವೂ ಇಲ್ಲ. ನಮ್ಮಕ್ಕ ತನ್ನ ಗಂಡನ ಪ್ರೇಮದಿಂದ ವಂಚಿತರಾಗಿದ್ದಾಳೆ ಅಂತ ಕೇಳಿದ ತಕ್ಷಣ ನನಗಾದ ದುಃಖ ಅಷ್ಟಿಷ್ಟಲ್ಲ. ತ್ಯಾಗದ ಹೆಸರಿನಿಂದ ಅವಳೆಂತ ವಂಚನೆಗೆ ಬಲಿಯಾಗ್ಬಿಟ್ಲು ಅಂತ ನನಗನ್ನಿಸ್ತು. ಮಾನವ ತನ್ನ ವರ್ತನೆಯಿಂದ ದಾನವನೂ ಆಗ್ಬಹುದು, ದೈವವೂ ಆಗ್ಬಹುದು. ಕೊಬ್ಬರಿ, ನೀವು ನಮ್ಗಳ ದೈವ ಆಗ್ಬೇಕು ಅನ್ನೋದೇ ನನ್ನ ಆಸೆ. ನನ್ನ ಆಸೆ ಕೊಬ್ಬರಿ, ನನ್ನ ಆಸೆ. ನನ್ನ ಎಂತ ತಪ್ಪಾಗಿ ಹೋಗ್ತಾಯ್ತು, ನಾನು ಎಂತ ಅನ್ಯಾಯ ಮಾಡ್ತಿದ್ದೆ ಗೀತೆಗೆ. ಛೇ, ಯಾಕೆ ನನಗೆ ಬುದ್ಧಿ ಬಂತು? ಕಾಫಿ ಅಂದ್ರೆ ಗೀತಾ, ನಾನು ನಿನ್ನ ತುಂಬಾ ನೋಯಿಸ್ಬಿಟ್ಟೆ ಅಲ್ಲ? ಇಲ್ಲ, ಏನಿಲ್ಲ. ಹಾಗೆ ಮಾತಾಡ್ಬೇಡಿ, ಹಾಗಂತ ಮಾತಾಡ್ಬೇಡಿ. ಇಲ್ಲ ಗೀತಾ, ಇಷ್ಟು ದಿವಸ ನಾನು ಕಣ್ಣಿದ್ದು ಕುರುಣಾಗಿದ್ದೆ, ನಿನ್ನ ತುಂಬಾ ನೋಯಿಸ್ಬಿಟ್ಟೆ. ನನ್ನ ಕ್ಷಮಿಸ್ತೀಯ ಗೀತಾ, ನನ್ನ ಕ್ಷಮಿಸ್ಬಿಡು ಗೀತಾ, ನನ್ನ ಕ್ಷಮಿಸ್ಬಿಡು ಗೀತಾ. ನಂದೇವ್ರೆ ಗೀತಾ, ಇವತ್ತಿಂದ ನಮ್ಮಿಬ್ಬರದು ಹೊಸ ಜೀವನ. ನಿನ್ ಸಂತೋಷನೇ ನನ್ ಸಂತೋಷ. ನೋಡು, ಡ್ರೆಸ್ ಮಾಡ್ಕೊಂಡ ಸಂತೋಷವಾಗಿ ಹೊರಗಡೆ ತಿರ್ಗಾಡ್ಕೊಂಡ್ಬರೋಣ. ವಾಸಂತಿ, ನೀ ನನ್ನ ಕಣ್ ತೆರೆಸದ ದೇವತೆಮ್ಮ. ನಿನ್ ಸಹನೆ ಸಂಯಮ ತಿಳುವಳಿಕೆಗೆ ನನ್ ಕೈ ಮುಗಿತೀನಿ, ನನ್ ಕೈ ಮುಗಿತೀನಿ. ಲೇ ರಂಗ ರಂಗ, ಏನು ಇವಾಗ ಇವ್ರಲ್ಲ? ಹೌದಮ್ಮ, ನಿರುದ್ಯೋಗ ಆಗಿ ಬಹಳ ಕಷ್ಟಪಟ್ಬಿಟ್ಟೆ. ನೀನು ಕೆಲಸ ಕೊಟ್ಟು ಪುಣ್ಯ ಕಟ್ಕೊಂಡೆ. ನೀನ್ ಯಾವ ತರ ಕೊಂಡಾಡ್ಬೇಕು ನನಗೆ ಗೊತ್ತಿಲ್ಲ ಕಣ ಗೋಪಿ. ಅಯ್ಯೋ, ಓನರ್ ಇದೆ ಇಲ್ಲ. ನೋಡೋ ರಂಗ, ಊರಿಗೆ ಬಂದವನು ಮನೆಗೆ ಬರ್ದೆ ಹೋಗ್ಬಾರ್ದು. ಬಾ, ಬಂದ್ ಕಾಫಿ ಕುಡ್ಕೊಂಡು. ಕಾಫಿ ಕಾಫಿನ ನಾನ ಈ ಕಂಪನಿ ಕಾಫಿ ಕುಡಿಯಲ್ಲ. ಆಯ್ತು, ಟೀನೆ ಮಾಡಿಸ್ಕೊಡ್ತೀನಿ ಬಾ. ಇದೇ ಸಾಪಲ್ ಕೊಟ್ಟ ಕೊಡ್ತೀನಿ. ನಮ್ ಕಂಪನಿ ಟೀ ನನಗೆ ಕೊಡ್ತಾನೆ ನೋಡು. ನೋಡೋ, ಗೀತಾ ಫಸ್ಟ್ ಕ್ಲಾಸ್ ಅಡಿಗೆ ಮಾಡ್ತಾಳೆ, ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ರಿ. ಓಕೆ ಬಾ. ಗಂಡ ಆಂಟಿ ಇಬ್ರು ಜಾಲಿ ಆಗಿಲ್ಲ ಹೊರಟಿದ್ರಿ, ಖಂಡಿಷ್ಟ ಮಾಡ್ತೇನೆ. ಏನು ಪರವಾಗಿಲ್ಲ, ಬರ್ತೀರಿ. ಓಕೆ ಬರ್ತೀನಮ್ಮ. ವಾಸಂತಿ ನಮಸ್ಕಾರ ಸರ್. ಏನ್ ಸರ್ ನೀವಿಲ್ಲಿ? ಸುಮ್ಮನೆ ವಿಹಾರಕ್ಕೆ ಅಂತ ಇಲ್ಲಿಗೆ ಬಂದಿದ್ದೆ. ನಿನ್ ನೋಡ್ದೆ ಒಬ್ಳೆ, ಇಲ್ಲಿ ಏನ್ ಮಾಡ್ತಿದ್ದೆ? ಸುಮ್ಮನೆ ಕಾಲ ಕಳೀತಾ ಇದ್ದೆ. ಅಚ್ಚರಿ, ಅವತ್ತು ನನ್ನ ಆಫೀಸಲ್ಲಿ ಕೇಳಿದ ಪ್ರಶ್ನೆಗೆ ನೀನಿನ್ನು ಉತ್ತರನೇ ಹೇಳಿಲ್ವಲ್ಲ. ಹೆಣ್ಣು ತನ್ನ ಜೀವಮಾನದಲ್ಲಿ ಒಂದೇ ಸಲ ಸಪ್ರೀತಿಸೋದು ಅಂದ್ರೆ? ಅಂದ್ರೆ ನಾನಾಗ್ಲೇ ಒಬ್ಬರನ್ನ ಸಾರಿ ವಾಸಂತಿ, ನಿಜವಾಗ್ಲೂ ಇದು ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ನಿನ್ನ ವಿಷಯದಲ್ಲಿ ನಾನೇನೇನೋ ಕನಸು ಕಾಣ್ತಾ ಇದ್ದೆ. ಹಾಗಂತ ನನಗೇನು ನಿರಾಶೆನೂ ಆಗಲಿಲ್ಲ. ಐ ವಿಶ್ ಯು ಮ್ಯಾರಿ ದಿ ಮ್ಯಾನ್ ಹೋಮ್ ಯು ಲವ್ ಅಂಡ್ ಬಿ ಹ್ಯಾಪಿ. ವಾಸಂತಿ, ಯಾಕೆ ಅಳ್ತಾ ಇದ್ದೆ? ಆ ಮದುವೆಗೆ ಏನಾದ್ರು ಆತಂಕ ಇದ್ರೆ ನನಗೆ ಹೇಳು, ನಾನು ಅದನ್ನು ನಿವಾರಣೆ ಮಾಡೋಕೆ ಪ್ರಯತ್ನ ಮಾಡ್ತೀನಿ.
ಇಲ್ಲ ಸರ್, ಈಗ ಕೆಲಸ ದೇವರಿಂದನೂ ಸಾಧ್ಯ ಇಲ್ಲ. ಅಕ್ಕನ ಕಂಡ್ರೆ ನನ್ನ ಪಂಚ ಪ್ರಾಣ ಸರ್, ಆದ್ರೆ ನನ್ನ ದುರದೃಷ್ಟ ನಾನು ಪ್ರೀತಿಸಿದವ್ರನ್ನೇ ಅಕ್ಕನ ಪ್ರೀತಿಸಿದಳೆ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ನನ್ನ ಆಸಿನ ಹೃದಯದಲ್ಲಿ ಮುಚ್ಚಿಟ್ಕೊಂಡು ಅವ್ರ ಕೈ ಕಾಲಿಡ್ದು ಬೇಡ್ಕೊಂಡು ಅಕ್ಕನವ್ರ ಮದುವೆ ಮಾಡ್ಕೊಳ್ಳೋ ಹಾಗೆ ಮಾಡಿಬಿಟ್ಟೆ. ಅರ್ಥ ಆಯ್ತು ವಾಸಂತಿ, ಅಷ್ಟೇನೆ ನೀನ್ ಬಹಳ ಮುಗಿದೋಯ್ತು ಅನ್ಕೊಳ್ಳೋ ತಪ್ಪು. ಯಾಕೆ ಸರ್, ಇನ್ನೇನು ಉಳಿದಿದೆ ನನಗೆ? ಎಲ್ಲ ನಾವು ನೋಡೋ ದೃಷ್ಟಿಯಲ್ಲಿದೆ ವಾಸಂತಿ. ನೀನ್ ಮನಸ್ಸು ಮಾಡಿದ್ರೆ ನಿಜವಾಗ್ಲೂ ಕಳೆದೋಗಿರೋ ಸಂತೋಷನ ಮತ್ತೆ ನೀನ್ ಪಡಿಬಹುದು. ನನ್ಗೆ ಆ ಪ್ರಯತ್ನದಲ್ಲಿ ಉತ್ಸಾಹ ಇಲ್ಲ ಸರ್. ನನ್ ನೋಡಿದ್ರೆ ನಿಮ್ ಮನಸ್ಸಿಗೆ ನೋವು ನಿರಾಸೆ ಆಗುತ್ತೆ. ನೋವು ಆಗಿದ್ರೆ ನಾನಿವತ್ತೆ ಈ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ. ನೆವರ್ ಡೂ ದಟ್. ನೀನ್ ಮರಿಬೇಕು ಅಂತಿದ್ದದನ್ನ ನಾನೇ ಜ್ಞಾಪಿಸ್ಬಿಟ್ಟೆ. ಸಾರಿ ವಾಸಂತಿ. ಇಟ್ಸ್ ಆಲ್ ರೈಟ್ ಸರ್, ನಾ ಬರ್ತೇನೆ. ವಾಸಂತಿ, ಒಬ್ಬರನ್ನ ಸಂತೋಷ ಪಡಿಸ್ತಿದ್ರು ಪರವಾಗಿಲ್ಲ, ಎದುರಲ್ಲಿ ಇದ್ಕೊಂಡು ಇನ್ನೊಬ್ರು ನಿರಾಸೆ ಪಡಿಸ್ಬೇಡ. ಹೋಗು, ಈ ಕೆಲಸ ಬಿಟ್ಟು ಮೊದಲು ಹೊಟ್ಟೋಗು. ಹೋಗು ವಾಸಂತಿ, ಹೋಗು ವಾಸಂತಿ. ನಿಮ್ಗೊಂದು ಲೆಟರ್ ಇದೆ, ಇಂಡಿಯನ್ ಮ್ಯಾನೇಜರ್ ಮಿಸ್ಟರ್ ಶ್ಯಾಮ್ ಸುಂದರ್ ಕೊಟ್ಟಿರ್ತಕ್ಕೆ. ವಾಸಂತಿ, ನಿನ್ನ ಕಥೆ ಕೇಳಿ ನನಗೆ ಕಣ್ಣೀರು ಬಂತು. ತಿಳಿಯದೆ ನಾನು ನಿನ್ನ ಮನಸ್ಸನ್ನು ನೋಯಿಸಿದೆ. ನನಗಾಗಿ ನಿನ್ನ ಕೆಲಸಕ್ಕೆ ರಾಜೀನಾಮೆ ಕೊಡಬೇಡ. ನಿನ್ನ ಮೇಲೆ ಒಂದು ಕುಟುಂಬದ ಹೊಣೆಯೇ ಇದೆ. ನಿನಗಾಗಿ ನಾನು ರಾಜೀನಾಮೆ ಕೊಟ್ಟು ದೂರ ಹೋಗ್ತಿದ್ದೀನಿ. ಬಹುಶಃ ಮತ್ತೆ ನಿನ್ನನ್ನು ನೋಡ್ತೇನೋ ಇಲ್ಲೋ. ದೇವ್ ನಿನ್ನ ಮನಃಶಾಂತಿ ಕೊಡಲಿ ಎಂದು ಹಾರೈಸುವ ಶ್ಯಾಮ್. ಇದು ನಂದು, ಇದು ಬರೋ ಪಾಪ. ಈಗ ಏನ್ ಅನ್ಕೋತಾರೆ? ಹೆಂಡತಿ ಕಂಡ್ರೆ ತುಂಬಾ ಪ್ರೀತಿ ಇದೆ ಅನ್ಕೋತಾರೆ. ಗೀತಾ, ನೀ ಏನು ಯೋಚನೆ ಮಾಡಿದ್ರೆ ಆರಾಮಾಗಿ ಕೂತ್ಕೊ. ಹೇಗಿದ್ರು ಇನ್ನು ಎರಡು ತಿಂಗಳಾದ್ಮೇಲೆ ಅಡುಗೆ ಎಲ್ಲ ನಾನೇ ಮಾಡ್ಕೋಬೇಕು. ಅದಕ್ಕೆ ಈಗಲಿಂದಲೇ ಟ್ರೈನಿಂಗ್ ಆಗುತ್ತೆ. ಏನಂತೀಯ? ಅಕ್ಕ ಅಕ್ಕ ಏನ್ ಬಾಬಾ ಆರೋಗ್ಯವಾಗಿ? ವಸಂತಿ, ಇದೇನಿದು ಕಾಗದ ಇಲ್ಲ ಪತ್ರ ಇಲ್ಲ, ದಿಢೀರ್ ಒಂದು ಪ್ರತೀಕ್ಷೆ ಆಗ್ಬಿಟ್ಟೆ. ಅತ್ತೆ ಹೇಗಿದ್ದಾರೆ? ಅಮ್ಮ ಚೆನ್ನಾಗಿದ್ದಾರೆ ಬಾಬ. ಆದ್ರೆ ಈಗ ಈ ಅಮ್ಮ ಅವಳನ್ನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನನ್ನ ಅಕ್ಕ ಅಮ್ಮ ಹೇಳಿದ್ರು ಸ್ವಚ್ಛ ಹೆರಿಗೆ ತವ್ರ ಮೇಲೆ ಆಗ್ಬೇಕಂತೆ. ಹೆರಿಗೆ? ಹೌದು, ಈ ವಿಷಯ ನಿನ್ಗಾರು ಹೇಳಿದ್ರು? ನೀವೇ ನನ್ನ ಕನಸಲ್ಲಿ ಬಂದು ದೇವ್ ನಾದಿನಿ ನಿಮ್ಮ ಅಕ್ಕ ಮದರ್ ಆಗ್ತಾ ಇದ್ದಾಳೆ, ಅವಳ ಕಾಟ ನನ್ ತಡೆಯೋಕ್ಕಾಗಲ್ಲ, ಪ್ಲೀಸ್ ಬಂದು ಕರ್ಕೊಂಡು ಹೋಗು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರಿ. ಸುಂದರೇ, ನಾನೇ ಕಾಯ್ದ ಬರ್ತಿದ್ದೆ. ಅಕ್ಕ ತಂಗಿ ಮಧ್ಯೆ ಯಾವ ರಹಸ್ಯನೂ ಉಳಿಯಲ್ವಾ? ಏನಕ್ಕ ಇವತ್ತು ಸಾಯಂಕಾಲ ಹೊರಡೋಣ? ಯಾಕೆ ಬಿಟ್ಟು ಕಷ್ಟನಾ? ಓಹೋ ಬಾವಾ, ಗಂಟೆ ಒಂದೊಂದು ಬಸ್ ಇರುತ್ತೆ, ಚಿಲ್ಲರ ಬಂಗಾರ ಬಂದ್ಬಿಡಿ. ಆಯ್ತು ಆಯ್ತು. ವಸಂತಿ, ಗೀತಾ ಕಾಫಿ ಕ್ಲಬ್ ಇನ್ ಸ್ಪೆಷಲ್ ಕಾಫಿ ಕುಡಿತೀಯ? ನೀವೇ ಮಾಡಿದ್ರ? ವಾಟ್ ಡು ಯು ಮೀನ್? ನಿನ್ ಜೀವನದಲ್ಲಿ ಕುಡಿದಿರ್ಬಾರ್ದು ಅಂತ ಲೋಟ ತಗೊಂಡು. ಬಾವಾ, ನಾ ಮಾಡ್ಕೊಂಡು ಬಿಡ್ತೀನಿ. ಅಕ್ಕ ಬಾಕ. ಅಮ್ಮ,
ಗೀತಾ ಹುಷಾರಾಗಿದ್ಯಮ್ಮ ನೀನು ಹೇಗಿದ್ದಿ ಹೇಳಮ್ಮ ನನ್ಗೇನಮ್ಮ ದೇವರಂತ ಗಂಡ ಅವರ ಪ್ರೀತಿ ಇದೆ ಈ ಪ್ರಪಂಚನೇ ಮರ್ತು ಬಿಡ್ತೀನಿ ಅಮ್ಮ ನಂದೊಂದು ಆಸೆ ಏನಮ್ಮ ಅದು ಇನ್ನೂ 1000 ವರ್ಷ ಬದುಕಿರ್ಬೇಕು ಅವ್ರ ಜೊತೆಯಲ್ಲಿ ಬಾಳ್ಬೇಕು ಅಂತ ಹುಚ್ಚಡಿ ಬಾಮ್ಮ ಬಾ ವಾಸಂತಿ ಏನ್ ಮಾಡ್ತಾ ಇದೀಯ ನಿನ್ ಮಗನಿಗೆ ಕಾಯಿಸಲೇ ಹಾಕ್ತಾ ಇದ್ದೀನಿ ಮಗಳಾದ್ರೆ ಮಗನೇ ಆಗೋದು ಹೇಗಿರ್ತಿ ಹೇಗ ನಿನ್ನ ಗಂಡ ಅಂದ್ರೆ ಪಂಚಪ್ರಾಣ 24 ಗಂಟೆನ ಭಾವನ ಧ್ಯಾನನೇ ಮಾಡ್ತಾ ಇರ್ತೀಯ ಅದಕ್ಕೆ ನಿನ್ ಗಂಡ ಮಗುನೇ ಆಗೋದು ಏನಕ ಬಸರಿ ಹೇಳಿನ ಬಯಕೆ ಪೂರೈಸ್ಬೇಕು ಅಂತ ಹಿರಿಯರು ಹೇಳ್ತಾರೆ ನಿನ್ಗೇನ್ ಬೇಕೆ ಅಂತ ಹೇಳು ನಾನು ಪೂರೈಸ್ತೀನಿ ವಾಸಂತಿ ಇಂಥ ಗಂಡ ಬೇಕು ಅಂತ ಬಯಸ್ತೇನೆ ದೇವರ್ ತಂದ್ಕೊಟ್ಟ ಅವ್ರ ಜೊತೆ ಸಂತೋಷವಾಗಿ ಬಾಳ್ಬೇಕು ಅಂತ ಆಸೆಪಟ್ಟೆ ಅದನ್ನು ನೆರವೇರಿಸ್ತ ಹೆಣ್ಣಾದವಳಿಗೆ ಇದಕ್ಕಿಂತ ಹೆಚ್ಚಿನ ಆಸೆ ಏನಿರುತ್ತೆ ಹೇಳು ಹಾಗಂದ್ರೆ ಹೇಗಕ್ಕ ನೀ ಏನಾದ್ರೂ ಕೇಳಲೇಬೇಕು ನಾನು ಅದನ್ನು ಪೂರೈಸಲೇಬೇಕು ಹಾಗಾದ್ರೆ ನಾನಿಲ್ಲ ಮದುವೆ ಹೆಣ್ಣಿನ ಹಾಗೆ ನೋಡ್ಬೇಕು ಅಂತ ಆಸೆ ಅಕ್ಕ ನನ್ ತುಂಬ ತಂಗಿ ಮದುಮಗಳಾಗಿ ನಿಂತ್ಕೊಂಡಾಗ ಹೇಗೆ ನಾಚ್ಕೋತಾಳೋ ಅದನ್ನ ನಾನು ನೋಡ್ಬೇಕು ವಾಸಂತಿ ನೋಡಿದೆ ನಿನ್ ಮಗಳನ್ನ ಬೇಗ ನಿನ್ ಮದುವೆ ಆಗಿ ನಿನ್ ಗಂಡನ ಜೊತೆಲಿ ಸಂತೋಷವಾಗಿ ಬಾಳೋ ಭಾಗ್ಯ ಕೊಡಲಿ ಇಷ್ಟು ಲಕ್ಷಣವಾಗಿ ಕಾಣ್ತಾ ಇದೀಯಮ್ಮ ವಾಸಂತಿ ನಾನು ನಿತ್ಯ ದೇವರಲ್ಲಿ ಏನ್ ಬೇಡ್ಕೊತಾ ಇದ್ದೀನಿ ಅಂತ ಗೊತ್ತಾ ನಾನು ಇಷ್ಟಪಟ್ಟ ಗಂಡನ ಪಡೆಯೋಕೆ ಸಹಾಯ ಮಾಡಿದ ನನ್ ತಂಗಿಗೆ ಅವನು ಇಷ್ಟಪಡೋ ಗಂಡನ ಪಡೆಯೋ ಹಾಗೆ ವರ ಕೊಡಪ್ಪ ಅಂತ ದೇವರು ಆ ವರ ಕೊಡೋದಿಲ್ಲಕ್ಕ ಯಾಕೆ ಆಗಲ್ಲ ಅದೊಂದ್ ಕೆಲ್ಸ ಸಾಧ್ಯ ಇಲ್ಲ ಬನ್ನಿ ಬನ್ನಿ ಇವಳು ನಮ್ಮ ವಾಸಂತಿನ ಲಕ್ಷಣವಾಗಿ ಕಾಣಿಸ್ತಾಳೆ ಏನ್ ಹಾಗ ನೋಡ್ತೀರಾ ನಮ್ಮ ವಾಸಂತಿ ರೀ ಇವಳು ನಮ್ಮ ವಾಸಂತಿನ ಲಕ್ಷಣವಾಗಿದ್ದಾರೆ ಗೀತಾ ವಾಸಂತಿನ ಮದುವೆ ಹೆಣ್ಣಿನ ತರ ನೋಡ್ಬೇಕು ಅನ್ನೋದು ತಮ್ಮ ಬಯಕೆನ ಏನಾಗುತ್ತೆ ಅಯ್ಯೋ ನಾನ್ ನೋಡ್ಬೇಕು ಏನ್ ವಾಸಂತಿ ನೀನೇ ತಗೊಂಡ್ಬಿಟ್ಟೆ ಅಕ್ಕ ಮೇಲೆ ಹತ್ತೋಕಾಗ್ಲಿಲ್ಲ ಅಂತ ವಾಸಂತಿ ನನ್ನ ನಿನ್ನ ಮದುವೆ ಹೆಣ್ಣನಾಗಿ ನೋಡಿದಾಗ ನನಗೇನ ಅನಿಸ್ತು ಗೊತ್ತಾ ಸದಾ ತುಂಟಾಟ ಆಡ್ತಿದ್ದೀರಿ ಹುಡುಗಿ ಎಷ್ಟೊಂದು ಗಂಭೀರವಾಗಿರೋ ಹೆಣ್ಣಾಗ್ಬಿಟ್ಟಿದಾಳಪ್ಪ ಅನ್ನಿಸ್ತು ಎಷ್ಟೋ ಸರ್ತಿ ಅನ್ಕೋತೀನಿ ನಿನ್ ಜೀವನ ಅನ್ಯಾಯವಾಗಿ ಇವತ್ತೇ ಕೊನೆ ನನ್ನ ವಿಷಯವಾಗಿ ಯೋಚನೆ ಮಾಡೋದನ್ನ ದಯವಿಟ್ಟು ಬಿಟ್ಬಿಡಿ ಅದಕ್ಕೆ ನೀನ್ ಅವಕಾಶ ಕೊಡ್ಬೇಕಲ್ಲ ನಾನೇನ್ ಮಾಡ್ಲಿ ಮದುವೆ ಮಾಡ್ಕೊ ನನ್ ಮನಸ್ಸು ಒಪ್ತಾ ಇಲ್ಲ ವಾಸಂತಿ ನನ್ ಮನೆ ಬೆಳಕು ಮಾಡಿ ನೀ ಕತ್ಲಲ್ಲಿರೋದು ನ್ಯಾಯನ ನನಗೆ ಕತ್ಲಿಗೂ ಬೆಳಕಿಗೂ ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ ನೀವ್ ಹೇಳ್ತಾ ಇದ್ದೀರಿ ನಾನ್ ಟ್ರೈ ಮಾಡ್ತೀನಿ ಯಾವಾಗ ಸಾಯೋಕ್ ಮುಂಚೆ ಅಮ್ಮ ನಾನೇನ್ ಬರ್ತೀನಿ ಭಾವ ನೀವೇನ್ ಯೋಚನೆ ಮಾಡ್ಬೇಡಿ ನಿಮ್ಮ ಕುಮಾರ ಕಂಠೀರವ ಜಗತ್ತಿಗೆ ಧುಮುಕಿದ ತಕ್ಷಣ ಎಕ್ಸ್ಪ್ರೆಸ್ ಟೆಲಿಗ್ರಾಮ್ ಕೊಡ್ತೀನಿ ಓಕೆ ಗೀತಾ ನಾನೇನ್ ಬರ್ತೀನಿ ಆರೋಗ್ಯ ಚೆನ್ನಾಗಿ ನೋಡ್ಕೊ ಅದು ಹೋಮ್ ಡಿಪಾರ್ಟ್ಮೆಂಟ್ ಡಿಸೈಡ್ ಮಾಡುತ್ತೆ ಕಂಗ್ರ್ಯಾಚುಲೇಷನ್ ಬಾಯ್ ಆರ್ ಗರ್ಲ್ ಬಾಯ್ ಸರ್ ಎಲ್ಲಿಗೆ ಸುಖವಾಗಿ ಆಯ್ತಾನೆ ಓಯ್ ತಾಯಿ ಮಗು ಇಬ್ರು ಹುಷಾರಾಗಿದ್ದಾರೆ ಥ್ಯಾಂಕ್ ಯು ಸರ್
ಚಿಕ್ಕ ಮಾತ್ರ ಬಾಮರಿ ಬಾಪತ ಬಾರಮ್ಮ 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 ಯಾಕೆ ಮಾಡ್ತಾನೆ ಆನಮ್ಮ ಅಪ್ಪ ನೋಡ್ಬೇಕ ಅಕ್ಕ ಮುಖ ಎಲ್ಲ ನಿಮ್ ತರನೇ ಇದೆ ಹೋಗ್ ಮಾತ್ರ ಬಾವನ್ ತರನೇ ಸುಮ್ಮನೆ ಅಪ್ಪ ಅಮ್ಮ ನಿಮ್ಮ ಅಮ್ಮ ಬಾವಿ ತಪ್ಪಿ ಜ್ಞಾನ ತಪ್ಪಿದಂತೆ ಕೂಡಲೇ ಬರ್ಬೇಕಂತೆ ಬದುಕೋದಿಲ್ಲಮ್ಮ ಅಮ್ಮ ನನ್ನ ಒಂದೇ ಒಂದು ಆಸೆ ಕಡೆ ಏನಪ್ಪ ನನ್ನ ವಾಸಂತಿಗೆ ಮದುವೆ ಮಾಡಲಿಲ್ವಲ್ಲ ಯಾಕಪ್ಪ ಹೆದರ್ತೀಯ ನಾನಿದ್ದೀನಮ್ಮ ವಾಸಂತಿಗೊಂದು ಒಳ್ಳೆ ಗಂಡು ನೋಡಿ ನಾನೇ ಮದುವೆ ಮಾಡಿಸ್ತೀನಮ್ಮ ವಾಸಂತಿ ಅಮ್ಮ ಗೀತ ಅಮ್ಮ ಗೀತಾನೇ ನಿನಗೆ ತಾಯಿ ಅಮ್ಮ ಮದರ್ ಎಕ್ಸ್ಪೈರ್ಡ್ ವಾಸಂತಿ ಮದರ್ ಎಕ್ಸ್ಪೈರ್ಡ್ ವಾಸಂತಿ ಟೀ ತಗೊಳ್ಳಿ ಬೇಡ ಕಣ ಏನ್ರಿ ಹಾಲ್ನಲ್ಲೇ ಕುದಿಸಿ ಸ್ಪೆಷಲ್ ಕೇಟಿ ಮಾಡಿದೀನಿ ಬೇಡ ಅಂದ್ರೆ ಹಾಗೆ ಕುಡಿರಿ ಸ್ಪೆಷಲ್ ಬೇಡ ಆರ್ಡಿನರಿಗೂ ಬೇಡ ಈಗ ಆಗ್ಬಾರ್ದಾಗಿತ್ತು ಏನಾಯ್ತ್ರಿ ಮತ್ತೆ ಬುರುಡೆ ಬಿಟ್ಟು ಸುಳ್ಳು ಹೇಳಿ ಇದ್ದ ಕೆಲ್ಸನ ಹಾಳು ಮಾಡ್ಕೊಂಡ್ರ ಅಯ್ಯೋ ನಿಮ್ ಬುದ್ಧಿನೇ ಇವಳೊಬ್ಳು ಆವತ್ತು ನಿನ್ ಮೇಲೆ ಆಡ ಇಟ್ಟಿದ್ದಿನಿಂದ ನಾನು ಸುಳ್ಳು ಹೇಳಲ್ಲ ಕಡೆ ಮತ್ತೆ ಟೀ ಯಾಕೆ ಬೇಡ ಅಂದ್ರಿ ಸಾವಿನ ಸುದ್ದಿ ಕೇಳದ್ ನನ್ನ ಆತ್ಮೀಯ ಸ್ನೇಹಿತ ಗೋಪಿ ಗೋಪಿ ಅಲ್ಲ ಕಡೆ ಅವರ ಅತ್ತೆ ಸತ್ತು ಅತ್ತೆನಾ ಹೌದು ಅವರ ಅತ್ತೆ ಸತ್ರೆ ನೀವ್ ಯಾಕೆ ತುಕ್ಕ ಪಡ್ಬೇಕು ಅವರ ಅತ್ತೆ ಸತ್ರೇನೆ ನಮ್ಮ ಅತ್ತೆ ಸತ್ರೇನೆ ಎಲ್ಲ ಒಂದೇ ಏನಂದ್ರೆ ಬಿಡ್ತು ಬಿಡ್ತು ನಿಮ್ಮಮ್ಮ ಗಟ್ಟಿಯಾಗಿರ್ಲಿ ನಮ್ಮ ಅತ್ತೆ ಪಾಪ ಅವನಿಂದ ತಾನೇ ಕಡೆ ನಾವು ಈ ಸ್ಥಿತಿಗೆ ಬಂದಿದ್ದು ದಿನ ಬೆಳಗ್ಗೆ ಅವ ನೆನೆಸಿ ಕೈ ಮುಗಿದ ಕೆಲಸಕ್ಕೆ ಹೋಗಲ್ಲ ಗೊತ್ತಾ ರೀ ನೀವು ಇಲ್ಲ ಹತ್ರ ಅವ್ರ ಅತ್ತೆ ಎದ್ದು ಬರ್ತಾರ ಹಾಗಲ್ಲ ಕಣೆ ಅವ್ರ ಆತ್ಮಕ್ ಶಾಂತಿ ಸಿಗಲಿ ಅಂತ ಬೇಡ ಬೇಡ ಜಾಸ್ತಿ ಅಲ್ಬೇಡಿ ಮಳೆ ಬಂದತ್ತು ಹೋಗ್ರಿ ಟೀ ಕುಡ್ ಬೇಡ ಬೇಡ ಟೀ ಕುಡಿದ್ರೆ ನಿಮ್ ದುಃಖ ಹೊರಟೋಗುತ್ತೆ ನಾನೇ ಕುಡಿತೀನಿ ದುಃಖ ಪಡ್ತಾ ಇದ್ದೀನಿ ಆ ದುಃಖ ಅವಳು ನುಂಗ್ತಾ ಇದ್ದಾಳೆ ನಿಮ್ಗೆ ಸ್ವಲ್ಪ ಆದ್ರೂ ಜವಾಬ್ದಾರಿನೇ ಇಲ್ರಿ ಯಾಕೆ ಹಾಗಂತೀಯ ಜವಾಬ್ದಾರಿ ಇಲ್ಲಾಂದ್ರೆ ಆಫೀಸ್ ಕೆಲಸ ಮಲ್ಲ ಮಾಡ್ತಿದ್ದೆ ಅದಲ್ರಿ ವಾಸಂತಿಗೆ ಮದುವೆ ಮಾಡ್ಬೇಡಿ ಅದಾ ಗೀತಾ ನೀ ಏನ್ ಯೋಚನೆ ಮಾಡ ಬರೋ ಲಗ್ನದಲ್ಲಿ ಅವಳು ಮದುವೆ ಹ್ಯಾಂಗ್ ಮಾಡ್ತೀನಿ ನೋಡ್ತಾ ಇದ್ದೀನಿ ವರ ವರ ಇನ್ನು ಹುಡುಕಿಲ್ಲ ವೆರಿ ಗುಡ್ ಹುಡುಕ್ಬೇಡಿ ಬಾವ ಯಾಕೆ ನಾವ್ ಎಂತ ಇಲ್ಲಿ ಮಾತಾಡಲ್ಲ ಯಾಕೆ ಏನಾಯ್ತು ನಾನು ನಿಮ್ಮ ಮನೆಯಿಂದ ಕಳಿಸ್ಬೇಕು ಅಂತ ನೋಡ್ತಾ ಇದೆಯಲ್ಲ ಅದಕ್ಕೆ ಶಬ್ದ ಮಗು ಕಣೆ ನೀನು ನೋಡ್ರೆ ಬಾವ ಅಕ್ಕ ಏನ್ ಹೇಳ್ತಾಳೆ ಅಂತ ಅವಳು ಹೇಳಿದ್ರಲ್ಲಿ ತಪ್ಪೇನಿದೆ 100% ನಿಮ್ಮ ಮಗುನೆ ನನ್ನ ಮಗುನ ಬಾವ ಹಾಗಾದ್ರೆ ನಾಳೆ ಬರ್ತಾ ಒಂದು ದೊಡ್ಡ ತೊಟ್ಟಿಲು ತಗೊಂಡ್ ಬನ್ನಿ ಯಾಕೆ ಈ ಮಗು ಮಲಕೊಂಡು ಆಟ ಹಾಕೊಳ್ಳ ಹಾಗಾದ್ರೆ ನಾವಿಬ್ರು ಜಗಳ ಹಣ ಮಗು ಅಳ್ತಾನೆ ನೋಡಿ ನಿನ್ ಮಕ ನೋಡ್ರೆ ಅವ್ನು ಇನ್ನೂ ಅಳ್ತಾನೆ ವಾಸಂತಿ ಒಬ್ಳ ಮಾತೆ ಅವ್ನು ಕೇಳೋದು ಟ್ರಯಲ್ ಕಾಸ್ಟ್ ನಥಿಂಗ್ ಹುಷಾರು ವಸಂತಿ ವಸಂತಿ ಏನಿದು ಅಕ್ಕ ಬಿಡ್ತೀನಿ ಸುಮ್ಮನೆ ತಿಂತೀರಾ
ನಾನ್ ಬರ್ತದೆ ಕೂಗಾಡ್ತಿರಲ್ಲ ಬಾವಾ. ಎಲ್ಲರೂ ನನ್ನನ್ನು ಮೊದಲೇ ಹೀಗಂತಿದ್ದಾರೆ, ಇನ್ನು ಇದನ್ನು ತಿಂದ್ರೆ ನನ್ನ ಗತಿ ಏನಾಗಬೇಕು? ಅದು ಸರಿ, ಮದುವೆ ಆಯ್ತು, ಮಗು ಆಯ್ತು, ಇನ್ನು ನೀವು ಸಣ್ಣ ಆಗಿ ಯಾರನ್ನ ಒಪ್ಪಿಸ್ಬೇಕು ಹೇಳಿ. ನಿನ್ ಕೈಯಲ್ಲಿ ಮಗುನ್ ಸುಧಾರಿಸಕ್ ಆಗಲ್ಲ, ನನ್ ಕೈಯಲ್ಲಿ ಇಡ್ಲಿನ್ ಸುಧಾರಿಸಕ್ ಆಗಲ್ಲ. ಸಂತೋಷ್ ಅಲ್ಲಿರೋ ಅಮ್ಮನ ಕಾಗ ಹೇಳು. ಅಮ್ಮ ಡ್ಯಾಡಿ ಟಾಟಾ. ಅಮ್ಮ ಟಾಟಾ ಬಾ. ಅಪ್ಪ ಬಂತು, ಅಪ್ಪ ಬಂತು. ಸಂತು ಮರಿಗೇನೇನೋ ತಂತು. ಇಲ್ಲಿ ನೋಡು ನೋಡು ನೋಡು, ನಿಮ್ಗೋಸ್ಕರ ಎಷ್ಟೊಂದು ಪಟಾಕಿ ತೊಗೊಂಡು ನೋಡು. ಎಲ್ಲ ನನ್ನ ಸಂತು ಮರಿಗೆ ಇಷ್ಟು ಎಲ್ಲ ನೀ ತಗೊಳಕ. ಏನೇನ್ ಬೇಕೋ ಆಟ ಆಡು. ಇದಿದೆ, ಹೂಬತ್ತಿ ಇದೆ, ಸಂತು ಮತ್ತೆ ಇದೆ, ಫ್ಲವರ್ ಪಾಟ್ ಇದೆ, ಎಲ್ಲ ನಿನಗೆ. ಸಂಸಾರ ಅಂದ್ರೆ ಏನ್ ಬಿಟ್ಟಿನ? ದೀಪಾವಳಿ ಬಂತು, ಒಂದ್ ಸೀರೆ ತಂದ್ಕೊಡ್ಲಿಲ್ವಾ ಅಂತ ನಿಮ್ಮ ಅಕ್ಕ ನನ್ ಕಿರಿಕಿರಿ ಬಂದ. ಅಕ್ಕನೇ ವಾಸಿ, ನಾನಾಗಿದ್ರೆ ಸೊಂಟ ಮುರಿದಿದ್ದೆ. ಅಯ್ಯಪ್ಪ ಅದೆಲ್ಲ ಬೇಡ ಅಂತ ಸೀರೆನೂ ತಗೊಂಬಂದಿದ್ದೀನಿ ತೋಟ. ಅಕ್ಕ ಇದು ಚೆನ್ನಾಗಿದೆ, ನಾ ಇಟ್ಕೊಂಡ್ಲಾ? ಇಟ್ಕೋ ಇದು ನಿನಗೆ. ಓಕೆ, ಕಂಗ್ರ್ಯಾಚುಲೇಷನ್ಸ್ ವಸಂತಿ. ಅಂಗಡಿಯವನು ಹೇಳ್ದ ಈ ಸೀರೆ ಯಾವ ಹೆಣ್ಣು ಉಟ್ಕೊಂಡ್ರು ಆರು ತಿಂಗಳಲ್ಲಿ ಮದುವೆ ಆಗತ್ತೆ. ಪಾಪು 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 ತಗೋ 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 ತುಂಬಾ ಬೇಕಾಗಿದೆ. ಶಿ ನೀಡ್ ಕಂಪ್ಲೀಟ್ ರೆಸ್ಟ್. ಹೆದರ್ಕೇನಿಲ್ಲ ತಾನೇ? ಏನು ಒಂಬತ್ತಾಗ ಹೋಗ್ತಿದ್ದೆ, ನನ್ನ ಆಫೀಸ್ ಗೊತ್ತಾಯ್ತು. ನಾ ಬರ್ತೀನಿ ಗೀತಾ. ತಿಂಡಿ ತಿಂದೆ ಹೋಗ್ತೀರಾ? ಬನ್ನಿ. ಅಚ್ಚರಿ ನೀವು ಪಿಲ್ಸ್ ತಗೊಂಡ್ಯ? ಇಲ್ಲ. ನನ್ನ ತಿಂಡಿ ಬಗ್ಗೆ ನೀ ಯೋಚನೆ ಮಾಡ್ತೀಯ ಹೊರತು ನಿನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತೀಯ? ಡಾಕ್ಟರ್ ಹೇಳಿದಾಗೆ ಟೈಮ್ಗೆ ಸರಿಯಾಗಿ ಪಿಲ್ಸ್ ತಗೊಂಡು ಆರೋಗ್ಯ ಚೆನ್ನಾಗಿ ನೋಡ್ಕೋ. ಓಕೆ ವಾಸಂತಿ ಬನ್ನಿ. ಬಾವಾ ನನಗೆ ತಿಂಡಿ ಕೊಡಮ್ಮ. ಅಕ್ಕ ರಿಸ್ಟ್ ತಗೋ, ನಾನು ಬಾವಿ ತಿಂಡಿ ಕೊಡ್ತೀನಿ, ಹೋಗಿ ಮಲ್ಕೋ. ಇಲ್ವಾ
ಬಂದೆ ಊಟ ಮಾಡೋದು. ಏನಪ್ಪ ನೀನು? ಏ ಸಂತೋಷ್, ಅಮ್ಮ ಊಟ ಮಾಡ್ತಾ ಊಟ ಮಾಡಲ್ವೇನು? ಬಾಯ್ ಅಕ್ಕ. ನೀನಾಗ ಬರ್ಕೋದೆ, ನಾಳೆ ಐತಂತ ನೋಡ್ಕೊಳ್ಳೋದಕ್ಕೆ ಸುಮ್ಮನೆ ಇರೋಕ್ಕೆ ಬೇಜಾರು ಕಣೆ. ಬೇಜಾರು ಅಂದ್ರೆ ಹೇಗಕ್ಕ? ಡಾಕ್ಟರ್ ಹೇಳಿದ್ವಿ ನಿಮಗೆ ರೆಸ್ಟ್ ತಗೋಬೇಕು ಅಂತ. ನೀವು ಹೋಗಿ ರೆಸ್ಟ್ ತಗೋ, ನಾನು ಪಾಪ ಊಟ ಮಾಡ್ತೀನಿ. ಏ ಕಳ್ಳ, ಚಿಕ್ಕಮ್ಮನೇ ಬೇಕಾಳೆ ನಿಮಗೆ? ಏ ಸಂತೋಷ್ ಮರಿ, ಊಟ ಮಾಡ್ತಾ ಇದೆಯಾ ಕಂದ? ಅದು ಚಿಕ್ಕಮ್ಮನ ತೊಡೆ ಮೇಲೆ ಕೂತ್ಕೊಂಡು. ವೆರಿ ಗುಡ್, ವೆರಿ ಗುಡ್. ವಾಸಂತಿ, ಇವತ್ತು ನನಗೆ ಊಟ ಬೇಡ, ಒಂದು ಲೋಟ ಹಾಲು ಕೊಡು. ಹಾಲು ಬಿಸಿ ಮಾಡಿಟ್ಟಿದ್ಯಾ ವಾಸಂತಿ? ನಾನು ತಗೊಂಡು ಕೊಡ್ತೀನಿ. ನೀನ್ ಯಾಕೆ ತೊಂದರೆ ತಗೋತೀಯ ಗೀತಾ? ನೀ ರೆಸ್ಟ್ ತಗೋ, ಎಲ್ಲ ವಾಸಂತಿ ಮಾಡ್ತಾಳೆ. ವಾಸಂತಿ ಬಾಬಾ, ನೀವು ಹೋಗಿ ಇವನು ಊಟ ಮಾಡಿಸ್ಬಿಟ್ಟು ಆಮೇಲೆ ನಾನು ತಗೊಂಡು ಕೊಡ್ತೀನಿ. ಫಸ್ಟ್ ಇವನ ರಾಜ, ನೀ ತಿನ್ನು. ತಿನ್ನು. We would appreciate if you come and meet us personally in our office and discuss the entire matter. Expecting you very soon. Yours sincerely, Divisional Manager, Sri Rama Enterprises. Kuru kuru, saina kutkolna. Very good, very good. Come on, this is the thing, huh? Eh? Yen idu? Yen idu? One day kare bandide. Carbon copy. ಇನ್ನೊಂದ್ಸಲ ಇದೇ ತರ ಮಾಡ್ತೀಯಾ? ಅಲ್ಲ, ಪೇಪರ್ ಬೆಲೆ ಏನಾಯ್ತು, ಕಾರ್ಬನ್ ಶೀಟ್ ರೇಟ್ ಏನಾಯ್ತು, ಎಲ್ಲದಕ್ಕಿಂತ ಹೆಚ್ಚಾಗಿ ಇದೇ ತರ ಎರಡು ಲೆಟರ್ ನಾ ಪೋಸ್ಟ್ ಮಾಡಿದ್ರೆ ಆಮೇಲೆ 24 ಗಂಟೆನೂ ಕೂತ್ ನಾನೇ ನಿನಗೆ ಟೈಪಿಂಗ್ ಹೇಳ್ಕೊಡ್ಬೇಕಾಗುತ್ತೆ. ಆಫೀಸಲ್ಲಿ ಕೆಲಸದಿಂದ ತೆಗೆದಾಗ ಕೊಡ್ತಾರಲ್ಲ. ಇದನ್ನೇನೆ ಮನೆ ಅನ್ಕೊಂಡಿದ್ದ? ಏನನ್ಕೊಂಡೆ? ರಾತ್ರಿ ಇಷ್ಟೊತ್ತಿನಲ್ಲಿ ಈಗ ನಗ್ತಿದ್ರೆ ಅಕ್ಕಪಕ್ಕದವ್ರು ಏನ್ ಕೊಡ್ತಾರೆ? ಏನು ಅನ್ಕೊಳಲ್ಲ. ಅಲ್ಲ ಗೀತಾ, ನೋಡ್ ನಿನ್ ತಂಗಿಗೆ ಟೈಪ್ ಮಾಡಿದ್ರೆ ಹ್ಯಾಂಗ್ ಮಾಡಿದಾಳೆ. ಅಕ್ಕ ಬಾವ ಎಷ್ಟು ಟೈಪ್ ಮಾಡೋದು ಕೊಟ್ರು, ಯಾವ್ದೋ ಜ್ಞಾನದಲ್ಲಿ ಅವ್ಯಾಕ ಮಾಡಿದೆ ಅಷ್ಟೇ ತಾನೆ. ಬತ್ತ ಈ ಮನೆಯಲ್ಲೆಲ್ಲ ತಲೆ ಕೆಳಗಾಗ್ತಿದೆ. ಯಾಕೆ ಇಷ್ಟಕ್ಕೆ ಯಾಕೆ ಬ್ರಿಫೇಜ್ ತರಿಸ್ಕೊತೀಯ? ಇನ್ನೊಂದ್ಸಲ ಟೈಪ್ ಮಾಡಿಸಿದ್ರೆ ಆಯ್ತು, ನೀನ್ ಎಷ್ಟೋ ಹೋಗು. ಸುಮ್ಮನೆ ಆಯ್ತೀರಾ? ಪಾಪ ಪಾಪ, ಬಟ್ಟೆ ಹಾಕೋತೇ ಇಲ್ವಾ? ಹಾಕೊಳ್ಳಲ್ಲ. ಹಾಕೊಳ್ಳಲ್ಲ ಅಂದ್ರೆ? ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕಮ್ಮ, ಇನ್ನೊಂದ್ಸಲ ಚಿಕ್ಕಮ್ಮ ಅಂದ್ರೆ ನಿನ್ನಾಗಿ ಕಟ್ಟಿಸ್ಬಿಡ್ತೇನೆ. ನೀನೇನ್ ಮಾಡ್ತೀನಿ? ತಂದೆ ಅಂತೆ ಮಗ, ಗುರು ಅಂತೆ ಶಿಷ್ಯ. ಯಾವತ್ತವ್ ನಿಮ್ಮ ಮನೇಲಿ ಕಾಲಿಟ್ಲು, ಆವತ್ತೇ ನಿಮ್ಮಪ್ಪ ಎಂತ ಬರ್ತಾರೋ, ನೀನು ಅಮ್ಮನ್ ಬರ್ತೆ. ಅವಳದೇನ್ ಮಂತ್ರ ಆಗಿದ್ದಾಳೋ ನಿಮ್ಗೆಲ್ಲ. ಗೀತಾ, ಜನಗನ ಇದೇನು, ಏನಂತ ಮಾತಾಡ್ತಿದ್ದ? ನನ್ ಜ್ಞಾನ ನೆತ್ತಿಗಿದೇರಿ, ತಲೆ ಕೆಟ್ಟು ನಡ್ಕೊಂತಿರೋರು ನೀವು. ಹೆಂಡತಿ ಎದುರಿಗಿರೋವಾಗ್ಲೇ ಅವಳ ತಂಗಿ ಸರಿಗಿಡ್ಕೊಂಡು ಓಡಾಡಕ್ಕೆ ನಿಮ್ಗೆ ನಾಕ್ಷ ಆಗಲ್ಲ. ಗೀತಾ, 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 ಎಂತ ಮಾತಾಡ್ತಾ ಇದ್ದಾರೆ? ವಾಸಂತಿ ಯಾರೇ? ನಿನ್ ತಂಗಿ ನಾಳೆ ಮದುವೆ ಆಗಿ ಗಂಡನ ಮನೆ ಬಾಳ್ಬೇಕಾದ ಹೆಣ್ಣವಳು. ಆ ಅರಿಯದ ಹುಡುಗಿ ಬಗ್ಗೆ ಇಂಥ ಮಾತಂದ್ರೆ ಅವಳು ಜೀವನನೇ ಹಾಳಾಗಲ್ಲ. ಮಗಳು ಅರಿಯದ ಹುಡುಗಿನ? ಆಗ ಅನ್ಕೊಂಡೆ ನಾನು ಅವಳು ಚಿಕ್ಕವಳಿಂದ ಸಾಕ್ತೆ, ಆದ್ರೆ ಬೆಳೆದ್ಮೇಲೆ ಈ ರೀತಿ ನನ್ನ ಬಾಳಿನಲ್ಲೇ ಬಿರುಗಾಳಿ ಆಗಿ ಬರ್ತಾಳೆ ಅಂತ ನಾನು ಕಲ್ಪನೆನೂ ಮಾಡಿರ್ಲಿಲ್ಲ. ಏನ್ರಿ ಅವಳಿಗಂತ ನಾಚಿಕಿಲ್ಲ, ನಿಮ್ಗೆ ವಿವೇಕನೂ ಇಲ್ವೇನ್ರಿ? ಗೀತಾ, ಈಗ ನನ್ ಗೊತ್ತಾಯ್ತು. ಮಾತ್ ಮಾತ್ಗೆ ನನ್ಗೆ ಹುಷಾರಿಲ್ಲ ಹುಷಾರಿಲ್ಲ ಅಂತ ಹೇಳಿ ನನ್ಗೆ ಯಾಕೆ ದೂರ ತಳ್ತಿದ್ದೀರಂತ ಈಗ ನನ್ ಗೊತ್ತಾಯ್ತು. ಸುಮ್ಮನಿರ್ತೀಯಲ್ವ ನೀನು, ಸುಮ್ಮನಿರ್ತೀಯಲ್ವ ನೀನು? ಕೇಳ, ಇನ್ನ ನಾ ಸುಮ್ಮಿದ್ರೆ ನನ್ ಸಂಸಾರಕ್ಕೆ ನಾನೇ ಬೆಂಕಿ ಹಚ್ಕೊಂಡಂಗಾಗುತ್ತೆ. ನನ್ ತಂಗಿ ಅಂತೂ ಮಾನ ಕೆಟ್ಟೋಳು ಅಂದ್ರೆ ಒಂದು ಮಗು ತಂದೆ ನೀವು? ನಾನ್ ಬರ್ತಿರೋವಾಗ್ಲೇ ನನ್ ತಂಗಿ ಜೊತೆ ಸರ್ತ ಆಡ್ತಿದಲ್ಲ, ಬುದ್ಧಿ ಇಲ್ವ ನಿಮ್ಗೆ? ಇಂಥ ಮಾತಾಡ್ತೀಯಲ್ಲ, ನಿನ್ನ ಹೆಂಡತಿ ರಾಕ್ಷಸಿ ನಾನು. ನಿನ್ನ ನಿನ್ನ ಬಿಟ್ಬಿಡಿ ಬಾವ. ಯಾಕೆ ರೀತಿ ಮಾಡ್ತಿದ್ರೆ ಅವಳು ನೋಡಿದ ತಕ್ಷಣ ಯಾಕೆ ದೂರ ಹೋದ್ರೆ? ನಾನು ನಿಮ್ಮ ಹೆಂಡತಿ ಕಂದ್ರೆ ನನ್ನ ಹೊಡಿಬಹುದು ಬಡಿಬಹುದು ಬೇಕಾದ್ರೆ ಸಾಯಿಸ್ಬಹುದು. ಅವಳು ಯಾರು ಬೇಡ ಅಂತ ತಡೆಯೋಕೆ? ಗೀತಾ, ನಿನ್ನನ್ನು ನಾನು ಹೂವು ಅನ್ಕೊಂಡಿದ್ದೆ,
ಅಲ್ಲ ಖಂಡಿತ ಅಲ್ಲ ನೀನೊಂದು ಹಾವು ಹಾಲಿಟ್ಟ ಕೈನ ಕಚ್ಚುವಂತ ವಿಷದ ಹಾವು ಅಕ್ಕಪಕ್ಕದಲ್ಲಿರೋ ನಮ್ಮನ್ನು ನೋಡಿ ನಗ್ಬೇಕಿಲ್ಲ ದಯವಿಟ್ಟು ಒಳಗಡೆ ಹೋಗಿ ಹೋಗಿ ಬಾ ಸಂಸಾರದಿ ಕೊಟ್ಟು ವ್ಯಾಧಿ ರಟ್ಟು ಅಂತಾರೆ ನಮ್ಮ ಸಂಸಾರದ ಮರ್ಯಾದಿನ ನಾವೇ ಬೀದಿ ಪಾಲ್ ಮಾಡೋದು ಚೆನ್ನಾಗಿರಲ್ಲ ಅಂತಂದೆ ಸತ್ಯವಾಗ್ಲೂ ಹೇಳ್ತಾ ಇದ್ದೀರಿ ನೀನ್ ತಿಳ್ಕೊಂಡಿರೋ ಹಾಗೆ ನನಗೂ ಭಾವನೆಗೂ ಯಾವ ಸಂಬಂಧನೂ ಇಲ್ಲ ನಾನು ಮಾಡಿರೋ ತಪ್ಪು ಅಂದ್ರೆ ಹೆಣ್ಣಾಗಿ ಹುಟ್ಟಿದೆ ನೋಡು ಅದು ಸಂತು ನಾನು ಏನ್ ಮಾಡಿದೆ ಅಂತ ನನಗೆ ದೇವ್ರು ಸಿಕ್ಕೆ ಕೊಟ್ಟಿದ್ದೆ ನಾಳೆಯಿಂದ ಅಮ್ಮ ಹೇಳ್ದ ಕೇಳ್ಕೊಂಡು ಹೊತ್ತು ಹೊತ್ತು ಊಟ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಈಗೇನು ಸಂತು ಸಂತು ಸಂತೋಷವಾಗಿರಬೇಕು ಅನ್ನೋದೇ ನನ್ನ ಬಾಳಿನ ಗುರಿಯಾಗಿರುವಾಗ ನಿನ್ನ ದುಃಖ ಹೆಚ್ಚಿ ಸಂಕಟ ಹೆಚ್ಚಿ ಆತಂಕ ತಂದು ಜೊತೆಯಾಗಿರೋದ್ರಲ್ಲಿ ಅರ್ಥ ಏನಿದೆ ಹೇಳು ಅದಕ್ಕೆ ನಾನು ದೂರ ಹೋಗುತ್ತಿದ್ದೇನೆ ಹಿಂದೆಲ್ಲ ನಾಳೆ ನಾನು ನೀ ತಿಳಿದುಕೊಂಡ ಹಾಗಲ್ಲ ಎಂಬ ಸತ್ಯ ನಿನಗೆ ತಿಳಿದರೆ ಸಾಕು ಇದಕ್ಕಿಂತ ಇನ್ನೇನು ಬಯಸದ ನಿನ್ನ ತಂಗಿ ಏನ್ ಕಾರ್ಡ ವಾಸಂತಿ ಮನೆ ಬಿಟ್ಟು ಹೊರಟದ್ದು ಈಗ ಸಂತೋಷ ಆಯ್ತಾ ತೃಪ್ತಿ ಆಯ್ತಾ ವಯಸ್ಸಿಗೆ ಬಂದ ಹೆಣ್ಣಿನ ಮೇಲೆ ಇಲ್ಲದ ಅಪಾದಾರಿಸಿ ಬೇಜಿ ಪಾಲ್ ಮಾಡಿದ ಆನಂದ ಆಯ್ತಾ ಸಾಕ್ಸುನಿದ್ದೆ ತಪ್ಪು ಮಾಡಿದ್ರು ತಲೆ ಮರ್ಕೊಂಡು ಹೋದ್ಲು ನ್ಯಾಯವಾಗಿ ಇರೋಳಾಗಿದ್ದಿದ್ರೆ ನಿನ್ ತಂಗಿ ವಿಷಯದಲ್ಲಿ ಇಂಥ ಮಾತಾಡೋದಕ್ಕೆ ನಾಚಿಕೆ ಆಗಲ್ಲ ನಿನಗೆ ಅವಳ ತಪ್ಪು ಮಾಡಿರೋದು ಗೀತಾ ವಾಸಂತಿ ನಿನ್ನ ಭಾಗ ದೇವರು ಕಣಿ ನೀನು ಮಾಡಿರೋ ಈ ದ್ರೋಹನ ಯಾರು ಕ್ಷಮಿಸೋದಿಲ್ಲ ಯಾವ ದೇವರು ಕ್ಷಮಿಸೋದಿಲ್ಲ ನೋಡಿರಿ ಇದರಲ್ಲಿರೋ ಒಂದೊಂದು ಅಕ್ಷರನ ವಾಸಂತಿ ನಿನ್ನ ನೆಷ್ಟು ಪ್ರೀತಿಸ್ತಿದ್ದು ಅನ್ನೋದನ್ನು ತೋರಿಸುತ್ತೆ
ಅವಳು ನಿನಗೋಸ್ಕರ ಮಾಡಿದ ತ್ಯಾಗಕ್ಕೆ ಇಂಥ ಒಂದು ಪ್ರತಿಫಲ ಸಿಗುತ್ತೆ ಅಂತ ಗೊತ್ತಿದ್ದಿದ್ರೆ ದೇವ್ರ ನೀವು ನಾನು ಇದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ. ಗೀತಾ, ಯಾವ ಸತ್ಯನ ಬಾಳೆಲ್ಲ ರಹಸ್ಯವಾಗಿತ್ತಿರಬೇಕು ಅನ್ಕೊಂಡು ಆ ಸತ್ಯನ ಇವತ್ತು ಹೇಳ್ತೀನಿ ಕೇಳು. ನಾನು ವಾಸಂತಿ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ವು, ಮದುವೆ ಮಾಡ್ಕೋಬೇಕು ಅಂತಲೂ ಇದ್ದು. ನಾನು ಆ ವಿಷಯ ಎತ್ತದಾಗ್ಲೆಲ್ಲ ನಮ್ಮ ಅಕ್ಕನ ಮದುವೆ ಮುಗ್ದು ಹೋಗ್ಲಿ ಇರಿ ಅಂತ ಹೇಳ್ತಾ ಬದ್ಲು. ಒಂದು ದಿನ ನೀನು ನನ್ನನ್ನ ಇಷ್ಟಪಡ್ತಿದ್ದಿ ಅಂತ ಗೊತ್ತಾದಾಗ ನಿನ್ನ ಸುಖ ಸಂತೋಷಕ್ಕೋಸ್ಕರ ತನ್ನ ಪ್ರೀತಿ ಅನುರಾಗನ ಮರೆಯೋದಕ್ಕೂ ಸಿದ್ಧ ಆದ್ಲು. ನಮ್ಮ ಅಕ್ಕನ ಮದುವೆ ಮಾಡ್ಕೊಳ್ಳಿ ಅಂತ ನನ್ನ ಬೇಡ್ಕೊಂಡ್ಲು, ಅಂಗಲಾಚದ್ಲು. ಶಕ್ತಿ ಇರ್ತಿದ್ರೆ ನನ್ನ ಕಣ್ಣೀರ್ನಲ್ಲಿ ನಿಮ್ ಪಾದ ತೊಳಿತಿದ್ದೆ ಅಂತ ಗೋಳಾಡದ್ಲು. ನನ್ನ ವಾಸಂತಿ ಸಂಕಟ ನೋಡ್ಲಾರ್ದೆ ನಾನೇ ಮದುವೆಗೆ ಒಪ್ಕೊಂಡೆ. ತನ್ನ ಸುಖ ಸಂತೋಷನು ತ್ಯಾಗ ಮಾಡಿ ತಾನು ನಿರಾಸೆ ಬೆಂಕಿಲಿ ಬೇಯ್ತಿದ್ರು ನಿನ್ನಾಸೆ ನನ್ನ ನೆರವೇರಿಸಿದ ಪುಣ್ಯಮೂರ್ತಿ ಮೇಲೆ ಇಂಥ ಕಳಂಕ ಹೊರಿಸಿ ಬೀದಿ ಪಾಲ್ ಮಾಡಿದೆಯಲ್ಲ, ನಿನ್ನ ಈ ಪಾಪಕ್ಕೆ ಯಾವ ಪ್ರಾಯಶ್ಚಿತ್ತಾನೂ ಇಲ್ಲ ಗೀತಾ, ಯಾವ ಪ್ರಾಯಶ್ಚಿತ್ತಾನೂ ಇಲ್ಲ. ತಪ್ಪು ಮಾಡಿಬಿಟ್ಟೆ. ಪೂಜೆ ಮಾಡ್ಬೇಕಾದ ದೇವರನ್ನ ದೂರ ಮಾಡ್ಕೊಂಡ್ಬಿಟ್ಟೆ, ಸಂತೋಷವಾಗಿರೋ ಸಂಸಾರ ಸುಖನ ಹಾಳು ಮಾಡ್ಕೊಂಡ್ಬಿಟ್ಟೆ. ಏನಂದ್ರೆ ನನ್ ವಾಸಂತಿಯನ್ನು ಕರ್ಕೊಂಡು ಬಂದಿದ್ರೆ, ದಯವಿಟ್ಟು ನನ್ ವಾಸಂತಿಯನ್ನು ಕರ್ಕೊಂಡು ಬಂದಿದ್ರೆ ಅವಳ ಕಾಲ್ ಮೇಲೆ ಬಿದ್ದೆ, ನನ್ನ ತಪ್ಪನ್ನು ಒಪ್ಕೊತೀನಿ. ಅವಳನ್ನ ಕರ್ಕೊಂಡು ಬನ್ನಿ ಅಂದ್ರೆ. ಹೇಗಿದ್ದೀಯಮ್ಮ? ದೇವರು ನಿನ್ನ ಒಂದ್ ದೊಡ್ಡ ಗಂಡಾಂತರದಿಂದ ಪಾರ್ ಮಾಡ್ಬಿಟ್ಟ. ತಾಯಿ ಪಾರ್ ಮಾಡ್ಲಿಲ್ಲ, ಅನ್ಯಾಯ ಮಾಡ್ಬಿಟ್ಟೆ. ಅಯ್ಯಯ್ಯೋ, ಯಾಕಮ್ಮ ಇಂಥ ಮಾತಾಡ್ತಿದ್ದಿ? ಬಾಳ್ನಲ್ಲಿ ನಾವು ಎಷ್ಟೇನುಂದ್ರು ಸಾವನ್ ಮಾತ್ರ ಬಯಸಬಾರ್ದು. ಹೋಗ್ಲಿ, ನಿಂಗೆ ಯಾರಾದ್ರೂ ನೆಂಟ್ರಿದ್ರೆ ಹೇಳು, ಕರೆಸ್ತೇನೆ. ನನ್ಗ್ಯಾರು ಇಲ್ಲ. ಹೋಗ್ಲಿ, ದಯವಿಟ್ಟು ನನ್ನ ಕೇಳ್ಬೇಡಿ, ನನ್ನ ಕೇಳ್ಬೇಡಿ, ಸರಿ ಸರಿ, ನೀನ್ ರೆಸ್ಟ್ ತಗೋಮ್ಮ. ಇಲ್ಲ ಗೀತ, ನಾನು ಊರೆಲ್ಲ ಹುಡುಕ್ದೆ, ಎಲ್ಲೂ ಸಿಕ್ಲಿಲ್ಲ. ಸಿಕ್ಲಿಲ್ಲ ಸಂಶಯದಿಂದ ಬಂಗಾರದಂತ ತಂಗಿನ ಕಳ್ಕೊಂಡ್ಬಿಟ್ಟೆ. ಈಗ ನಾನು ಅವಳು ನೋಡ್ತೀನೋ ಇಲ್ವೋ? ಅಷ್ಟೊಂದು ನಿರಾಸೆ ಆಗ್ಬೇಡ, ಅದ್ ದೇವ್ರು ಯಾವತ್ತೂ ನಮ್ ಕೈ ಬಿಡಲ್ಲ. ನಡೀರಿ, ಎಷ್ಟು ತಗೋಣ ಬರ್ತಾಳೆ. ನೀನ್ ಹೀಗೆ ಹೇಳ್ತಾ ಇದ್ರೆ ಆರೋಗ್ಯದ ಕಥೆ ಏನಾದ್ರೂ ಹೇಳು. ನನ್ನ ಆರೋಗ್ಯ ಬಗ್ಗೆ ಬಿಡ್ರಿ, ನನ್ ತಂಗಿ ನೋಡಿ ಅಂದ್ರೆ ಹುಡುಕ್ತಾನೆ ಇದೀನಲ್ಲ. ಏನಂತ ವಾಸಂತಿ, ನನ್ ತಪ್ಪನ್ನ ಅರ್ಥ ಮಾಡ್ಕೊಂಡ್ಬಿಟ್ಟೆ. ನೀನು ಅಪರಂಜಿ, ಈ ನಿನ್ನ ಅಕ್ಕನ ಕ್ಷಮಿಸಿ ಮನೆಗೆ ಬಾಮ್ಮ. ನನ್ನ ಸುಖ ಸಂತೋಷ ಸರ್ವಸ್ವನು ನಿಂಗೊಪ್ಸೋಕೆ ಮಾತ್ರದಿಂದ ಕಾದಿದ್ದೀನಿ ಅಂತ ನನ್ನ ಹೆಸರಿನಲ್ಲಿ ಬರೀಸ್ತೀರಾ? ವಾಸನೆ ಇಲ್ದೇ ಇರೋ ಹೂವು, ಈ ವಾಸನೆ ಇಲ್ದೇ ಇರೋ ಹೂನ ಇನ್ಮೇಲೆಲ್ಲ ಇಡಬಾರ್ದು, ತಗೊಂಡೋಗು. ಸರಿ. ಅವ್ವ, ನರ್ಸರಿಯಿಂದ ಹೊಸ ಹೊಸ ಹೂವಿನ ಸಸಿಗಳನ್ನ ತಂದಿದ್ದೇನವ. ವೆರಿ ಗುಡ್. ಎಲ್ಲ ಪಾರ್ಸನ್ ತಗೊಂಡೋಗಿ ಹಿಂದ್ಗಡೆ ನೆಲ್ಲ ನೆಡು, ಸಾಯಂಕಾಲ ಎಲ್ಲೆಲ್ಲಿ ಹಾಕ್ಬೇಕು ಅಂತ ಹೇಳ್ತೀನಿ. ಸರಿ ವಾಸಂತಿ. ದೇವರೆಳೆದಿರೋ ಗುಡಿ ಆಗಿತ್ತು ಈ ಮನೆ. ನಿನ್ ಕಾಲ್ಗುಣದಿಂದ ನಂದನವನ ಆಗೋಯ್ತಮ್ಮ. ಯಾಕಾಗಿಲ್ಲ, ಯಾರು ನಿಮ್ ಹಾಗೆ ಒಳ್ಳೆ ಹೃದಯ ಮನಸ್ಸು ಇರುತ್ತೋ ಅವ್ರ ದೇವರಿದ್ದಾಗೆ ಅಂತವ್ರಿರೋ ಮನೆ
ಯಾವಾಗ್ಲೂ ಕಳಕಳಿಯಾಗಿರುತ್ತೆ. ಎಂಥ ದೊಡ್ಡ ಮಾತು ಹೇಳ್ಬಿಟ್ಟಿ ಅಮ್ಮ. ಯಾರಿಗೆ? ಇಷ್ಟು ದೊಡ್ಡ ಮನೆ, ಇಷ್ಟೊಂದು ಆಸ್ತಿ ಅನುಭವಿಸೋ ಯೋಗ ಇಲ್ಲ ಅವನ್ಗೆ. ನನ್ನೊಬ್ಬನೇ ಮಗನ್ಗೆ ಏನೋ ಒಂದು ಮಾತಂದೆ ಅಂತ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗಿ 6 ವರ್ಷ ಆಯ್ತು. ಕಾಗದ ಇಲ್ಲ, ಸುದ್ದಿ ಇಲ್ಲ. ವಯಸ್ಸಾದ ಕಾಲದಲ್ಲಿ ನನ್ನ ಒಂಟಿ ಮಾಡಿಬಿಟ್ಟು ದೂರ ಹೊರಟು ಹೋದಮ್ಮ. ಉಪಾಸಂತೆ, ನಿನಗೂ ಯಾರೂ ಇಲ್ಲ ಅಂದೆ, ನನಗೂ ಯಾರೂ ಇಲ್ಲ. ನೀನು ಬಂದ ಮೇಲೆ ಬರೀದಾಗಿದ್ದ ನನ್ನ ಹೃದಯದಲ್ಲಿ ಏನೋ ಒಂದು ಸಂತೋಷ, ಈ ತೃಪ್ತಿ, ಈ ಆನಂದ ನಿರಂತರವಾಗಿರಲಿ ಅಂತ ನನ್ನ ಆಸೆ. ವಾಸಂತಿ, ಏನಂತೆ ನಿನ್ನೆ? ಇದು ನಿಮ್ಮನೆ ಅಮ್ಮ, ನಿಮ್ಮನೆ. ಗೀತಾ, ನೀ ಹೇಳಿದಾಗ ಎಲ್ಲ ಪೇಪರ್ನಲ್ಲೂ ಹಾಕಿಸ್ದೆ. ನಾನು ಊರೆಲ್ಲ ಹುಡುಕ್ದೆ, ವಾಸಂತಿ ಸಿಕ್ಕಲಿಲ್ಲ, ಬರಲೂ ಇಲ್ಲ. ಆದ್ರೆ ಅದಕ್ಕೋಸ್ಕರ ನೀನು ಹಠ ಹಿಡಿದು ಔಷಧಿ ತಗೊಳ್ಳಲ್ಲ ಅಂತ ಹೇಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅರ್ಥ ಇದೆಯೋ ಇಲ್ವೋ, ನನಗೆ ಔಷಧಿ ಮಾತ್ರೆಯಿಂದ ಯಾವ ಉಪಯೋಗ ಇಲ್ಲರಿ. ಗೀತಾ, ಗೀತಾ, ನೀನು ನಮ್ಮ ಸಂತೋಷಕ್ಕೋಸ್ಕರನಾದ್ರೂ ಚೆನ್ನಾಗಿರ್ಬೇಕು, ಅದಕ್ಕೋಸ್ಕರ ಮಾತ್ರ ತಗೊಳ್ಳೇಬೇಕು ನೀನು. ಇಲ್ಲ, ನಾನು ಯಾವ ಕಾರಣಕ್ಕೂ ಬದುಕಿರಬಾರದು. ಅನ್ ಮಾಡಿರೋ ಪಾಪ ತೆರಿಸ್ಕೊಂಡು ಅಣು ಅಣುವಾಗಿ ಚಿತ್ರ ಹಿಂಸ ಪಡೋ ಶಕ್ತಿ ನನಗಿಲ್ಲ ರೀ, ನನಗಿಲ್ಲ. ಗೀತಾ, ಅರ್ಥ ಇಲ್ಲದೆ ಏನೇನು ಮಾತಾಡ್ಬೇಡ. ಅರ್ಥ ಇಟ್ಕೊಂಡೆ ಮಾತಾಡ್ತಿರೋದು ಏನ್ರಿ? ಅಕಸ್ಮಾತ್ ವಾಸಂತಿ ಸಿಕ್ಕಿದ್ರೆ ನನ್ನ ಪರವಾಗಿ ಕ್ಷಮಾಪಣೆ ಕೇಳ್ತೀರಾ? ಈ ನನ್ನ ಕಂದನಿಗೆ ಅವಳೆ ಅವಳೆ ತಾಯಾಗಿರ್ಬೇಕು. ಈ ನನ್ನ ಕಡೆ ಆಸೆ ನೆರವೇರಿಸ್ಕೊಡ್ತೀರಾ? ಧೈರ್ಯವಾಗಿರು, ಹಾಗೆಲ್ಲ ಏನೂ ಆಗಲ್ಲ. ಇಲ್ಲ, ಹಂಗೆ ಮಾತು ಕೊಡಿ, ಬೇಗ ಮಾತು ಕೊಡಿ, ಮಾತು ಕೊಡಿ ಅಂದ್ರೆ. ಆಗ್ಲಿ ಆಗ್ಲಿ, ನಮ್ಮ ಸಂತೋಷಕ್ಕೆ ವಾಸಂತಿನೇ ತಾಯಾಗಿರ್ತಾಳೆ, ವಾಸಂತಿನೇ ತಾಯಾಗಿರ್ತಾಳೆ. ನನ್ನ ಕನ್ನಡಕ ಒಳಗಿಟ್ಟಿದ್ದೀನಿ, ಇದನ್ನು ಓದಮ್ಮ ಸ್ವಲ್ಪ. Arriving tomorrow morning flight. Daddy, please meet. Shyam. Shyam? Nan Shyam! Nan Shyam! Vasanthi, nin bandhugalige mahatva nodiddiya amma. Naale nan maga bartidane kanamma. Nan maga bartidane. Nan maga Shyam bartidane. Vasanthi, nan maga bartidane naale. Shyam bartidane. Shyam bartidane. Appa, amma elle? Bartha kanda. ನಾ ಹುಟ್ಟಿರೋದೆ ಅಳಕ್ಕೆ ತಂದ, ನಾ ಹುಟ್ಟಿರೋದೆ ಅಳಕ್ಕೆ. ನಮಸ್ಕಾರ. ಏನ್ ರಂಗ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಏನ್ ಚೆನ್ನ?
ನೀನು ನಿನ್ನ ಹೆಂಡತಿ ಈಗಲೂ ಜಗಳ ಆಡ್ತಾ ಇರ್ತೀರಾ? ಏನಿಲ್ಲ ಬಿಡಿ. ವಾಸಂತಿ, ವಾಸಂತಿ, ಶ್ಯಾಮ್, ಈ ಮಗು ವಾಸಂತಿ. ಅಮ್ಮ, ಇವನೇ ಕಣಮ್ಮ ನನ್ನ ಮಗ ಶ್ಯಾಮ್. ನಿದ್ದೆ ಮಾಡಮ್ಮ, ನಿಮ್ಮ ಅಮ್ಮ ಬರ್ತಾಳೆ. ಇಲ್ಲ ಕಂದ, ನಿಮ್ಮಮ್ಮ ಬಂದ್ರೆ ನಾ ಕೈ ಹಿಡಿದವಳೆಲ್ಲ ಗಟ್ಟಿ ಕೊರಿಸ್ಕೊತೀನಿ. ನಿದ್ದೆ ಮಾಡಮ್ಮ, ಅಮ್ಮ ಅಮ್ಮ ಅಮ್ಮ, ಎಲ್ಲಿ ತಂದ್ರಿ ನಿಮ್ಮಮ್ಮನ? ನನ್ನ ನಿನ್ನ ಇಬ್ಬರನ್ನು ತಬ್ಲಿ ಮಾಡ. ನಿದ್ದೆ ಮಾಡಮ್ಮ, ವಾಸಂತಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಬಂದೆ. ವಾಸಂತಿ, ನಿಮ್ಮ ತಂದೆ ಹತ್ರ ನೀನು ಅನಾಥ ಅಂತ ಹೇಳ್ಕೊಂಡಿಯಂತೆ. ಹೆತ್ತ ತಾಯಿ ಆಗಿದ್ದ ಅಕ್ಕನೇ ನನ್ನ ಅರ್ಥ ಮಾಡ್ಕೊಳ್ತೆ. ದೂರ ಮಾಡಿದ್ಮೇಲೆ ಬೇರೆ ಯಾರಿದ್ದಾರೆ? ಅನಾಥೆ ತಾನೇ. ಯಾರಿಗೋಸ್ಕರ ನೀನು ಪ್ರೀತಿಸಿದ್ದವನು ಬಿಟ್ಕೊಟ್ಟಿಯೋ ಆ ಅಕ್ಕನೇ ನೀನ್ ದೂರ ಮಾಡಿದ್ಲ ಕಾರಣ? ಅವಳ ಸುಖ ಸಂತೋಷ ಎಲ್ಲ ನಾನು ಕಿತ್ಕೋತಾಗಿದ್ರೆ ವಿಧಿ ಇದ್ದೆ, ಮನೆ ಬಿಟ್ಟು ಬರ್ಬೇಕಾಯ್ತು. ಜೀವನದಲ್ಲಿ ನಾನು ಮತ್ತೆ ನೀನು ಸಂಧಿಸ್ತೀನಿ ಅನ್ಕೊಂಡಿರ್ಲಿಲ್ಲ. ವಾಸಂತಿ, ನಾನೊಂದು ಮಾತು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ, ನಾನು ಮಾತ್ರ ಯಾವತ್ತೂ ನಿನ್ನ ದಾರಿ ಗಡ್ಡ ಬರಲ್ಲ. ನೀನಿಲ್ಲಿ ಧೈರ್ಯವಾಗಿರಬಹುದು. ಆ ಭಯ ನನಗಿಲ್ಲ. ನನಗೋಸ್ಕರ ನೀವು ಯಾವತ್ತೇ ಇದ್ದ ಕೆಲಸ ಬಿಟ್ಟು ಹೊರಟೋದ್ರೋ ಅವತ್ತೇ ನಿಮ್ ಗುಣ ನನಗೆ ಅರ್ಥ ಆಗೋಯ್ತು. ಸರಿ, ನಾನು ಬರ್ತೀನಿ.
ಯಾವಾಗ ಹೊನ್ನ ಕಾಲ್ಗೆಜ್ಜೆ ನಾದ ನಾ ಕೇಳುವಂತೆ ನಿನ್ನ ನಗೆಯಿಂದ ನನ್ನ ಭಯವೆಲ್ಲ ಓಡಿ ಮರೆಯಾಗುವಂತೆ ಮನೆಯು ಬೆಳಕಾಗಿ ಮನವು ಬೆಳಕಾಗಿ ಬಾಳು ಬೆಳಕಾಗುವಂತೆ ದಯೆ ಮಾಡಿಸು ನಾರಾಯಣನ ಹೃದಯೇಶ್ವರಿಯೇ ಬಾಗಿಲ ತೆರೆದಿರುವೆ ಎಂದು ಬಂದು ಸ್ಥಿರವಾಗಿ ನೆಲೆಸು ಬಂದ ಕ್ಷಣದಿಂದ ತಂದ ಸುಖ ಶಾಂತಿ ನಮ್ಮ ಬದುಕಲ್ಲಿ ಬೆರೆಸು ನಿತ್ಯ ಹರಿಪೂಜೆ ನಿತ್ಯ ಗುರು ಸೇವೆ ಎಲ್ಲಿ ನಡೆವಂತೆ ಹರಸು ದಯೆ ತೋರಿಸು ಶರಣೆನ್ನುವೆ ಸೌಭಾಗ್ಯದ ನಿಧಿಯೇ ಬಾಗಿಲ ತೆರೆದಿರುವೆ ತಾಯೇ ವಾಸಂತಿ ನನ್ನ ಮಗನ ಮದುವೆ ಮಾಡಬೇಕು ಅಂತಿದ್ದೀನಿ. ನಿಜವಾಗ್ಲೂ ಬಹಳ ಒಳ್ಳೆ ಯೋಚನೆ. ಆದಷ್ಟು ಬೇಗ ಒಳ್ಳೆ ಹೆಣ್ಣು ನೋಡಿ ಮದುವೆ ಮಾಡ್ಬಿಡೋಣ. ಆ ಹೆಣ್ಣು ನೀನೇ ಆಗ್ಬೇಕು ಅಂತ ನನ್ನ ಆಸೆ. ನೋಡ್ದೀನಿ ನಾನು ಹೇಳಿದ್ದು ಹುಚ್ಚನಾಗಿ ಆಡ್ತಾ ಇದ್ದಾರೆ. ಹೌದಲ್ಲ, ಏನಾಯ್ತ್ರಿ ನಿಮ್ಗೆ? ನನಗೇನಾಯ್ತು? ಉಣ್ಕಾಲಿದ್ದಂಗಿದ್ದೀರಿ? ಇಲ್ಲ ಇಲ್ಲ, ನೀವು ಮೊದಲ ತರಾನೇ ಇಲ್ಲ, ತುಂಬಾ ಬದಲಾಗಿದ್ದೀರಿ. ನಿಮ್ಗೇನೂ ಆಗಿದೆ? ಯಾಕೆ ನನ್ನ ಹಾಗೆ ಹೇಳ್ತೀಯ? ನಿನಗೇನಾಯ್ತು? ನನಗೇನಿಲ್ರಿ, ನಿಮ್ಗೆ ನೋಡಿದ್ರು ಹೇಳ್ತಾರೆ. ಏನ್ ಹೇಳ್ತಾರೆ ಹೇಳೇ? ನಿನ್ನೆ ಸಾಯಂಕಾಲ ನೀವು ನಮಸ್ಕಾರ ಮಾಡ್ಲಿಲ್ಲ. ನಾನ ನಮಸ್ಕಾರ ನಿನಗೆ ನಿನ್ನೆ ಸಾಯಂಕಾಲ ನೋಡ್ಲೇ ಇಲ್ಲ. ಅಲ್ರಿ, ನಿನ್ನೆ ಸಾಯಂಕಾಲ ಪಾರ್ಕ್ ನಲ್ಲಿ ಬೆಂಚಿ ನಮಸ್ಕಾರ ಮಾಡ್ಲಿಲ್ವಾ? ಓ ಅದ ನಗ್ಬಿಡಿ ನಗ್ಬಿಡಿ, ಈ ತರ ನಗ್ಬಿಡಿ, ಭಯ ಆಗುತ್ತೆ. ಕರೆಕ್ಟ್, ನಾ ನಮಸ್ಕಾರ ಮಾಡ. ಏನ್ರಿ, ಯಾರಾದ್ರೂ ಬೆಂಚಿಗೆ ನಮಸ್ಕಾರ ಮಾಡ್ತಾರಾ? ಅದೇನ್ ದೇವ್ರ? ನಾನು ಯಾಕೆ ನಮಸ್ಕಾರ ಮಾಡಿದೆ ಗೊತ್ತೇನೆ? ಕೆಲಸ ಇದ್ದಿದ್ದಾಗ ಆ ಬೆಂಚ್ ಮೇಲೆ ಕೂತ್ಕೊಂಡು ನಾನು ಇಸ್ಪೀಟ್ ಆಡ್ತಿದ್ದೆ, ಅದೇ ನಿನಗೆ ಬಂದ ಕೈ ಆಡಿಸ್ತಿದ್ನಲ್ಲ ಆ ನೆನಪು. ಅಲ್ಲಿ ಕೂತ್ಕೊಂಡೆ ನಾನು ಸುಳ್ಳು ಹೇಳೋದು ಕಲ್ತಿದ್ದು. ನಿನ್ನ ಹತ್ರ ಸಿಕ್ಕಾಕೊಂಡು ಪಡವಾರದ ಕಷ್ಟಪಟ್ಟಿದ್ದು ಗೊತ್ತಾ? ಅದಕ್ಕೆ ಅದನ್ನ ನೋಡಿದ್ರೆ ಕೈ ಮುಗಿದು ನೋಡು, ಇಲ್ಲಿ ಕೂತ್ಕೊಂಡೆ ನಾನು ಸುಳ್ಳು ಹೇಳ್ತಾ ಇದ್ದೆ, ಮತ್ತೆ ಇಲ್ಲಿ ಕೂರಿಸ್ಬೇಡ, ಹಳೆ ಬುದ್ಧಿ ಬಂದ್ಬಿಡುತ್ತೆ, ಕಾಪಾಡೋದು ಕೈ ಮುಗಿದು. ಇವಳು ಏನ್ ಹೇಳಿದ್ಳು ಗೊತ್ತಾ? ಏನ್ ಹೇಳುದು? ನಿಮಗೆ ಹುಚ್ಚು ಅಂತ. ಕರೆಕ್ಟ್, ಹೌದು ಹೌದು. ಅವ್ರನ್ನ ಅಲ್ಲಿ ನೋಡದೆ ಇವ್ರನ್ನ ಇಲ್ಲಿ ನೋಡದೆ ಅಂತ ಹೇಳೋ ಹುಚ್ಚು ಇವಳಿಗೆ. ಯಾರೇನ್ ಹೇಳ್ತಾರೆ ಕೇಳೋ ಹುಚ್ಚು ನಿನಗೆ. ಮೊದಲನ್ನ ಬಿಡಿ, ಹೆಂಗಸರ ಮಾತ್ರ ನಂಬಾರ. ನಾನು ಹೆಂಗಸೆ? ನೀರ್ ಬೇರೆ ಕಣೆ. ವಾಸಂತಿ, ನಮ್ ತಂದೆ ನಿನ್ನ ಹತ್ರ ಹೇಳಿದ್ದೆಲ್ಲ ನಾನು ಕೇಳಿಸ್ಕೊಂಡೆ. ಅವ್ರಿಗೆ ನಿನ್ ಕಂಡ್ರೆ ವಾತ್ಸಲ್ಯ, ಅದಕ್ಕೆ ಹಾಗೆ ಹೇಳಿದ್ದು. ಪಾಪ ಅವ್ರಿಗೇನ್ ಗೊತ್ತು ನಿನ್ ಸ್ಥಿತಿ? ನಿನ್ ಮನ್ಸಿಗೆ ನೋವಾಗಿದ್ರೆ ನಾನವ್ರ ಪರವಾಗಿ ಕ್ಷಮೆ ಕೇಳ್ತೀನಿ. ಮದುವೆ ಅನ್ನೋದು ಹುಡುಗಾಟವಲ್ಲ ವಾಸಂತಿ, ನಮ್ ನಮ್ ಬಾಳಿನ ಸಮಸ್ಯೆ. ನಮ್ ತಂದೆ ಬಲವಂತಕ್ಕೋಸ್ಕರ ನೀನ್ ದುಡುಕಿ ಯಾವ ನಿರ್ಧಾರಕ್ಕೆ ಬಂದ್ರು ತಪ್ಪಾಗುತ್ತೆ. ನಾನ್ ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡಿದ್ರು. ನಾನ್ ಮದ್ವೆ ಆಗ್ಬೇಕು ಅನ್ನೋ ಹಾಗಿದ್ರೆ ನೀವಲ್ದೆ ನನ್ ದೃಷ್ಟಿಲಿ
ಬೇರೆ ಯಾರು ಇಲ್ಲ. ವಾಸಂತಿ, ವಿಶ್ ಯು ಹ್ಯಾಪಿ ದೀಪಾವಳಿ. ಥ್ಯಾಂಕ್ಸ್. ದೀಪಾವಳಿ ಹಬ್ಬಕ್ಕೆ ಇದು ಚಿಕ್ಕ ಕಾಣಿಕೆ. ಕ್ಷಮಿಸಿ, ಮನೆಗೆ ಬಾಮ್ಮ. ನನ್ನ ಸುಖ ಸಂತೋಷ ಸರ್ವಸ್ವ ನೆನಪಿಸೋದಕ್ಕೆ ಆತರದಿಂದ ಕಾಯ್ತಿದ್ದೇನೆ. ನಿನ್ನ ಅಕ್ಕ ಗೀತಾ. ಗೀತಕ್ಕ ನೋಡ್ತೀಯ ವಾಸಂತಿ, ನಿನ್ನ ಮೇಲೆ ಇಲ್ಲಿ ಸಂಶಯ ಪಟ್ಟೆ. ನಿನ್ನ ಅಕ್ಕ ಈಗ ಹೇಗೆ ತನ್ನ ತಪ್ಪನ್ನ ತಾನೇ ಒಪ್ಕೊಂಡಿದ್ದಾಳೆ? ವಾಸಂತಿ, ನೀನು ಒಂಟಿಯಾಗಿರೋವರೆಗೂ ನಿನ್ನ ಅಕ್ಕನೇ ಅಲ್ಲಮ್ಮ. ಯಾರೇ ಆದ್ರೂ ಅನುಮಾನದಿಂದ ನೋಡೇ ನೋಡ್ತಾರೆ. ಮದ್ವೆ ಆಗ್ದಿರೋ ಹೆಣ್ಣು ಯಾವ ಗಂಡಿನ ಜೊತೆ ನಗ್ನಗ್ತಾ ಮಾತಾಡಿದ್ರು ಜನ ನೋಡೋ ದೃಷ್ಟಿನೇ ಹೀಗೆ. ವಾಸಂತಿ, ಹೆಣ್ಣು ಎಷ್ಟೇ ಧೈರ್ಯವಂತೆ ಆಗಿರ್ಲಿ, ಒಂಟಿ ಆಗ್ಬಾಳದು ಕಷ್ಟ. ವಾಸಂತಿ, ಅವಳಿಗೊಂದು ಗಂಡಿನ ಆಸರೆ ಬೇಕೇ ಬೇಕು. ನೋಡ್ದ್ಯಾ, ಗೀತಾ ನಿನಗೋಸ್ಕರ ಎಷ್ಟು ಹಂಬಲಿಸ್ತಾ ಇದ್ದಾಳೆ. ನೀನಿವಾಗ ಮದುವೆ ಆ ಗಂಡನ ಜೊತೆ ಅಲ್ಲಿ ಹೋದ್ರೆ ಅವ್ರಿಗದೆಷ್ಟು ಸಂತೋಷ ಆಗುತ್ತೋ. ವಾಸಂತಿ, ಹೋಗು, ಮದುವೆ ಆ ಗಂಡನ ಜೊತೆ ಹೋಗು. ನಾನು ಮದುವೆ ಆಗ್ಬೇಕು ಅನ್ನೋ ಆಗಿದ್ರೆ ನನ್ನ ದೃಷ್ಟಿಲಿ ನೀವಲ್ದೆ ಬೇರೆ ಯಾರು ಇಲ್ಲ. ವಾಸಂತಿ. ಹೌದು ಮಾವ, ನಾನು ನಿರ್ಧಾರ ಮಾಡಿದ್ದೆ. ಏನಮ್ಮ, ಏನ್ ನಿರ್ಧಾರ? ನಿಮ್ ಸೊಸೆ ಆಗಿ ಇನ್ಮೇಲೆ ಈ ಮನೇಲೇ ಇರೋದು ಅಂತ. ಎಲ್ಲಿ ಎಲ್ಲಿ, ಇನ್ನೊಂದು ಸಲ ಹೇಳು, ಇನ್ನೊಂದು ಸಲ ಹೇಳು. ನಿಜ ತಾನೆ? ನಾಳೆ ಮತ್ತೆ ನಿನ್ ಮನಸ್ಸನ್ನ ಬದಲಾಯಿಸಲ್ಲ ತಾನೆ ಮಾವ? ಆಡಿದ ಮಾತನ್ನ ಇಲ್ಲ ಅನ್ನೋದಿಲ್ಲ, ಮಾಡಿದ ನಿರ್ಧಾರನ ಬದಲಾಯಿಸಲಿಲ್ಲ. ಇದೇ ಶುಭ ದಿನ, ಇದೇ ಶುಭ ದಿನ. ನೀವು ಹೇಳದಾಗೆ ವೆಂಪವರಾಯ್ದೆ, ಈ ಮದುವೆ ಅನ್ನೋದು ಇದೆಯಲ್ಲ, ಇದು ದೈವ ಸಂಕಲ್ಪ, ಋಣಾನು ಸಂಬಂಧ. ಅದು ಅಲ್ಲದೆ ಕಡಲು ಹುಟ್ಟೋದು ಉಪ್ಪು, ಕಾಡಲು ಹುಟ್ಟೋದು ನಿಂಬೆಹಣ್ಣು, ಎರಡು ಸೇರಿ ಉಪ್ಪಿನಕಾಯಿ ಎಷ್ಟು ಟೇಸ್ಟು, ಮ್ಯಾರೇಜ್ ಲೈಫ್ ಅಷ್ಟೇ ಟೇಸ್ಟು. ಕಾಫಿನಾ? ನಾ ಟೀ ಕಂಪ್ನಿಯವನು, ಕಾಫಿ ಕುಡಿಬಾರದು, ಕಂಪನಿ ರೂಲ್ಸು. ದಯವಿಟ್ಟು ಯಾರಿಗೂ ಹೇಳ್ಬೇಡಿ, ವಾಸನೆ ಚೆನ್ನಾಗಿದೆ. ಸರಿ, ನೀವು ಮಾತಾಡ್ತಾ ಇರಿ, ನನಗೊಂದು ಅರ್ಜೆಂಟ್ ಕೆಲಸ ಇದೆ, ನಾನು ಬರ್ತೇನೆ. ಆಯ್ತು ವಾಸಂತಿ. ಓ ಬಾಮ್ಮ, ಬಾ ಕೂತ್ಕೋ. ನೋಡಮ್ಮ, ಕೇಳಿದೇನಮ್ಮ ನಿಮ್ಮ ಮಾವ ಹೇಳಿದ್ದು? ಹ್ಮ್, ಈ ವಿಷಯ ನಿಮ್ಮ ಅಕ್ಕ ಭಾವನ ತಿಳಿಸ್ಯಾ? ಇಂತ ಶುಭ ಕಾರ್ಯನ ದೊಡ್ಡವರು ತಿಳಿಸಿ ಆಶೀರ್ವಾದ ತಗೋಬೇಕಮ್ಮ. ತಿಳಿಸ್ತಾ ಇರೋದಕ್ಕೂ ಕೆಲವು ಕಾರಣ ಇದೆ, ಆದ್ರೆ ಮದುವೆ ಆದ ತಕ್ಷಣ ನಾನು ಅವರು ಹೋಗಿ ಆಶೀರ್ವಾದ ತಗೋಬೇಕು ಅಂತ ಇದ್ದೀವಿ. ಅಂದಾಗೆ ಈ ಮದುವೆ ಸಮಾಚಾರನ ದಯವಿಟ್ಟು ಅವ್ರು ತಿಳಿಸ್ಬಿಡಿ. ಏನಮ್ಮ ಈ ಶುಭ ಸಮಾಚಾರವನ್ನು ತಿಳಿಸ್ತಾ ಇರಕ್ಕಾಗತ್ತೆ? ಹಾಗ್ಬಾಡ್ಬಿಡಿ. ಅಂದಾಗೆ ನಮ್ಮ ಮದುವೆಗೆ ನೀವು ಕುಟುಂಬ ಸಮೇತರಾಗಿಲ್ಲೇ ಇದ್ದು ಆಶೀರ್ವಾದ ಮಾಡಿ. ನಾನು ನನ್ನ ಉದ್ಯೋಗ ಸಲುವಾಗಿ ಮೊನ್ನೆ ಶಿವಮೊಗ್ಗಕ್ಕೆ ಹೋಗಿದ್ದೆ. ಟೀ ಕಂಪನಿ ಉದ್ಯೋಗ ಗೊತ್ತಿದೆಯಲ್ಲ, ಊರು ಊರು ಸುತ್ತೋದು. ಅಲ್ಲಿ ವಾಸಂತಿ ನೋಡಿದೆ. ಅವಳಿಗೆ 18ನೇ ತಾರೀಕು ಮದುವೆ.
ಅದಾಗಲೇ 17ನೇ ತಾರೀಕು ಒಂದೇ ದಿವಸ ಇದೆ. ಈ ವಿಷಯನ ನೀನು ತಿಳಿಸಬೇಡದು ಅಂತ ಅವಳು ಕೇಳ್ಕೊಂಡ್ರು. ಆದ್ರೂ ನನ್ನ ಮನಸ್ಸು ಒಪ್ಪಲಿಲ್ಲ. ತಿಳಿಸಿದ್ದೆ ಅವಳ ಅಡ್ರೆಸ್ ಕೆಳಗೆ ಬರ್ತಿದ್ದೇನೆ. ಎಂತಿ ನಿನ್ನ ಗೆಳೆಯ ರಂಗ ಲಕ್ಷ್ಮೀಕಾನಿ ಶಿವಮೊಗ್ಗ ವಾಸಂತಿಗೆ ಮದುವೆನ. ಬನ್ನಿ ಬನ್ನಿ ರೆಡಿ ನೋಡಿ. ಬನ್ನಿ ಬನ್ನಿ ಸಿಂಧಾಯ ನಮಃ ಏಕಗಂಗಾಯ ನಮಃ ಕವಿಯಾಯ ನಮಃ ಜಗನ್ಮಗಾಯ ನಮಃ ಲಂಬೋದರಾಯ ನಮ್ಮನ್ನೆಲ್ಲ ಬಿಟ್ಟು ದೂರ ಹೊರಟೋದ್ಲು. ಈ ಮಗುಗೆ ನೀನ್ ತಾಯಿಯಾಗಿರ್ಬೇಕು ಅನ್ನೋದೇ ಅವಳು ಕಡೆಯ ಆಸೆ. ಅದಕ್ಕೆ ಈ ತಬ್ಬಲಿನ ನಿನ್ನಾಶ್ರಯ ಕಳಿಸ್ತಾ ಇದೀವಿ. ಇದೇ ನಿನ್ನ ಮದುವೆಯಲ್ಲಿ ನಾವು ನಿಲ್ಕೊಡ್ತಿರೋ ಉಡುಗೊರೆ. Bye.
ಕರ್ಕೊಂಡ್ಬರ್ಲಾ?